ಹಾಯ್ ಫ್ರೆಂಡ್ಸ್ ನಾನು ರವಿ ಸಿನಾಯ್ಕರ್ ಸೊ ಆ್ಯಸ್ ಯೂಜ್ವಲಿ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಒನ್ ಮಂತಿಂದ ಮಾಡ್ತೀವಿ ಐ ಹೋಪ್ ಎಲ್ಲರಿಗೂ ಸ್ಯಾಟಿಸ್ಫೈ ಆಗ್ತಾಯಿದೆ ಅನ್ಕೊತೀನಿ ಪ್ಲಸ್ ಇಲ್ಲಿ ನೋಡ್ಕೊಡ್ರಿ ಕರೆಂಟ್ ಅಫೇರ್ಸಲ್ಲಿ ನಾವು ಏನು ಅಂದಾಗ ನಿಮ್ಮ ಪರೀಕ್ಷೆ ಇನ್ನೊಂದು ಒನ್ ಮಂತು ಹತ್ತಿರ ಇದ್ದಾಗ ಏನು ಮಾಡ್ತೀವಿ ಅಂದ್ರೆ ಸೀರೀಸ್ ವೈಸ್ ಬಿಡ್ತೀವಿ ಮೀನ್ಸ್ ವಿಶೇಷ ತಕ್ಕಂಗೆ ಲೈಕ್ ಏನಪ್ಪ ಅಂದ್ರೆ ಎಷ್ಟು ಪ್ರಶಸ್ತಿಗಳು ನೆಕ್ಸ್ಟ್ ಸೂಚಂಕಗಳು ಇತ್ತೀಚಿಗೆ ಯಾರನ್ನು ನೇಮಕ ಮಾಡಿದ್ದು ಇತ್ತೀಚಿಗೆ ಯಾವ್ದಾರ ಆಯೋಗನ ಸರ್ಕಾರ ಮಾಡಿದ್ದು ನೆಕ್ಸ್ಟ್ ಏನಪ್ಪ ಅಂದಾಗ ಸ್ಪೋರ್ಟ್ಸು ಒಲಿಂಪಿಕ್ಸ್ ಇಲ್ಲಿ ನೋಡ್ಕೊಳ್ರಿ ಈಗ ನೋಡಲಿ ಇವಾಗ ಏನಪ್ಪ ಅಂದರೆ ಪಿ ವಿ ಸಿಂಧೆ ಅವರು ಏನಪ್ಪ ಅಂದರೆ ಬ್ರಾಂಜ್ ಮೆಡಲ್ ಗೆದ್ದಿದ್ದಾರೆ ಇಲ್ಲ ನನಗೆ ನಾವು ಏನು ಮಾಡ್ತೀವಿ ಅಂದಾಗ ಎಲ್ಲ ಒಲಂಪಿಕ್ ಕೊನೆಗೊಂಡಾಗ ಮುಗಿದಾದ ಮೇಲೆ ಏನಪ್ಪ ಅಂದ್ರೆ ಅದರ ಮೇಲಿನ ಪ್ರಶ್ನೆಗಳನ್ನು ಪ್ಲಸ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನು ಮಾಡತ್ತೆ ಅಂದಾಗ ಒನ್ ಸೈಡ್ ಸೆಗ್ಮೆಂಟ್ ಮಾಡತ್ತೀವಿ ಸೊ ಅದಕ್ಕೆ ಏನಿಲ್ಲ ಪ್ರಸ್ತುತವಾಗಿ ನಾವೇನು ಮಾಡತ್ತೆ ಅಂದ್ರೆ ಕರೆಂಟ್ ಅಫೇರ್ಸಲ್ಲೇ ವಿಷಯವನ್ನು ಸೇರ್ಸೀವಿ ಯಾಕಂದ್ರೆ ನೋಡಿಕೊಡ್ರಿ ಪರೀಕ್ಷೆ ದೃಷ್ಟಿಯಿಂದ ಎಷ್ಟೋ ಜನ ಫಸ್ಟ್ ಟೈಮ್ ಬರೆಯ್ತೀರಿ ಮತ್ತು ಮನೆಯಲ್ಲಿ ಕುತ್ಕೊಂಡು ಬರೆಯಾತ್ರಿ ಅವ್ರಿಗೇನಪ್ಪ ಅಂದ್ರೆ ವಿಷಯನ ಯಾವ ಥರ ಅರ್ಥ ಮಾಡ್ಕೋಬೇಕು ಯಾವ ವಿಷಯನ ಎಕ್ಸಾಮಲ್ಲಿ ಕೇಳ್ತಾರಂತೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡತ್ತೆ ಅಂದ್ರೆ ಆದಷ್ಟು ಪ್ರಚಲಿತ ಘಟನೆ ಮೀನ್ಸ್ ಡೈಲಿ ಪ್ರಚಲಿತ ಘಟನೆಯಲ್ಲಿ ವಿಷಯವನ್ನು ಎಲ್ಲವನ್ನು ಹುಡುಕಾಗತ್ತೀವಿ ನಿಮಗೇನತ್ತಲ್ಲ ಎಕ್ಸಾಮಿನೇಷನ್ ಒನ್ ಇಯರ್ದ ನೋಡಿಕೊಡ್ರಿ ಸೆಪ್ಟೆಂಬರ್ ಮಂತಲ್ಲಿ ಸೆಪ್ಟೆಂಬರ್ ಮೀನ್ಸ್ ಮುಂದಿನ ತಿಂಗಳು ಏನು ಮಾಡ್ತೀವಿ ಅಂದಾಗ ಹೋದ ವರ್ಷ ಸೆಪ್ಟೆಂಬರ್ನಿಂದ ಈ ಸೆಪ್ಟೆಂಬರ್ ಹೋಗಿ ಅಂದ್ರೆ ವಿಷಯ ವೈಸ್ ಏನು ಮಾಡತ್ತೀವಿ ಅಂದಾಗ ನಾವು ಆಲ್ರೆಡಿ ಆ ಸಿರೀಸ್ ಮಾಡ್ತಾ ಇದ್ವಿ ಇವಾಗ ಡೇಲಿ ಅದನ್ನೇ ಮಾಡಿದ್ವಿ ಅಂತ ಹೇಳ್ಕೊಡ್ರಿ ಒನ್ ವರ್ಡ್ ಮಾಡಿದ್ವಿ ಅಂದಾಗ ನಿಮ್ಗೆ ಡೇಟ್ ವೈಸ್ ಬರಿಬಾರ್ದು ಅವತ್ತು ಏನು ಅಂದಾಗ ಮಂತ್ ವೈಸು ಪ್ಲಸ್ ವಿಷಯ ಅವ್ಯಾವ ವಿಷಯ ಇರ್ತಲ್ಲ ಅದ್ರ ತಕ್ಕಂಗೆ ಬರ್ದೆ ಅಂದಾಗ ಲಾಸ್ಟ್ ಮೂಮೆಂಟ್ ಏನು ಬಂದಾಗ ನಿಮ್ಗೆ ರಿವಿಷನ್ಗೆ ಯೂಸ್ ಆಗುತ್ತೆ ಸೊ ಅದಕ್ಕೆ ಐ ಹೋಪ್ ನೀವು ಅರ್ಥ ನೋಡಿದ್ರೆ ಅನ್ಕೊಂತೀರಿ ನನ್ನ ವೀಡಿಯೋಸ್ ಹಿಂದಿಲ್ವಲ್ಲ ಏನು ಮಾಡ್ತೇನೆ ಫಸ್ಟ್ ಗೆ ವಿಷಯನ ಕರೆಂಟ್ ಅಫೇರ್ಸ್ ಲಿಂಕ್ ಒನ್ ಇದೀನಿ ಕರೆಂಟ್ ಅಫೇರ್ಸ್ ಪ್ಲಸ್ ಇವೇನು ಸೀರೀಸ್ ಅದಾವಲ್ಲ ಮೀನ್ಸ್ ಸೂಚಂಕಗಳು ನೇಮಕಗಳು ಪ್ರಶಸ್ತಿಗಳು ಮತ್ತು ಏನಪ್ಪಾ ಕ್ರೀಡೆಗಳು ಇವೆಲ್ಲ ಏನತ್ತಲ್ಲ ಲಾಸ್ಟ್ಗೆ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಮಂತಿಂದ ಕಂಟಿನ್ಯೂ ಆಗಿ ನಿಮ್ಗೆ ಏನ್ ವಿಡಿಯೋ ಸಿಕ್ತು ಮೀನ್ಸ್ ಒಂದ್ ವರ್ಷದ್ದು ಸೇರಿಸತಿ ಒಂದೊಂದು ಒಂದೊಂದಾಗ ನಿಮ್ಗೆ ಆಗುತ್ತೆ ಸೊ ಅಲ್ಲಿ ಅಲ್ಲಿತನ ಏನತ್ತಲ್ಲ ವಿಷಯವನ್ನು ಕಲಿಕ್ಕೊಡ್ರಿ ಯಾಕಂದ್ರೆ ಮನೆಯಲ್ಲಿ ಕುತ್ಕೊಂಡು ಓದ್ತಾ ಇರೋರಿಗೆ ಏನಪ್ಪ ವಿಷಯ ಗೊತ್ತಿಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಎಲ್ಲ ವಿಷಯ ಕವರ್ ಮಾಡಿಕೊಡತ್ತೆ ಐ ಹೋಪ್ ಇದೆ ಅನ್ಕೊಂತೇನೆ ಜಸ್ಟ್ ವೆಯ್ಟ್ ಮಾಡಿಕೊಡ್ರಿ ಆ ಸಿರೀಸ್ ಏನಪ್ಪ ಅಂದ್ರೆ ಅತಿ ಬೇಗ ಲಾಂಚ್ ಮಾಡ್ತೀವಿ ಸೊ ಒನ್ ಮಂತ್ ಗ್ಯಾಪ್ ಇರಲಿ ಅಂತೇಳಿ ವೆಯ್ಟ್ ಮಾಡ್ತೀವಿ ಮೀನ್ಸ್ ಅಕ್ಟೋಬರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ ಅಂದಾಗ ಸೆಪ್ಟೆಂಬರ್ ಬಂದ್ಬಿಟ್ಲೆ ಅದನ್ನ ಲಾಂಚ್ ಮಾಡೋ ಪ್ಲ್ಯಾನ್ ಮಾಡಿದೆ ಐ ಹೋಪ್ ಇದೆ ಅನ್ಕೊಂತ ರೈಟ್ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೆರಿ ವೆರಿ ಇಂಪಾರ್ಟೆಶ್ ಇಂಪಾರ್ಟೆಂಟ್ ಕೊಟೇಶನ್ ಅಂತೀವಲ್ಲ ಈ ಕೊಟೇಶನ್ ನೋಡ್ಕೊಡಿರಿ ನಿಮ್ಮ ಲೈಫಲ್ಲಿ ಅದೇ ಅದೇಲ್ಲ ನೀವು ಯಾವುದಾರು ಉದ್ಯೋಗ ಮಾಡಿಕೊಡ್ರಿ ಆದರೆ ಉದ್ಯೋಗ ಮಾಡಿಕೊಡ್ರಿ ಆದರೆ ನನಗೆ ಆ ಉದ್ಯೋಗದಲ್ಲಿ ಏನಪ್ಪ ಅಂದ್ರೆ ಖುಷಿ ಇದೆಯಲ್ಲ ನೋಡಿಕೊಡ್ರಿ ಪ್ಲಸ್ ಏನಪ್ಪ ಈ ಕೊಟೇಶನ್ ಮುಖಾಂತರ ಏನಪ್ಪ ಅಂದ್ರೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಕೊಡ್ರಿ ಐ ಆಸ್ಟ್ ವೈಸ್ ಮ್ಯಾನ್ ಅಂತ ಮೀನ್ಸ್ ಐ ಆಸ್ಟ್ ವೈಸ್ ಮ್ಯಾನ್ ಏನಪ್ಪ ಅಂದ್ರೆ ಒಬ್ಬ ನೋಡ್ಕೊಡ್ರಿ ಈ ಸಣ್ಣ ಮಗು ಏನಪ್ಪ ಅಂದಾಗ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ವೃದ್ಧ ಒಬ್ಬ ವ್ಯಕ್ತಿ ಕೇಳತ್ತೆ ಏನು ಕೇಳತ್ತ ನೋಡಿಕೊಡ್ರಿ ಸರ್ ಯಾವ ಫೀಲ್ಡಲ್ಲಿ ಯಾವ ಫೀಲ್ಡಲ್ಲಿ ನಾನು ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಇರ್ತೈತೆ ನೋಡ್ಕೊಡು ಬಿಗಿನರ್ಸ್ ಮೀನ್ಸ್ ಓದಕ್ಕೆ ಬಂದಾಗ ಏನಪ್ಪಂದ್ರೆ ಯಾವ ಫೀಲ್ಡಲ್ಲಿ ನಾನು ಓದಿದ್ರೆ ಏನಪ್ಪ ಅಂದ್ರೆ ಸ್ಯಾಟಿಸ್ಫೈ ಇರ್ತೀನ ಮೀನ್ಸ್ ಸಕ್ಸಸ್ ಆಗ್ತಾನೆ ಅಥವಾ ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಉಜ್ವಲ ಭವಿಷ್ಯ ಇರ್ತೈತೆ ಅಂತ ಆಬ್ವಿಯಸ್ಲಿ ಕೇಳ್ತಾರಲ್ಲ ಸರ್ ನಾ ಯಾವ ಫೀಲ್ಡಲ್ಲಿ ಯಾವ ಎಕ್ಸಾಮ್ಗೆ ಓದಿದ್ರೆ ಚಲೋ ಆಗುತ್ತೆ ಅಂತ ಆಬ್ವಿಯಸ್ಲಿ ಕೇಳ್ತಲ್ಲ ಆ ಥರ ಏನಪ್ಪ ಅಂದ್ರೆ ಒಂದು ಮಗು ಒಬ್ಬ ವಯಸ್ಸಾದವಾಗ ಏನು ಅಂದಾಗ ನಾ ಯಾವ ಫೀಲ್ಡಲ್ಲಿ ಯಾವ ಏರಿಯಾದಲ್ಲಿ ಯಾವ ಕ್ಷೇತ್ರದಲ್ಲಿ ನನ್ನ ಕರಿಯರ್ ಏನಪ್ಪ ನನ್ನ ಮಗು ನನ್ನ ಮುಂದಿನ ಭವಿಷ್ಯವನ್ನು ಏನಪ್ಪ ಅಂದಾಗ ಉಜ್ವಳ ಮಾಡ್ಕೊಬೋದು ಅಂದಾಗ ವಾಯ್ಸ್ ಮ್ಯಾನ್ ಏನು ಹೇಳ್ತಾನೆ ಮೀನ್ಸ್ ತಿಳುವಳಿಕೆ ಬಂದವರು ಏನು ಹೇಳ್ತಂದಾಗ ಸೆಟ್ ದ್ಯಾಟ್ ಇನ್ಪಕ್ಕೂ ಅಂತ ಏನು ಹೇಳ್ತಾರೆ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ ಅಂದಾಗ ನೀವು ಯಾವುದೇ ಕ್ಷೇತ್ರದಲ್ಲಿ ಹೋರಿ ಮೊದಲು ಏನಪ್ಪ ನಾವು ಮಾನವರಾಗಬೇಕು ಏನಂತಾಗ ಗುಡ್ ಹ್ಯುಮನ್ ಬೀಯಿಂಗ್ಸ್ ಆಗ್ಬೇಕು ಅಂದಾಗ ಇಲ್ಲಿ ಏನು ನೋಡ್ರಿ ದೇರ್ ಈಸ್ ಎ ಲಾಟ್ ಅಪಾರ್ಚುನಿಟಿ ಇನ್ ದಿಸ್ ಏರಿಯಾ ಅಂತ ಹೇಳ್ತಾರೆ ಮೀನ್ಸ್ ಒಬ್ಬ ಒಳ್ಳೆಯ ಮನುಷ್ಯನಾಗಲಿ ಏನಪ್ಪ ಅಂದಾಗ ಅದಕ್ಕೆ ಅತಿಯಾದ ಅವಕಾಶಗಳದು ಪ್ಲಸ್ ಏನು ಹೇಳ್ತಾರೆ ಪ್ಲಸ್ ಏನು ಹೇಳ್ತಾರೆ ಅಂದಾಗ ವೆರಿ ಲಿಟಲ್ ಕಾಂಪಿಟೇಷನ್ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ಇವಾಗ ನಾವು ಈ ಫೀಲ್ಡಿಗೆ ಬಂದಾಗ ಏನು ಕೇಳಿರ್ತಿ ಅಂದಾಗ ಆಬ್ಬಿಯಸ್ಲಿ ಸೀನಿಯರ್ಸ್ನ ಅಪ್ರೋಚ್ ಮಾಡ್ತಿರ್ತಾರೆ ಯಾವ ಫೀಲ್ಡ್ ಹೋದ್ರೆ ನಾನು ಚಲೋ ಈಗ ಪಿ ಎಸ್ ಐ ಪ್ರಿಪೇರ್ ಆಗಲಿ ಪಿ ಸಿ ಪ್ರಿಪೇರ್ ಆಗಲಿ ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಅಂತ ಆಬ್ಬಿಯಸ್ಲಿ ಕೇಳ್ತಿಲ್ಲ ಯಾವ ಏರಿಯಾದಾಗ ನಾನು ಪ್ರಿಪೇರ್ ಆದರೆ ಯಾವ ಏರಿಯಾದಾಗ ನಾನು ಮುಂದೆ ಹೋಗೋದಂದ್ರೆ ನನ್ನ ಫ್ಯೂಚರ್ ಕರಿಯರ್ ಚಲೋ ಇರ್ತೈತೆ ಅಂತೇಳಿ ಆಬಿಯಸ್ಲಿ ಎಕ್ಸ್ಪೀರಿಯನ್ಸ್ ಮೀನ್ಸ್ ಸೀನಿಯರ್ಸ್ ಆಗಲಿ ಅಚೀವರ್ಸ್ನಾಗಲಿ ಕೇಳೇ ಕೇಳ್ತಿಲ್ಲ ಅದೇ ಥರ ಏನಪ್ಪ ಅಂದ್ರೆ ಒಂದು ಮಗು ಒಬ್ಬ ವೃದ್ಧನಿಗೆ ಕೇಳಿದಾಗ ಏನು ಹೇಳ್ತೈತಿ ಅಂದಾಗ ವೃದ್ಧ ಏನು ಹೇಳ್ತಂದಾಗ ಯಾವ ಫೀಲ್ಡಲ್ಲಿ ನೀನು ಕರಿಯರ್ ಮಾಡ್ಕೋಬೇಕಂದಾಗ ಒಂದೇನಪ್ಪ ಅಂದ್ರೆ ಒಳ್ಳೆಯ ವ್ಯಕ್ತಿ ಅಥವಾ ಒಳ್ಳೆಯ ಮಾನವನ ಫೀಲ್ಡಲ್ಲಿ ಏನಪ್ಪ ಅಂದ್ರೆ ಒಳ್ಳೆಯ ಇದಕ್ಕೆ ಕರಿಯರ್ ಐತೀನಿ ಯಾಕಂದಾಗ ಅಲ್ಲಿ ನೋಡಿಕೊಡ್ರಿ ಜಗ್ಗಷ್ಟು ಏನಪ್ಪ ಅವಕಾಶಗಳು ನೀವು ಒಬ್ಬರು ಒಳ್ಳೆ ಮನುಷ್ಯರಾದಾಗ ಆಬಿಯಸ್ಲಿ ಅವಕಾಶಗಳು ಏನಪ್ಪ ಕೈ ಬೀಸಿ ಕರಿತೀವಿ ಅದೇ ಥರ ಏನಪ್ಪ ಅಂದ್ರೆ ಆ ಫೀಲ್ಡಲ್ಲಿ ಆ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಕಡಿಮೆ ಕಾಂಪಿಟೇಷನ್ ಐತೆ ಅಂತ ಹೇಳ್ತಾರೆ ಅಂದಾಗ ಎಲ್ಲರೂ ಅಂದ್ರೆ ಒಂದು ಹುದ್ದೆಗೆ ಪೊಸಿಷನ್ ನೋಡಕತ್ತೀವಿ ಆದರೆ ಒಬ್ಬ ಒಳ್ಳೆ ಅಂದ್ರೆ ಯಾರೂ ಟ್ರೈ ಮಾಡತ್ತಿಲ್ಲ ಒಳ್ಳೆ ಮನುಷ್ಯನಾಗಲು ಮೊದಲಿಗೆ ನಾವು ಟ್ರೈ ಮಾಡಿದೆವು ಅಂತ ಹೇಳ್ಕೊಡ್ರಿ ಅವಕಾಶಗಳು ಜಾಸ್ತಿನೇ ಇದಾವೆ ಪ್ಲಸ್ ಏನಪ್ಪ ಅಂದಾಗ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಐತೆ ಅಂತ ಅಂದಾಗ ಎಲ್ಲರೂ ಏನಪ್ಪ ಅಂದ್ರೆ ಬೇರೆ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ ಆದರೆ ಮಾನವ ದೃಷ್ಟಿಯಿಂದ ಯಾರು ಮುಂದೆ ಹೋಗ್ತಾರಲ್ಲ ಏನಪ್ಪ ಅಂದಾಗ ಅವ್ರು ಏನು ಇಷ್ಟಪಟ್ಟರೆ ಅದು ಸಿಗುತ್ತೆ ಅಂದಾಗ ತಿಳುವಳ್ಕೆ ಇದ್ದರು ಹೇಳ್ತಾರೆ ಐ ಹೋಪ್ ಇವತ್ತಿನ ಕೊಟೇಶನಿಂದ ಅಂದ್ರೆ ಈ ವೀಕ್ ಸ್ಟಾರ್ಟ್ ಮಾಡೋಣ ಮೀನ್ಸ್ ಈ ವಾರದ ಸೆಷನ್ ಏನಪ್ಪ ಅಂದ್ರೆ ಈ ಒಳ್ಳೆ ಮೆಸೇಜಿಂದ ಸ್ಟಾರ್ಟ್ ಮಾಡೋಣ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನೆ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಡ್ರಿ ರೈಟ್ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ ರೈಟ್ ವೆರಿ ವೆರಿ ಗುಡ್ ಏನಪ್ಪ ಅಂದ್ರೆ ಟಾಪಿಕ್ ನೋಡ್ಕೊಡ್ರಿ ನಿನ್ನೆ ಅನೌನ್ಸ್ ಮಾಡಿದ್ದು ಏನಪ್ಪ ಅಂದಾಗ ನಿರ್ಮಲಾ ಸೀತಾರಾಮನ್ ಅವ್ರ ಏನು ಹಣಕಾಸು ಸಚಿವರು ಏನಾದರಲ್ಲ ಫೈನಾನ್ಸ್ ಮಿನಿಸ್ಟ್ರಿ ಏನಂತ ಅನೌನ್ಸ್ ಮಾಡಿದ ನೋಡ್ರಿ ಜಿ ಎಸ್ ಟಿ ಜಿ ಎಸ್ ಟಿ ಅನ್ನೋದು ಒನ್ ಆಫ್ ದ ಎವರ್ ಗ್ರೀನ್ ಕ್ವಶನ್ನು ಸರಕು ಮತ್ತು ಸೇವಾ ತೆರಿಗೆ ಅಂತೀವಿ ಸರಕು ಮತ್ತು ಸೇವಾ ತೆರಿಗೆ ಅಂದಾಗ ಇಲ್ಲೇನೇ ಹತ್ತ ನೋಡ್ರಿ ಜಿ ಎಸ್ ಟಿ ಸಂಗ್ರಹಣೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ವರದಿ ಬಿಟ್ಟರು ನಿಮ್ಗೆ ಏನು ಕೇಳ್ಬೋದು ಅಂದ್ರೆ ಈ ಜಿ ಎಸ್ ಟಿ ಮೀನ್ಸ್ ಸರಕು ಮತ್ತು ಸೇವಾ ತೆರಿಗೆಯ ಮಂತ್ಲಿ ಮೀನ್ಸ್ ತಿಂಗ್ ವರದಿನ ಯಾರು ಬಿಡ್ತಾರಂತ ಆಗ್ಬೋದು ಸಚಿವಾಲಯ ಹಣಕಾಸು ಸಚಿವಾಲಯ ಅಂತ ಒಂದು ಒನ್ ವರ್ಡ್ ಕ್ವಶನ್ ಆಗ್ಬೋದು ನೆಕ್ಸ್ಟ್ ನೋಡ್ರಿ ಆದಷ್ಟು ಈ ಸಂಖ್ಯೆನ ಬಾಯ್ ಹೊಡಿಲಿ ಬೇಡ್ರಿ ನೋಡಿಕೊಡಲಿ ವರದಿ ಏನು ಏನ್ ನೋಡ್ರಿ ಜಿ ಎಸ್ ಟಿ ಸಂಗ್ರಹಣೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಏನಪ್ಪ ಅಂದ್ರೆ ಒಂದು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಅಂತ ಈ ತಿಂಗಳಲ್ಲಿ ಮೀನ್ಸ್ ಅಗಸ್ಟಲ್ಲಿ ಆಗಸ್ಟ್ ಒಳಗೆ ಯಾರಾದರೂ ಪರೀಕ್ಷೆ ಬರ್ತಿದ್ರ ಈ ಡಾಟಾ ಬಯ ಇಟ್ಟಿರಿ ಯಾಕಂದರೆ ನಿಮಗೆ ಡೈರೆಕ್ಟ್ಲಿ ಏನು ಕೇಳ್ತಾನೆ ಅಂದಾಗ ಇತ್ತೀಚೆಗೆ ಹಣಕಾಸು ವಲಯ ಹಣಕಾಸು ಹಣಕಾಸು ಸಚಿವಾಲಯ ಏನಪ್ಪ ಅಂದ್ರೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಎಸ್ ಟಿ ಎಷ್ಟು ಅಂತ ಹೇಳತಿ ಅಂತ ಕೇಳ್ತಾನೆ ಮೀನ್ಸ್ ಈ ತಿಂಗಳ ಪರೀಕ್ಷೆ ಬರಿಬೇಕಾರೆ ಅದೇ ನೀವು ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರಲ್ಲಿ ಅಂತ ಅಂತೇಳ್ಕೊಡ್ರಿ ಜುಲೈ ಬದಲು ಏನು ಬರ್ತೈತಿ ಆಗಸ್ಟ್ ಬರ್ತೈತಿ ಓಕೆ ಅದೇ ನೀವು ಅಕ್ಟೋಬರ್ ಬರ್ತಾ ಅಂದಾಗ ಅವಾಗ ಸೆಪ್ಟೆಂಬರ್ದು ಇರ್ತೈತಿ ನವಂಬರ್ ಬರಿತಲ್ಲಂದ್ರೆ ಅಂದಾಗ ಯಾರು ನೋಡ್ಕೊಡ್ರಿ ಇದೇ ತಿಂಗ್ಳು ಯಾವುದಾದ್ರೂ ಪರೀಕ್ಷೆ ಬರಿತಾ ಇದ್ದಾರೆ ಏನು ಮಾಡ್ರಿ ಈ ಜುಲೈದೇನು ಪೆಟ್ಕೊಡ್ರಿ ಇಲ್ಲಪ್ಪ ನಾ ಇನ್ನೂ ಮುಂದೆ ಬರೆಯತನ ಅಂದಾಗ ಜಸ್ಟ್ ಇದನ್ನು ಯಾರು ಬಿಡ್ತಾರ ಈ ವರದಿನ ಯಾರು ಅಂತ ನೋಡ್ಕೊಡ್ರಿ ಐ ಹೋಪ್ ಈ ಲಾಜಿಕ್ ಅರ್ಥ ಆಗಿದೆ ಅನ್ಕೊತು ರೈಟ್ ಇಲ್ಲಿ ನನಗೇನು ಬೇಕಾಯ್ತು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಸಬ್ಜೆಕ್ಟ್ನು ಸೇರಿಸ್ಬೇಕು ಸಬ್ಜೆಕ್ಟ್ ಸೇರಿಸ್ಬೇಕಂದಾಗ ಇಲ್ಲಿ ನೋಡ್ಕೊಡಿ ಇವು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಹತ್ರ ಪ್ಲಸ್ ಇವ್ರೇನು ಹೇಳ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತು ಜುಲೈ ಹೋದ ವರ್ಷದ ತಿಂಗಳನ್ನು ಈ ವರ್ಷ ತಿಂಗಳಿಗೆ ಕಂಪೇರ್ ಅಂದಾಗ ಇದೇ ಒನ್ ವರ್ಡ್ ಕ್ವಶನ್ ಆಗತ್ತೆ ಅಂತಂದಾಗ ಎರಡು ಸಾವಿರದ ಇಪ್ಪತ್ತರ ಜುಲೈ ತಿಂಗಳ ಜಿ ಎಸ್ ಟಿ ಕಲೆಕ್ಷನ್ಗಿಂತ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಜಿ ಎಸ್ ಟಿ ಕಲೆಕ್ಷನ್ ಎಷ್ಟು ಪ್ರತಿಶತ ಅಂತ ಕೇಳ್ತಾನ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮೂವತ್ತ್ಮೂರು ಪ್ರತಿಶತ ಹೆಚ್ಚಳ ಆಗೈತಿ ಮೀನ್ಸ್ ಎರಡು ಸಾವಿರದ ಇಪ್ಪತ್ತು ಜುಲೈಯಲ್ಲಿ ಹೋದ ವರ್ಷ ಏನಪ್ಪ ಅಂದ್ರೆ ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಆಗಿದ್ದು ಅಂದಾಗ ಎಲ್ಲ ಆರ್ಥಿಕ ಚಟುವಟಿಕೆಗಳೇ ನಿಂತಿದ್ದವು ಅವಾಗ ಏನಪ್ಪ ಅಂದ್ರೆ ಮಾರ್ಕೆಟು ಬಂದಿತ್ತು ಯಾರು ಪಬ್ಲಿಕ್ ಹೋಗಿ ಏನು ಏನು ಮಾಡ್ತಂದ್ರೆ ಖರೀದಿ ಮಾಡ್ತಾ ಇಲ್ಲ ಅಂದಾಗ ಖರೀದಿನೇ ಇಲ್ಲ ಅಂದಾಗ ಆಬ್ವಿಯಸ್ಲಿ ಏನಪ್ಪ ಅಂದಾಗ ಮಾರುಕಟ್ಟೆಯಲ್ಲಿ ಸಾಮಗ್ರಿಗಳನ್ನು ತಯಾರು ಮಾಡ್ತಾ ಇಲ್ಲ ಎಲ್ಲಿ ಬೇಡಿಕೆ ಇರುತ್ತೆ ಅಲ್ಲಿ ಏನಪ್ಪ ಅಂದ್ರೆ ತಯಾರು ಮಾಡ್ತಾರೆ ಹೋದ ವರ್ಷಕ್ಕಿಂತ ಈ ವರ್ಷ ಜುಲೈ ಅಂತ ಅಂದಾಗ ಮೂವತ್ತ್ಮೂರು ಪ್ರತಿಶತ್ ಹೆಚ್ಚಳಾಗಿದೆ ಯಾರು ಪರೀಕ್ಷೆಗೆ ಗೊತ್ತಿಲ್ಲ ಇಂಥ ಪರ್ಸೆಂಟೇಜ್ ನೋಡ್ಕೊಡ್ರಿ ಯಾಕಂದ್ರೆ ಇವಾಗ ಸ್ಲೋಲಿ ಸ್ಲೋಲಿ ಅಂತ ಅನ್ಲಾಕ್ ಆಗಿರೋದ್ರಿಂದ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗಿದ್ದವು ರೈಟ್ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡು ಇಲ್ಲಿ ನಮಗೇನು ಬೇಕಂತ ಅಂದ್ರೆ ಪ್ರಕಟಣೆ ಮಾಡುವರು ಹಣಕಾಸು ಸಚಿವಾಲಯ ಪ್ಲಸ್ ಇಲ್ಲಿ ನೋಡಿಕೊಡ್ರಿ ಈ ಸಂಖ್ಯೆ ಮೇಲೆ ಹೋಗಾಕೋಬೇಡ್ರಿ ಆದರೆ ಪ್ರಸ್ತುತವಾಗಿ ನಮ್ಮ ಪರೀಕ್ಷೆಗೆ ಎಷ್ಟೋ ಪರೀಕ್ಷೆಯಲ್ಲಿ ಏನು ಅಂದಾಗ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಐ ಜಿ ಎಸ್ ಟಿ ಅಂದ್ರೆ ಏನಂತ ಕೇಳತ್ತಾನ ಸೊ ನೋಡ್ಕೊಡ್ರೆ ಫಸ್ಟಿಗೆ ಸ್ವಲ್ಪ ಇದ್ರ ಬ್ಯಾಂಕ್ ರೌಡ್ ಹೇಳ್ತಾನೆ ಭಾರತದಲ್ಲಿ ಏನಪ್ಪ ಭಾರತದಲ್ಲಿ ಏನಪ್ಪ ಅಂದ್ರೆ ತೆರಿಗೆ ಅಂದಾಗ ಏನಪ್ಪ ಅಂದ್ರೆ ಎರಡು ಥರದ ತೆರಿಗೆ ಬರ್ತೇನಪ್ಪ ಅಂದ್ರೆ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತೇಳಿ ಸೊ ಪ್ಲೀಸ್ ಯಾರು ಮನೇಲಿ ಕುತ್ಕೊಂಡು ಹೋಗ್ತಾ ಕರೆಕ್ಟಾಗಿ ಕರೆಕ್ಟ್ ನೋಡ್ಕೊಡ್ರಿ ಭಾರತದಲ್ಲಿ ಮೊದಲಿಗೆ ಏನಪ್ಪ ಅಂದ್ರೆ ಜಿ ಎಸ್ ಟಿ ಮೀನ್ಸ್ ಸರಕು ಮತ್ತು ಸೇವಾ ತೆರಿಗೆ ಬರುವುದಕ್ಕೆ ಎರಡು ತೆರಿಗೆ ಏನಪ್ಪ ಅಂದಾಗ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದಾಗ ಜಿ ಎಸ್ ಟಿ ಬಂದಿರೋದು ಜಿ ಎಸ್ ಟಿ ಬಂದಿರೋದು ಏನಪ್ಪ ಅಂದಾಗ ಪರೋಕ್ಷ ತೆರಿಗೆ ಅಂದರೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಮೇಲೆ ಡೈರೆಕ್ಟ್ ತೆರಿಗೆ ಅಲ್ಲ ಇದು ಕೂಡ ಪ್ರಶ್ನೆ ಆಗೈತಿ ಏನಪ್ಪ ಅಂದಾಗ ಸೇವಾ ಮತ್ತು ಸರಕು ತೆರಿಗೆ ಯಾವ ಯಾವ ಥರದ ತೆರಿಗೆ ಅಂತ ಕೇಳ್ಯಾರ ಇದು ಪರೋಕ್ಷ ತೆರಿಗೆ ಅಂದರೆ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಮೇಲೆ ಹಾಕ್ತಾರೆ ಡೈರೆಕ್ಟ್ ತೆರಿಗೆ ಮೇಲೆ ಮೀನ್ಸ್ ನೇರ ತೆರಿಗೆ ಮೇಲೆ ಹಾಕೋದಿಲ್ಲ ಯಾಕೆ ಸಮಸ್ಯೆ ಬಂತು ನೋಡ್ಕೊಡ್ರಿ ಇನ್ ಡೈರೆಕ್ಟ್ ಟ್ಯಾಕ್ಸ್ನಾಗ ಏನಪ್ಪ ಅಂದ್ರೆ ಇನ್ಡೈರೆಕ್ಟ್ ಟ್ಯಾಕ್ಸ್ನ ಏನಾಗ್ತೈತೆ ಅಂದ್ರೆ ಮಲ್ಟಿಪಲ್ ತೆರಿಗೆ ಕಟ್ಟಾಯ್ತೇವೆ ನಾವು ಮಲ್ಟಿಪಲ್ ತೆರಿಗೆ ನೋಡ್ಕೊಡ್ರಿ ಸರ್ವಿಸ್ ಟ್ಯಾಕ್ಸ್ ವ್ಯಾಟ್ ಟ್ಯಾಕ್ಸ್ ಇವೆಲ್ಲ ಕಟ್ಟಬೇಕಾದ್ರೆ ಪ್ರಾಬ್ಲಮ್ ಏನಪ್ಪ ಅಂದಾಗ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ತೆರಿಗೆಗಳನ್ನ ಒಂದೇ ವಸ್ತುವಿಗೆ ಅಂದಾಗ ಅದ್ರ ಬದಲಿ ಭಾರತ ಸರ್ಕಾರ ಏನು ಮಾಡ್ತು ಇವನ್ನೆಲ್ಲ ಏನಪ್ಪ ಅಂದ್ರೆ ಪರೋಕ್ಷ ತೆರೆಗಳನ್ನೆಲ್ಲ ಮರ್ಜು ಮಾಡಿಕೊಂಡು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂದಾಗ ಈ ಥರ ಮಾಡೋಣ ಅಂತೇಳಿ ಜಿ ಎಸ್ ಟಿ ತಗೊಂಬಂದಾಗ ಇದ್ರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ರಿ ಜಸ್ಟ್ ಸಾರಿ ಇಲ್ಲಿ ನೋಡ್ಕೊಡ್ರಿ ಎಷ್ಟೋ ಜನ ಏನಪ್ಪ ಜಿ ಎಸ್ ಟಿ ಅಂದ್ರೆ ಗೊತ್ತಿಲ್ಲ ಕೆಲವೊಂದಿಷ್ಟು ಜನ ವಿರೋಧ ಮಾಡಿದ್ರು ಕೆಲವೊಂದಿಷ್ಟು ಜನ ಏನಪ್ಪ ಅಂದಾಗ ಅದ್ರ ಸಮರ್ಥನೆ ಬಂದ್ರು ಆದರೆ ಯಾಕೆ ವಿರೋಧ ಮಾಡಿದ್ರು ಯಾಕೆ ಸಮರ್ಥನೆ ಮಾಡೋದ್ ಪ್ರಿಪ್ರೇಷನ್ ಆ್ಯಕ್ಚುಲಿ ಜಿ ಎಸ್ ಟಿ ಅನ್ನೋದು ಇದು ಕೂಡ ಪ್ರಶ್ನೆ ಇದೆ ಈ ಜಿ ಎಸ್ ಟಿ ಮಾದರಿ ಜಿ ಎಸ್ ಟಿ ಅನ್ನು ಯಾವ ದೇಶದಿಂದ ಯಾವ ದೇಶದಿಂದ ಐಡಿಯಾ ತಗೊಂಡ್ವಿ ನಾವು ಇಲ್ಲಿ ನೋಡ್ಕೊಡ್ರಿ ಭಾರತ ಅಂದ್ರೆ ಜಿ ಎಸ್ ಟಿ ಲಾಗು ಮಾಡಿದ್ದೆನಪ್ಪ ಒಂದೇ ಆದರೆ ಯಾವುದೋ ಒಂದು ದೇಶ ಮೊದಲಿಗೆ ಅಲ್ಲಿ ಜಿ ಎಸ್ ಟಿ ಮೀನ್ಸ್ ಸೇವಾ ಮತ್ತು ಏನಪ್ಪ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ ಮಾಡಿ ಉಪಯೋಗಿಸ್ತಾ ಇತ್ತು ಅದನ್ನು ನಾವು ಅಲ್ಲಿಂದ ಏನು ಐಡಿಯಾ ಐಡ್ಯಾ ಪ್ರಶ್ನೆ ಆಗಿದೆ ಆಲ್ರೆಡಿ ನೋಡ್ಕೊಡ್ರಿ ಯಾವ ದೇಶದಿಂದ ಎರಲ್ ಮಾಡ್ಕೊಂಡು ಪ್ಲೀಸ್ ನೇನ್ಪಿಟ್ಕೊಡ್ರಿ ಫ್ರಾನ್ಸ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಜಿ ಎಸ್ ಟಿ ಯಾವ ದೇಶದಿಂದ ನಾವು ತೊಗೊಂಡಿವಿ ಮೀನ್ಸ್ ಐಡಿಯಾ ತೊಗೊಂಡೆ ಅಂದಾಗ ಫ್ರಾನ್ಸ್ ಅಂದಾಗ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರಕು ಮತ್ತು ಸೇವಾ ತೆರೆಗಳನ್ನು ಹಾಕಿದ ದೇಶ ಯಾವುದಂದ್ರೆ ಫ್ರಾನ್ಸ್ ಆಬ್ವಿಯಸ್ಲಿ ಬರ್ತೈತೆ ಇಲ್ಲಿ ನೋಡಿಕೊಡ್ರಿ ಪ್ರಾಬ್ಲಮ್ ಏನಾಗಿತ್ತು ಅಂದಾಗ ಸರಕು ಮತ್ತು ಸೇವಾ ತೆರಿಗೆ ಇಲ್ಲಿ ನೆನಪಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಏನೇ ತಯಾರು ಇದ್ದಾನೆ ಏನೇ ತಯಾರು ಮಾಡ್ತಾ ಇದ್ದಾನೆ ಅಂದಾಗ ವಯಸ್ಸಲ್ಲಿ ಏನಪ್ಪ ಅಂದಾಗ ಅಲ್ಲಿಯ ಕ್ಷೇತ್ರ ಅಭಿವೃದ್ಧಿ ಆಗ್ತೈತಿ ಎರಡು ಎಕ್ಸಾಂಪಲ್ ನೋಡ್ಕೊಡ್ರಿ ನಾನು ಗುಜರಾತ್ ಗುಜರಾತ್ ಕರ್ನಾಟಕ ಎರಡೇ ಸ್ಟೇಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಿಮ್ಗೆ ಜಿ ಎಸ್ ಟಿ ಅಂದ್ರೆ ಹೇಳ್ತೀನಿ ಯಾಕೆ ಅವಶ್ಯಕತೆ ಐತೆ ಅಂತ ಹೇಳ್ತೀನಿ ನೋಡಿ ಗುಜರಾತ್ ಮತ್ತು ಕರ್ನಾಟಕ ಅಂದಾಗ ಬೇರೆ ಬೇರೆ ದೇಶದವರು ಹೂಡಿಕೆ ಹಾಕ್ಬೇಕಂದ್ರೆ ಬೇರೆ ಬೇರೆ ದೇಶದವ್ರು ಬಂದು ಭಾರತದಲ್ಲಿ ಕಂಪನಿಗಳು ಹಾಕಬೇಕು ಹೂಡಿಕೆ ಹಾಕ್ಬೇಕಂದಾಗ ಆಬ್ವಿಯಸ್ಲಿ ಏನು ಬೇಕು ನಮ್ಗೆ ಏನಪ್ಪ ಅಂದ್ರಾಗ ಹಣ ಬೇಕು ಆಲ್ರೆಡಿ ಏನಪ್ಪ ಅಂದ್ರೆ ಯಾವುದೇ ಒಂದು ಕಂಪ್ನಿ ಅಂದ್ರೆ ಹಣ ಹಾಕ್ಬೇಕಂದ್ರೆ ಮೀನ್ಸ್ ಹೂಡಿಕೆ ಹಾಕ್ಬೇಕಂದ್ರೆ ಏನು ತಿಂ ಮಾಡ್ತಾರೆ ಅಂದಾಗ ಯಾವ ಪ್ರದೇಶದಲ್ಲಿ ಆ ಕಡಿಮೆಯನ್ನು ತೆರಿಗೆ ಅಂತ ಹೇಳ್ತಾರೆ ಅಲ್ಲಿ ಹೋಗ್ತಾರೆ ಇವಾಗ ಏನಾಗ್ತದೆ ಅಂದಾಗ ಗುಜರಾತ್ನವ್ರು ಏನು ಮಾಡಿದ್ರು ಅಂದಾಗ ಗುಜರಾತ್ ಸರ್ಕಾರ ಮೀನ್ಸ್ ಜಿ ಎಸ್ ಟಿ ಬರೋದಕ್ಕಿಂತ ಇದು ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಏನು ಬಂದಾಗ ರಾಜ್ಯಗಳು ಏನು ಮಾಡ್ತಿದ್ವು ವ್ಯಾಟ್ ವ್ಯಾಲ್ಯೂ ಎಡಿಷನ್ ಟ್ಯಾಕ್ಸ್ ಅಂತ ಹಾಕ್ತಿದ್ರು ವ್ಯಾಲ್ಯೇಡೇಶನ್ ಟ್ಯಾಕ್ಸ್ ಹಾಕ್ತಿ ಇವಾಗ ಏನು ಮಾಡೈತಿ ಗುಜರಾತ್ ಸರ್ಕಾರ ಬೇರೆ ಬೇರೆ ದೇಶದ ಹೂಡಿಕೆದಾರನ ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ ಏನು ಮಾಡೈತೆ ಅಂದಾಗ ನಮ್ಮಲ್ಲಿ ಬರೀ ನಾವು ಕಡಿಮೆ ನೀವೇನಪ್ಪ ಕಡಿಮೆ ತೆರಿಗೆ ಕಟ್ಟರಿ ಕಡಿಮೆ ತೆರಿಗೆ ಕಟ್ಟ್ರಿ ಅಂತ ಹೇಳ್ಬೇಕ ಎಲ್ಲ ಕಂಪ್ನಿಗಳು ಏನಪ್ಪ ಗುಜರಾತಿ ಬರಾಕತ್ತು ಅದೇ ಕರ್ನಾಟಕದಲ್ಲಿ ಅಂತಂದ್ರೆ ಗಜ ಗುಜರಾತ್ನಲ್ಲಿ ಕಡಿಮೆ ಐತಿ ಕರ್ನಾಟಕದಲ್ಲಿ ಜಾಸ್ತಿ ತೆರಿಗೆ ಅಂದಾಗ ಆಬ್ವಿಯಸ್ಲಿ ಇವಾಗ ನಾ ಹೂಡಿಕೆದಾರ ಅಂದ್ರೆ ಏನು ಮಾಡ್ತೇನೆ ಗುಜರಾತ್ಗೆ ಹೋಗ್ತೇನಲ್ಲ ಇಲ್ಲಿ ಎಲ್ಲಿ ನೋಡ್ಕೊಡ್ರಿ ಒಂದು ಕಂಪ್ನಿ ಹಾಕಬೇಕಾದ್ರೆ ಗುಜರಾತಲ್ಲಿ ಏನಪ್ಪ ಅಂದ್ರೆ ಒಂದು ತೆರಿಗೆ ಐತಿ ಕರ್ನಾಟಕದಲ್ಲಿ ಒಂದು ತೆರಿಗೆ ಐತಿ ಆದರೆ ಎರಡೂ ಕಂಪೇರ್ ಮಾಡಿದಾಗ ಏನಪ್ಪ ಅಂದ್ರೆ ಗುಜರಾತಲ್ಲಿ ಏನಾಗೈತಿ ಅಂತ ಅಂದ್ರೆ ಕಡಿಮೆ ತೆರಿಗೆ ಕಟ್ಟಬೋದು ಅಂತ ಹೇಳತ್ತಾರೆ ಯಾರಿಗೆ ಹೂಡಿಕೆದಾರಿ ಆಬಿಯಸ್ಲಿ ಕಂಪ್ನಿ ಎಕ್ಸ್ ಅನ್ನೋ ಏನು ಮಾಡ್ತಾನೆ ಏನಪ್ಪ ಗುಜರಾತಿಗೆ ಬರ್ತಾನಲ್ಲ ಇಲ್ಲಿ ಬಂದಾಗ ಏನಾಗೈತಿ ಅಂದ್ರೆ ಈ ದೇಶದ ಆರ್ಥಿಕತೆ ಮೀನ್ಸ್ ಅಭಿವೃದ್ಧಿ ಆಗ್ತಾ ಇದೆ ಏನಪ್ಪ ಅಂದ್ರೆ ಕರ್ನಾಟಕದ ಅಭಿವೃದ್ಧಿ ಆಗ್ತಲ್ಲ ಯಾಕಂದ್ರೆ ಯಾರು ಇಲ್ಲಿ ಇಂಟ್ರೆಸ್ಟ್ ತೋರಿಸಿಲ್ಲ ಮೀನ್ಸ್ ಯಾರು ಹೂಡಿಕೆ ಬಂದು ಕಂಪ್ನಿ ಹಾಕೋಲ್ರಿ ಯಾಕಂದಾಗ ತೆರಿಗೆ ಏನು ಅದು ಸರ್ಕಾರನವ್ ಸಾಕು ತೆರಿಗೆ ಬೇಕಲ್ಲ ಅವಾಗ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಏನು ಐಡಿಯಾ ತೊಗೊಂತಂದಾಗ ಏನು ಐಡಿಯಾ ಅಂದಾಗ ಬರೀ ಗುಜರಾತ್ ಒಂದೇ ಉದ್ದಾರ ಆಗೋದು ಬೇಡ ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಏನಪ್ಪ ಅಂದಾಗ ಸಮಾನವಾಗಿ ಬೆಳೀಲಿ ಅಂತೇಳಿ ಸಮಾನವಾಗಿ ಬೆಳೀಲಿ ಅಂತಂದಾಗ ಏನು ಮಾಡಿ ಅಂದಾಗ ಜಿ ಎಸ್ ಟಿ ಸರಕು ಮತ್ತು ಸೇವಾ ತೆರಿಗೆ ಅಂತ ತಗೊಂಬಂದು ಏನು ಮಾಡ್ತಾನೆ ಎಲ್ಲರೂ ಸಮಾನವಾಗಿ ಇಲ್ಲಿ ಏನು ಯಾವ ಥರ ಮಾಡಿದಾರೆ ನೋಡ್ಕೊಳ್ರಿ ಇವಾಗ ಗುಜರಾತಲ್ಲಿ ಏನು ಅಂದಾಗ ಬೇರೆ ಬೇರೆ ರಾಜ್ಯಗಳಕ್ಕಿಂತ ಅತಿ ಕಡಿಮೆ ತೆರಿಗೆ ಕಟ್ಬೋದು ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಅಂತಿರಲ್ಲ ಕಟ್ಬೋದು ಅನ್ನತ್ ಎಲ್ಲರು ಇಲ್ಲಿ ಬರೋ ಹತ್ತಾರ ಅವ್ನು ಬಂದವ ಕಂಪ್ನಿ ಹಾಕಿದವ ಆಬ್ಬಿಯಸ್ಲಿ ಬರೀ ಗುಜರಾತ್ದಾಗ ಅಷ್ಟೇ ಮಾರಂಗಿಲ್ಲಲ್ಲ ಭಾರತದ ಎಲ್ಲ ರಾಜ್ಯಗಳಲ್ಲಿ ಅವನ ಪ್ರೊಡಕ್ಟನ್ನು ಮಾರ್ಬೇಕಂತ ನಾವು ಎಲ್ಲ ರಾಜ್ಯಗಳನ್ನ ಪ್ರೊಡಕ್ಟ್ ಮಾರ್ಬೇಕಂದಾಗ ಒಬ್ಬಿಯಸ್ಲಿ ಏನು ಬಂದಾಗ ಇಲ್ಲಿಂದ ಇಲ್ಲಿಂದ ನಮ್ಮ ಕರ್ನಾಟಕ ಬರಬೇಕಂದ್ರೆ ಏನಾಯ್ತಿಲ್ಲ ಗುಜರಾತಲ್ಲಿ ರೆಡಿ ಆಗೈತಿ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಏನಪ್ಪ ಅಂದಾಗ ಉದ್ಯೋಗಗಳು ಸೃಷ್ಟಿಯಾಗಿವೆ ಅಲ್ಲಿಂದ ಏನಪ್ಪ ಅಂದ್ರೆ ತಯಾರಾದ ತಯಾರಾದ ಸರಕು ಏನು ಮಾಡತ್ತೈತಿ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಜನತೆ ಇಲ್ಲಿಂದ ಏನು ಅಂದಾಗ ಜನತೆ ಏನು ಮಾಡೈತಿ ನಾವು ಗುಜರಾತಿಗೆ ತೆರಿಗೆ ಕಟ್ಟತ್ತೆ ಮೀನ್ಸ್ ಅದನ್ನು ವ್ಯಾಲ್ಯೂ ಎಡಿಷನ್ ಟ್ಯಾಕ್ಸ್ ಕಟ್ತೀವಲ್ಲ ಇಷ್ಟು ತೆರಿಗೆನ ನಮ್ಮ ಕರ್ನಾಟಕದಲ್ಲಿರುವ ಪಬ್ಲಿಕ್ ಹಣ ಎಲ್ಲಿ ಹೊಂಟಂದ್ರೆ ಗುಜರಾತಿಗೆ ಹೋಗ್ತಾ ಇದ್ದಂದಾಗ ಬರೀ ಗುಜರಾತ್ ಅಷ್ಟೇ ಬೆಳಕತ್ತ ಇವಾಗ ಭಾರತ ಸರ್ಕಾರ ಏನು ಮಾಡ್ತಂದ್ರೆ ಭಾರತ ಸರ್ಕಾರ ಏನು ಮಾಡ್ತಂದಾಗ ಐ ಜಿ ಎಸ್ ಟಿ ಅಂತ ತಗೊಂಬಂತ ಮೀನ್ಸ್ ಇದಕ್ಕೆ ನೋಡ್ಕೊಡ್ರಿ ಆಲ್ರೆಡಿ ಕ್ವಶನ್ ಐತೆ ಅಂದ್ರ ಸಂಜೋಚಿತ ಮೀನ್ಸ್ ಇಂಟಿಗ್ರೇಟೆಡ್ ಇಂಟಿಗ್ರೇಟೆಡ್ ಸರಕು ಮತ್ತು ಸೇವಾ ತೆರಿಗೆ ಅಂದಾಗ ಐ ಜಿ ಎಸ್ ಟಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಏನಪ್ಪ ಅಂದ್ರೆ ಸಂಜೋತ ಸರಕು ಮತ್ತು ಸೇವಾ ತೆರಿಗೆ ಅರ್ಥ ಅಂದಾಗ ಇಲ್ಲಿ ಏನ್ ಮಾಡತ್ತಾರ ಇದಕ್ಕೆ ನಂತರ ಪ್ಲೀಸ್ ನೆನ್ಪಿಟ್ಕೊಡ್ರಿ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಟರ್ಮ್ ಭಾಳ ಕೇಳಿದಾನೆ ಏನ್ಪಂದಾಗ ಐ ಜಿ ಎಸ್ ಟಿ ಅಂತಂದ್ರೆ ಒಂದು ಲಕ್ಷದ ಹದಿನಾರು ಸಾವಿರದ ಕೋಟಿಯನ್ನು ನೋಡ್ಕೊಡ್ರಿ ಐವತ್ತೇಳು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ಕ ಅದೇ ಐತಿ ಅದ್ರ ಫಿಫ್ಟಿ ಪರ್ಸೆಂಟ್ ಇದೇ ಐತಲ್ಲ ಐ ಜಿ ಎಸ್ ಟಿ ಅಂದಾಗ ಸಂಜೋತಿ ದಾತ ಅಂತಂದ್ರೆ ಇಂಟಿಗ್ರೇಟೆಡ್ ಅಂತೀವಲ್ಲ ಇದಕ್ಕೆ ಇನ್ನೊಂದು ಹೆಸರು ಏನು ಕೊಡ್ತಾರೆ ಅವ್ನು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದಾಗ ಕನ್ನಡದಲ್ಲಿ ನೆನ್ಪಿಟ್ಕೊಡ್ರಿ ಏನಪ್ಪ ಏನಪ್ಪಂದ್ರೆ ಗಮ್ಯಸ್ಥಾನ ಗಮ್ಯ ಸ್ಥಾನ ಆಧಾರಿತ ತೆರಿಗೆ ಅಂತೇನು ಗಮ್ಯ ಸ್ಥಾನ ಆಧಾರಿತ ತೆರಿಗೆ ಇದರ ಅರ್ಥ ಏನಪ್ಪ ಅಂದಾಗ ಎಲ್ಲಿ ನೋಡ್ಕೊಡ್ರಿ ಇವಾಗ ಏನಪ್ಪ ಅಂದ್ರೆ ಗುಜರಾತ್ ಅಲ್ಲಿ ತಯಾರಾಗತ್ತೈತಿ ಅಂದಾಗ ಒಬ್ಬಿಯಸ್ಲಿ ಏನಪ್ಪ ಅಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗ್ಯವು ಅಲ್ಲಿ ಏನಪ್ಪ ಅಂದ್ರೆ ಗ್ರೋತ್ ಆಗ್ತೈತಿ ಬೆಳವಣಿಗೆ ಆಗ್ತೈತಿ ಆ ಬೆಳವಣಿಗೆ ಆಗಿದ್ದು ಏನಪ್ಪ ಅಂದ್ರೆ ಮಾಡು ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಒಂದು ಉದ್ಯೋಗ ಅಥವಾ ಸಾರಿ ಏನಪ್ಪ ಅಂದ್ರೆ ಐಟಮ್ ಯಾವುದೋ ಒಂದು ವಸ್ತು ಎಲ್ಲಿ ಬರತೈತಿ ಅಂದ್ರೆ ಕರ್ನಾಟಕ ಬರತೈತಿ ಕರ್ನಾಟಕಕ್ಕೆ ಬಂದು ಏನು ಮಾಡತ್ತೈತಿ ಕರ್ನಾಟಕದ ಜನತೆಯಿಂದ ಏನಪ್ಪ ಅಂದ್ರೆ ಹಣ ಸಂಗ್ರಹಣೆ ಆಯ್ತು ಅಂದಾಗ ಕರ್ನಾಟಕ ಜನ ತಗೊಂಡ ಮಾತ್ರ ಅಂತ ಕೊಡ್ರಿ ಕರ್ನಾಟಕ ಜನದಿಂದ ಏನು ಪರ ಹಣ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಗುಜರಾತ್ಗೆಲ್ಲ ಆಬ್ವಿಯಸ್ಲಿ ಏನಾಯ್ತು ನಮ್ಮಲ್ಲಿ ಗ್ರೋತ್ ಆಗಲ್ಲ ಯಾಕಂದ್ರೆ ನಮ್ಮ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಟ್ತಾ ಇಲ್ಲ ನಾವು ತೆರಿಗೆ ಆ ವಸ್ತುವಿನ ಮೇಲೆ ಏನು ತಲೆ ತೆರಿಗೆ ಅದನ್ನು ಕಟ್ಟಾಯ್ತಿ ಗುಜರಾತ್ ಅದು ಇವಾಗ ಏನು ಮಾಡಿಬಿಟ್ರಂದ್ರೆ ಡೆಸ್ಟಿನೇಷನ್ ಬೇಸ್ಡ್ ಅಂದಾಗ ಮೀನ್ಸ್ ಡೆಸ್ಟಿನೇಷನ್ ಅಂದಾಗ ಗಮ್ಯ ಸ್ಥಾನ ಆಧಾರ ಅಂದಾಗ ಈಗೇನು ಮಾಡಿಬಿಟ್ರಂದಾಗ ಆ ವಸ್ತು ಗುಜರಾತಲ್ಲೇ ತಯಾರಾಗಿರಲಿ ಆದರೆ ಲಾಸ್ಟಿಗೆ ಗಮ್ಯ ಸ್ಥಾನ ಅಂತ ಮಂತ್ಸ ಡೆಸ್ಟಿನೇಷನ್ದಾಗ ಇಲ್ಲೇ ಕರ್ನಾಟಕದ ಜನ ಅದನ್ನು ಹಣ ಕೊಟ್ಟು ತಗೊತಾ ಇದ್ದಾರೆ ಅಂದಾಗ ಕರ್ನಾಟಕದ ಜನ ಹಣ ಕೊಟ್ಟು ತಗೊತಾಯಿದ್ರಂದಾಗ ಅಂದಾಗ ಆಬ್ವಿಯಸ್ಲಿ ಕರ್ನಾಟಕದ ಹಣವೇ ಏನಪ್ಪ ಅಂದ್ರೆ ಕರ್ನಾಟಕದ ಹಣ ಕರ್ನಾಟಕ ಸರ್ಕಾರಕ್ಕೆ ಬರಬೇಕಲ್ಲ ಸರ್ಕಾರಕ್ಕೆ ಬರ್ಬೇಕಲ್ಲ ಅಂಥ ಟೈಮಲ್ಲಿ ಏನು ಮಾಡೋಕ್ಕತ್ತಿರ ಅಂದಾಗ ಈ ಐಡಿಯಾ ತಗೊಂಬರ್ ಅಂದ್ರೆ ಐ ಜಿ ಎಸ್ ಟಿ ಅಂದ್ರೆ ಅಂದಾಗ ಪಂದಾಗ ಸಂಜೋತಿ ಏನಪ್ಪ ಇಂಟಿಗ್ರೇಟೆಡ್ ಅಂತಾರೆ ಇಲ್ಲೇನು ಮಾಡ್ದಾಗ ಅದು ಯಾವುದರ ಪ್ಲೇಸಲ್ಲಿ ರೆಡಿ ಆಗಿರಲಿ ಗುಜರಾತಲ್ಲ ಕರ್ನಾ ಮೀನ್ಸ್ ಇಂಡಿಯಾದಾಗ ಯಾವುದೇ ರಾಜ್ಯದಲ್ಲಿ ತಯಾರಾದರೂ ಏನಪ್ಪ ಅಂದ್ರೆ ಒಂದೇ ತೆರಿಗೆ ಕಟ್ಟಬೇಕಲ್ಲ ಯಾವುದೇ ರಾಜ್ಯದಲ್ಲಿ ತೆರಿಗೆ ಏನಪ್ಪ ಅಂದ್ರೆ ಕಂಪ್ನಿ ನಾವು ಒಂದೇ ತೆರಿಗೆ ಇಲ್ಲ ಯಾಕಂದ್ರೆ ಇವಾಗ ಏನು ಮಾಡಿಬಿಟ್ರಂದಾಗ ಇಲ್ಲಿ ಜನ ಇದನ್ನು ತೊಗೊಂಡ್ತಾರೆ ಅಂದಾಗ ಆ ಆದಾಯನ ಕರ್ನಾಟಕಕ್ಕೂ ಕೊಟ್ಬಿಟ್ರು ಗುಜರಾತಿಗೆ ಕೊಡಲಿಲ್ಲ ಮೊದಲು ಹಂಗೆ ಗುಜರಾತ್ ತಗೊಂತಿದ್ದಿಲ್ಲ ಇವಾಗ ಏನಾಗಿಬಿಟ್ರತಿ ಅಂದಾಗ ಭಾರತದಲ್ಲಿ ಏನಪ್ಪ ಅಂದ್ರೆ ಯಾವುದೇ ಒಬ್ಬ ಹೊಸದಾಗಿ ಕಂಪ್ನಿ ಹಾಕಿ ಬರ್ಬೇಕಂದಾಗ ಏನು ವಿಚಾರ ಮಾಡ್ತಾನೆ ಗುಜರಾತ್ ವಿಚಾರ ಮಾಡೋಂಗಿಲ್ಲ ಎಲ್ಲಾದರೂ ಅಂತಾನೆ ಯಾಕಂದರೆ ಎಲ್ಲ ಕಡೆ ಒಂದೇ ತೆರಿಗೆ ಐತಿಲ್ಲ ಎಲ್ಲ ಕಡೆನೂ ಒಂದೇ ತೆರಿಗೆ ಗುಜರಾತ್ ಗುಜರಾತಲ್ಲಿ ಹಾಕಿದ್ರೆ ಏನಪ್ಪ ಗುಜರಾ ಗುಜರಾತಿಂದ ಕರ್ನಾಟಕ ಬರ್ಬೇಕಂದ್ರೆ ಅವಾಗ ಏನಪ್ಪ ಅಂದಾಗ ಟ್ರಾನ್ಸ್ಪೋರ್ಟೇಷನ್ ಬೇಕು ಪ್ಲಸ್ ಗುಜರಾತ್ ಏನಪ್ಪ ಅಂದ್ರೆ ಅವರಿಗೆ ಗುಜರಾತರಿಗೆ ಏನು ಲಾಭ ಆಗಂಗಿಲ್ಲ ಅಂದ್ರೆ ಏನು ಮಾಡ್ತಾರೆ ತಮ್ಮ ತೆರಿಗೆ ಏರಿಸ್ಕೊಂಡ್ಬಿಡ್ತಾರೆ ಅವಾಗ ಏನಾಗಿರ್ತಂದ್ರಾಗ ಬೇರೆ ಬೇರೆ ರಾಜ್ಯದಲ್ಲಿ ಏನಪ್ಪ ಹೂಡಿಕೆದಾರರು ತಮ್ಮ ಕಂಪ್ನಿಗಳು ಹಾಕಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರಲ್ಲ ಅದಕ್ಕೇನಪ್ಪ ಅಂದಾಗ ಆಯಾ ರಾಜ್ಯದಲ್ಲಿ ಏನಪ್ಪ ಆಯಾ ರಾಜ್ಯದ ಗ್ರಾಹಕರಿಂದ ಬಂದ ಹಣವನ್ನು ಏನಪ್ಪ ಆಯಾ ಸರ್ಕಾರಗಳಿಗೆ ತಲುಪಿಸ್ಬೇಕಂತ ಏನು ಮಾಡಿದ್ರೆ ಅಂದಾಗ ಐ ಜಿ ಎಸ್ ಟಿ ಅಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದಾಗ ಸಂಜೋಚಿತ ಏನಪ್ಪ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ ಏನು ಮಾಡ್ತೈತೆ ಅಂದಾಗ ಡೆಸ್ಟಿನೇಷನ್ ಮೀನ್ಸ್ ಗಮ್ಯ ಸ್ಥಾನ ಯಾವ ಜನರು ಯಾವ ಸ್ಥಾನದಲ್ಲಿ ಆ ವಸ್ತುವನ್ನು ಹಣ ಕೊಟ್ಟು ತಯ ಏನಪ್ಪ ತಗೊಂತಾರೋ ಆ ಆ ರಾಜ್ಯಕ್ಕೆ ಏನಪ್ಪ ಆ ರಾಜ್ಯಕ್ಕೆ ಆ ಹಣ ಹೋಗಬೇಕು ಏನಪ್ಪ ಮೊದಲು ಏನಪ್ಪ ಅಂದ್ರೆ ಯಾರು ತಯಾರು ಮಾಡಿದ್ದು ಎಲ್ಲಿ ರಾಜ್ಯ ಇರ್ತೈತಲ್ಲ ಅಲ್ಲಿ ಹೋಗ್ತೈತಿ ಅದಕ್ಕೆ ನೋಡ್ಕೊಡ್ರಿ ಇದು ಕೂಡ ಕ್ವಶನ್ ಆಗ್ಬೋದು ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅತಿ ಹೆಚ್ಚು ವಿದೇಶಿ ಹಣ ಹೂಡಿಕೆ ಇಲ್ಪ ಅಂದ್ರೆ ಗುಜರಾತಲ್ಲಿ ಆಗೈತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅತಿ ಹೆಚ್ಚು ವಿದೇಶಿ ಹಣ ಹೂಡಿಕೆ ಮೀನ್ಸ್ ಎಫ್ ಡಿ ಎ ಅಂತ ಎಫ್ ಡಿ ಎ ಹಣ ಎಲ್ಲಾಗೈತಿ ಅಂದಾಗ ಗುಜರಾತಲ್ಲಿ ಆಗೈತಿ ಗುಜರಾತಲ್ಲಿ ಯಾಕಂದ್ರೆ ಅತಿ ಹೆಚ್ಚು ಕಡಿಮೆ ತಮ್ಮ ಸ್ಟೇಟ್ ಜಿ ಎಸ್ ಟಿ ಅಂತ ಬರ್ತದೆ ಮೀನ್ಸ್ ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ತೆರಿಗೆ ಹಾಕ್ತವೆ ಏನಪ್ಪ ಅಂದಾಗ ಸ್ಟೇಟ್ ಏನಪ್ಪ ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೀನ್ಸ್ ರಾಜ್ಯಗಳು ಏನಪ್ಪ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆಯನ್ನು ಹಾಕ್ತಾರೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಲಾಜಿಕ್ ಏನು ಸೋ ಐ ಹೋಪ್ ಐ ಜಿ ಎಸ್ ಟಿ ಅರ್ಥ ಆಯ್ತಾ ಐ ಜಿ ಎಸ್ ಟಿ ಅರ್ಥ ಆಯ್ತಂದಾಗ ಸ್ಟೇಟ್ ಹೋಗ್ತೀನಿ ನೋಡ್ರಿ ಇಲ್ಲಿ ನೋಡ್ಕೊಡ್ರಿ ಎರಡು ತೆರಿಗೆಗಳು ಬರ್ತೀವಿ ಏನಪ್ಪ ಅಂದಾಗ ಕೇಂದ್ರ ಮತ್ತು ರಾಜ್ಯ ಕೇಂದ್ರ ಮತ್ತು ರಾಜ್ಯ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇವು ಬೇರೆ ಬೇರೆ ಅನ್ಕೊಳಕ್ಕೆ ಕಣಕ್ಕೋಗ್ಬಿಡ್ರಿ ಯಾಕಂದ್ರೆ ಭಾರತದಲ್ಲಿ ನೋಡ್ಕೊಡಿ ಗುಜರಾತ್ದಾಗಲಾಯ್ತಾ ಇರಲಿ ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ಭಾರತ ಅಂದ್ರೆ ಭಾರತದಲ್ಲಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಬೇಕಲ್ಲ ಕೇಂದ್ರ ಸರ್ಕಾರ ಕಣಕ್ ಅಂದಾಗ ಲೆಟ್ ಮಿ ಟೇಕ್ ಒಂದು ಎಕ್ಸಾಂಪಲ್ ಏನಂದಾಗ ಇವಾಗ ನಿಮ್ಗೆ ಯಾವುದೋ ಒಂದು ಹತ್ತು ಪ್ರತಿಶತ ಏನಪ್ಪ ಅಂದಾಗ ಹತ್ತು ಪ್ರತಿಶತ ಏನಂತಂದ್ರೆ ತೆರಿಗೆ ಅಂತ ತಿಳ್ಕೊಳ್ರಿ ಹತ್ತು ಪ್ರತಿಶತ ಜಿ ಎಸ್ ಟಿ ತೆರಿಗೆ ಜಿ ಎಸ್ ಟಿ ತೆರಿಗೆ ಇತ್ತಂದಾಗ ಆಬ್ವಿಯಸ್ಲಿ ಹತ್ತು ಪ್ರತಿಶತ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ತೊಗೊಳ್ಳೋಂಗಿಲ್ಲ ಸೊ ಪ್ಲೀಸ್ ಆ ಬಿಲ್ ತೆಗೆದಾಗ ನೋಡ್ಕೊಡಿರಿ ಬಿಲ್ ತೆಗೆದಾಗ ಏನಂತಿರ್ತೀವಿ ಜಿ ಎಸ್ ಟಿ ಟೆನ್ ಪರ್ಸೆಂಟ್ ಅಂತ ಹಾಕಿರ್ತಾರೆ ನೀವು ಏನೋ ಯಾವುದೋ ಒಂದು ವಸ್ತು ಬೇಕಾದ್ರೆ ಜಿ ಎಸ್ ಟಿ ಟೆನ್ ಪರ್ಸೆಂಟ್ ಅಂತ ಹಾಕಿರ್ತಾರೆ ಯಾವಾಗ ಆ ವಸ್ತು ಆ ವಸ್ತು ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್ ಮೈಸೂರು ಸ್ಯಾಂಡಲ್ ನೋಡ್ಕೊಡ್ರಿ ಸೊ ಇಲ್ಲಿ ನೋಡಿಕೊಡ್ರಿ ಕರೆಂಟ್ ಅಫೇರ್ಸಲ್ಲೇ ನಾನು ನಿಮ್ಗೆ ಸಬ್ಜೆಕ್ಟ್ ಕೊಡಾತೀನಿ ಯಾಕಂದ್ರೆ ಸುಮ್ಮನೆ ನೀವು ಹೊಡ್ಕೊಂತ ಹೊಡ್ಕೊತೋಗ್ಬೇಡ್ರಿ ಯಾಕಂದ್ರೆ ಪ್ರತಿಯೊಂದು ಶಬ್ದ ಕೇಳತ್ತನ ಈ ವರ್ಷ ಜಿ ಎಸ್ ಟಿ ಮೇಲೆ ಕ್ವಶನ್ ಇದ್ದೇ ಇರ್ತು ಯಾಕಂದ್ರೆ ಯಾವುದೇ ಏನಪ್ಪ ಅಂದ್ರೆ ನಮ್ಮ ದೇಶದ ಆರ್ಥಿಕತೆ ಜಿ ಡಿ ಪಿ ಬೆಳಿಬೇಕಂದಾಗ ಜಿ ಎಸ್ ಟಿ ಭಾಳ ಪ್ರಾಮುಖ್ಯತೆ ಐತಿ ಯಾಕಂದ್ರೆ ಜಿ ಡಿ ಪಿ ಜಿ ಡಿ ಪಿ ಜಿ ಡಿ ಪಿ ಅಂತ ಮಾತಾಡತ್ತೀವಂದ್ರೆ ನನಗೆ ಜಿ ಡಿ ಪಿ ಅಂದ್ರೆ ಏನಪ್ಪ ಅಂದ್ರೆ ಆರ್ಥಿಕ ಗ್ರೋತ್ ಆಗ್ಬೇಕಂದ್ರೆ ನನಗೆ ಹಣ ಎಲ್ಲಿಂದ ಬರಬೇಕಲ್ಲ ತೆರಿಗೆ ಮುಖಾಂತರ ಬರಬೇಕು ಜಿ ಎಸ್ ಟಿ ಅನ್ನೋದು ಅಂದ್ರೆ ಪರೋಕ್ಷ ತೆರಿಗೆ ಓಕೆ ಪರೋಕ್ಷ ತೆರಿಗೆ ಡೈರೆಕ್ಟ್ ಬೇರೆ ಇಂಡೈರೆಕ್ಟ್ ಬೇರೆ ಇದನ್ನು ಕೂಡ ಕ್ವೆಶನ್ ಆಗೈತಿ ಜಿ ಎಸ್ ಟಿ ಇದು ಯಾವ ಥರದ ತೆರಿಗೆ ಅಂದ್ರೆ ಪರೋಕ್ಷ ತೆರಿಗೆ ನೇರ ತೆರಿಗೆ ಅಲ್ಲ ಮೀನ್ಸ್ ಯಾರೋ ತಯಾರು ಮಾಡಿದ ವಸ್ತು ಏನಪ್ಪ ಅಂದ್ರಾಗ ಯಾರು ಕನ್ಸ್ಯೂಮ್ ಮಾಡ್ತಾರೆ ಯಾರು ಉಪಯೋಗಿಸ್ತಾರಲ್ಲ ಅವರು ತೆರಿಗೆ ಕಟ್ತಾರ ಅವ್ರು ತೆರಿಗೆ ಅಂದಾಗ ಪರೋಕ್ಷವಾಗಿ ಇನ್ನೊಬ್ಬರ ಬದಲಿಗೆ ನಾವೇನಪ್ಪ ಅಂದ್ರೆ ಯಾರು ಕಂಜೂಮರ್ಸ್ ಯಾರು ಯೂಸ್ ಮಾಡ್ತಿಲ್ಲ ಅವ್ರು ಕಟ್ಟೈತಿ ಪರೋಕ್ಷ ನೇರ ತೆರಿಗೆ ಅಂದಾಗ ನೇರ ತೆರಿಗೆ ಅಂದಾಗ ನಮ್ಮ ಆದಾಯದ ಮೇಲೆ ಬೀಳ್ತೈತೆ ನೋಡಿರಿ ನಾವು ಸ್ಯಾಲ್ರಿ ಆಗಿರಲಿ ನಾನಿವೇನು ಪಂದ್ರೆ ಎಂಪ್ಲಾಯ್ಗಳಾದಮೇಲೆ ನಿಮ್ಮ ಹಣದ ಮೇಲೆ ಮೀನ್ಸ್ ನಿಮ್ಮ ಸ್ಯಾಲ್ರಿ ಪಗಾರದ ಮೇಲೆ ಏನಪ್ಪ ಅಂದಾಗ ಏನು ತೆರಿಗೆ ಕಲೆಕ್ಟ್ ಮಾಡ್ತಾರೋ ಅದಕ್ಕೆ ಏನು ನೇರ ತೆರಿಗೆ ಅಂತೀವಿ ಆದರೆ ಏನು ಅಂದ್ರೆ ಪರೋಕ್ಷ ತೆರಿಗೆಲಿ ನಾವು ಯಾವುದೇ ವಸ್ತು ತೊಗೋಬೇಕಾದಾಗ ಆ ವಸ್ತುವನ್ನ ತಯಾರು ಮಾಡಿದ ಕಂಪ್ನಿ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಕಟ್ಟಬೇಕಾಯ್ತಿ ಅದನ್ನು ಉಪಯೋಗ್ಸೋತಾರೆ ಯಾರು ನಾವಲ್ಲ ನಮ್ಮ ಏನು ಮಾಡ್ತೀವಂದ್ರೆ ಅವರ ಪರವಾಗಿ ಉಪಯೋಗಿಸ್ಕೊಳ್ಳೋದ್ರು ಕಟ್ತಾರಲ್ಲ ಅದಕ್ಕೆ ಪರೋಕ್ಷ ತೆರಿಗೆ ಅಂತೀವಿ ಓಕೆ ಇವಾಗ ನೋಡಿಕೊಡ್ರಿ ಮೈಸೂರು ಸ್ಯಾಂಡಲ್ ಸೋಪ್ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ತಯಾರಾಗಿದೆ ಓಕೆ ಮೈಸೂರು ಸ್ಯಾಂಡಲ್ ಕರ್ನಾಟಕದಲ್ಲಿ ತಯಾರಾಗೈತಿ ಅಂದಾಗ ಕರ್ನಾಟಕದಲ್ಲಿ ತಯಾರಾದ ಮೈಸೂರು ಸ್ಯಾಂಡಲ್ ಕರ್ನಾಟಕದಲ್ಲಿ ತಯಾರಾದ ಮೈಸೂರು ಸ್ಯಾಂಡಲ್ ಈಗ ಕರ್ನಾಟಕದಲ್ಲಿ ತಯಾರಾಗೈತಿ ಈ ಕರ್ನಾಟಕದಲ್ಲೇ ಇದರ ಮಾರಾಟ ಅಂದಾಗ ಕರ್ನಾಟಕದಲ್ಲೇ ಮಾರಾಟ ಆಗ್ತಾ ಇದ್ದ ಅಂದಾಗ ಆಬಿಯಸ್ಲಿ ಅಂದಾಗ ನಾವು ಇಲ್ಲಿಯ ಜನರು ಅಂದಾಗ ಇಲ್ಲಿ ಹಣ ಹೋಗ್ತೈತಿ ಅಂದ್ರೆ ಇಲ್ಲಿಯ ಜನರಿಗೆ ಹೋಗ್ಬೇಕಲ್ಲ ಮೀನ್ಸ್ ಇದೇ ಸರ್ಕಾರಕ್ಕೆ ಹೋಗ್ಬೇಕಲ್ಲ ಇದರಲ್ಲಿ ಅಂದಾಗ ಮೈಸೂರು ಸ್ಯಾಂಡಲ್ ಸೋಪ್ ಮೇಲೆ ಜಿ ಎಸ್ ಟಿ ಟೆನ್ ಪರ್ಸೆಂಟ್ ಅಂತ ಬರ್ದಾರಂತ ತಿಳ್ಕೊಡ್ರಿ ಜಿ ಎಸ್ ಟಿ ಟೆನ್ ಪರ್ಸೆಂಟ್ ಬರ್ದಾರಂದಾಗ ಅದ್ರ ಕೆಳಗೆ ಏನಿರ್ತೈತೆ ನೋಡ್ಕೊಡ್ರಿ ಸೆಂಟ್ರಲ್ ಜಿ ಎಸ್ ಟಿ ಐದು ಪರ್ಸೆಂಟು ಸ್ಟೇಟ್ ಜಿ ಎಸ್ ಟಿ ಐದು ಪರ್ಸೆಂಟು ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕ್ಯಾರಂದಾಗ ಹತ್ತಕ್ಕೆ ಹತ್ತಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ತೊಗೊಂಡಂಗಿಲ್ಲ ಅಲ್ಲಿ ನೋಡಿಕೊಂಡ್ರೆ ಏನಂತಿರತೈತಿ ಸೆಂಟ್ರಲ್ ಜಿ ಎಸ್ ಟಿ ಐದು ಪರ್ಸೆಂಟು ಸ್ಟೇಟ್ ಜಿ ಎಸ್ ಟಿ ಅಂದ್ರೆ ಫೈವ್ ಪರ್ಸೆಂಟ್ ಅಂತ ಯಾಕಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ತಯಾರಾಗಿತ್ತದ ಮತ್ತು ರಾಜ್ಯ ಸರ್ಕಾರನು ಹಾಕ್ತೈತಲ್ಲ ಅದಕ್ಕೆ ಅದಕ್ಕಿಂತ ಅದಕ್ಕೆ ಈ ಥರದ ಜಿ ಎಸ್ ಟಿ ಅಂತೇವೆ ನಾವು ಇಂಟರ್ ಸ್ಟೇಟ್ ಅಂತ ಅಂದ ನಮ್ಮ ರಾಜ್ಯದಲ್ಲೇ ತಯಾರಾಗಿ ನಮ್ಮ ರಾಜ್ಯದ ಜನರೇ ಯೂಸ್ ಅಂದಾಗ ಈ ಥರ ಎರಡು ಥರ ಇತ್ತು ಅದೇ ಅದೇ ಇವಾಗ ಅದೇ ಇವಾಗ ಏನಪ್ಪ ಅಂದಾಗ ಇಲ್ಲಿ ನೋಡಿಕೊಡಿ ಇದೇ ಸೇಮ್ ಮೈಸೂರು ಸ್ಯಾಂಡಲು ಮೈಸೂರು ಸ್ಯಾಂಡಲ್ ಏನಪ್ಪ ಮಾರ ಮಧ್ಯ ಪ್ರದೇಶದಲ್ಲಿ ಹೋಗಿ ಮಾರಾಕತ್ತೈತೆ ಅಂತ ಹೇಳ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಇದೇ ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದಲ್ಲೇ ತಯಾರಾಗಿ ಮಧ್ಯ ಮಧ್ಯ ಪ್ರದೇಶದಲ್ಲಿ ಏನು ಪಂದ್ರೆ ಮಧ್ಯ ಅಂದಾಗ ಮಾರಾಟ ಆಗ್ತಾ ಇದೆ ಅಂದಾಗ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ಆವಿಯಸ್ಲಿ ಮತ್ತು ತೆರಿಗೆ ಇಲ್ಲಿ ಕಟ್ಟದ ಅಲ್ಲಿ ಕಟ್ಟೋದು ಡಬಲ್ ಆಗ್ಬಾರ್ದು ಅದಕ್ಕೆ ಏನು ಅಂದಾಗ ಅದಕ್ಕೆ ಡೆಸ್ಟಿನೇಷನ್ ಆತಿಲ್ಲ ರೀ ಯಾರು ಯೂಸ್ ಮಾಡತ್ತಾರ ಮಧ್ಯ ಜನ ಅಲ್ಲಿ ಏನಪ್ಪ ಅವರ ಹಣ ಕೊಟ್ಟು ಉಪಾಯ ಅವ್ರು ಅಂದಾಗ ಆಬ್ವಿಯಸ್ಲಿ ಮಧ್ಯಪ್ರದೇಶಕ್ಕೆ ಏನಪ್ಪ ಅಂದ್ರೆ ಅದರಲ್ಲಿ ತೆರಿಗೆ ಬೇಕಲ್ಲ ಅದಕ್ಕೆ ಏನು ಮಾಡಿಬಿಡ್ತಾರೆ ಅಂದಾಗ ಅಂಥ ಟೈಮಲ್ಲಿ ತೊಗೊಂಬಂದಿದ್ದ ಕಾನ್ಸೆಪ್ಟ್ ಏನಪ್ಪ ಅಂದಾಗ ಸಂಯೋಜಿತ ಅಥವಾ ಇಂಟಿಗ್ರೇಟೆಡ್ ಅಂದಾಗ ಡೆಸ್ಟಿನೇಷನ್ ಬೇಸ್ ಗಮ್ಯ ಗಮ್ಯ ಸ್ಥಾನ ಆಧಾರಿತ ಅಂದಾಗ ಮಧ್ಯ ಪ್ರದೇಶದ ಜನ ಯೂಸ್ ಅಂದಾಗ ಏನು ಅಂದಾಗ ಇಲ್ಲಿ ಮಧ್ಯಪ್ರದೇಶ ಆ ತೆರಿಗೆ ಯಾವ ಥರ ಕೊಡ್ತಾರೆ ಅಂತ ನೋಡಿಕೊಡ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂದ್ರೆ ಐ ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಇದರಲ್ಲಿ ಏನು ಮಾಡ್ತೈತೆ ಅಂದರೆ ಇವಾಗ ಐ ಜಿ ಎಸ್ ಟಿ ಓಕೆ ಇಲ್ಲಿ ನೋಡಿಕೊಡ್ರಿ ಮೈಸೂರು ಸ್ಯಾಂಡಲ್ಲು ಮೈಸೂರು ಸ್ಯಾಂಡಲ್ಲು ತಯಾರಾಗಿದ್ದು ಕರ್ನಾಟಕದಲ್ಲಿ ಆದರೆ ಮಾರ್ತಾ ಇರೋದು ಎಲ್ಲಿಪ್ಪ ಅಂದಾಗ ಮಧ್ಯ ಪ್ರದೇಶದಲ್ಲಿ ಅಂದಾಗ ಏನಾಗಿತ್ತು ಅಂದಾಗ ಮೈಸೂರು ಸ್ಯಾಂಡಲ್ಗೆ ಮಧ್ಯ ಪ್ರದೇಶದಲ್ಲಿ ಅಂದಾಗ ಜಿ ಎಸ್ ಟಿ ಅಂದಾಗ ಸೆಂಟ್ರಲ್ ಸ್ಟೇಟ್ ಇರಲ್ಲ ಐ ಜಿ ಎಸ್ ಟಿ ಹತ್ತು ಪ್ರತಿಶತ ಅಂತ ಹಾಕ್ತಾರೆ ಇದನ್ನೇನು ಮಾಡ್ತೈತೆ ಅಂದಾಗ ಇಲ್ಲಿ ನೋಡಿಕೊಡ್ರಿ ಐ ಜಿ ಎಸ್ ಟಿನ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ಕೊತೈತಿ ಕಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಏನು ಮಾಡ್ತೈತಿ ಅಂದಾಗ ಐದು ಪರ್ಸೆಂಟು ಇಟ್ಕೊಂಡು ಸೆಂಟ್ರಲ್ ಇಟ್ಕೊಂಡು ಐದು ಪರ್ಸೆಂಟ್ ಏನು ಮಾಡ್ತೈತಿ ಅಂದಾಗ ಮಧ್ಯಪ್ರದೇಶಕ್ಕೆ ಕೊಡ್ದತಿ ಯಾಕಂದ್ರೆ ಅಲ್ಲಿನ ಜನ ಏನಪ್ಪ ಅಲ್ಲಿಯ ಜನ ಏನಪ್ಪ ಅಂದ್ರೆ ಖರೀದಿ ಮಾಡಲ್ಲ ಅಲ್ಲಿ ಜನ ಖರೀದಿ ಮಾಡಿದ್ರೆ ಅಂತ ಏನು ಮಾಡ್ದತಿ ಅಂದಾಗ ಐ ಜಿ ಎಸ್ ಟಿನ ಕಲೆಕ್ಟ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸಂಯೋಜಿತ ಸರಕು ಮತ್ತು ಸೇವಾ ತೆರಿಗೆ ಕಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ದತಿ ಅಂದಾಗ ಯಾವ ರಾಜ್ಯದ ಗಮ್ಯಸ್ಥಾನ ಯಾವ ರಾಜ್ಯದಲ್ಲಿ ಏನು ಅದನ್ನು ಉಪಯೋಗಿಸ್ಕೊಂಡ್ರಲ್ಲ ಆ ಸರ್ಕಾರಕ್ಕೆ ಏನು ಮಾಡತೈತಿ ಅಂದಾಗ ಅದರ ಶೇರ್ ಕೊಡ್ತೈತಿ ಅದರ ಶೇರ್ ಕೊಡ್ತೈತಿ ಹೌದು ಇವಾಗ ಇವಾಗ ಏನು ಮಾಡಬೇಕು ಕರ್ನಾಟಕ ಏನು ರೀ ಇಲ್ಲಿ ಹೇಗೆ ಇಲ್ಲಿ ಸ್ಯಾಂಡಲ್ನ ಮೀನ್ಸ್ ಕಾರ್ಖಾನೆ ಹಾಕ್ಕೊಂಡು ತಯಾರು ಮಾಡೋ ಒಂದು ಕಂಪ್ನಿ ಹಾಕ್ಕೊಂಡು ಇಲ್ಲಿ ಹೆಚ್ಚಿ ಹೆಚ್ಚು ಮಾಡತ್ತೈತಿ ಆಬ್ವಿಯಸ್ಲಿ ಇಲ್ಲಿಂದ ಇಲ್ಲಿ ಹೋಗಿ ಮಾರಿದ್ರೆ ನಮಗೇನು ಸಿಗಲಿಲ್ಲ ಕರ್ನಾಟಕದಲ್ಲಿ ತಯಾರು ಮಾಡಿಕೊಂಡು ಮಧ್ಯ ಪ್ರದೇಶದಲ್ಲಿ ಹೋಗಿ ಮಾಡಿದ್ರೆ ಮಾರಾಟ ಮಾಡಿದ್ರೆ ನನಗೆ ಏನು ಒಂದು ರೂಪಾಯಿ ಲಾಭ ಬರಲಿಲ್ಲ ಅಂದಾಗ ಮೈಸೂರು ಸ್ಯಾಂಡಲ್ ನಾವೇನು ಈಗ ಇಲ್ಲಿಂದ ಹೋಗಿ ಏನು ಮಾಡ್ತಾನೆ ತನ್ನ ಒಂದು ಸಬ್ ಬ್ರ್ಯಾಂಚ್ ಏನಪ್ಪ ಅಂದ್ರೆ ಬ್ರ್ಯಾಂಚಲ್ಲಿ ಹಾಕ್ತಾನೆ ಮಧ್ಯ ಮಧ್ಯಪ್ರದೇಶದಲ್ಲಿ ಏನು ಮಾಡ್ತಾನೆ ಮೈಸೂರು ಸ್ಯಾಂಡಲ್ ಒಂದು ಕಂಪ್ನಿ ಹಾಕ್ತಾನೆ ಅಲ್ಲಿ ಕಂಪ್ನಿ ಹಾಕೋದ್ರಿಂದ ಏನಾಗುತ್ತೆ ಮಧ್ಯ ಪ್ರದೇಶದವ್ರಿಗೆ ಉದ್ಯೋಗ ಸಿಕ್ತಂದಾಗ ಆ ರಾಜ್ಯವು ಕೂಡ ಏನಪ್ಪ ಅಂದ್ರೆ ಆರ್ಥಿಕತೆಯಲ್ಲಿ ಏನಪ್ಪ ಉದ್ಯೋಗ ಸಿಕ್ಕೊಂಡು ಮುಂದೆ ಹೋಗ್ತೈತಲ್ಲ ಜಿ ಎಸ್ ಟಿಯಲ್ಲಿ ಮೇನ್ ಕಾನ್ಸೆಪ್ಟ್ ಇರೋದ ಇದೆ ನೋಡ್ಕೊಳಿ ಯಾಕಂದಾಗ ಇವಾಗ ಏನು ಮಾಡ್ತಾನೆ ಮೈಸೂರು ಸ್ಯಾಂಡಲ್ ಕಂಪ್ನಿ ಅಂದ್ರು ಬರೀ ಕರ್ನಾಟಕದಲ್ಲಿ ಇಲ್ಲೇ ಎಷ್ಟು ತಯಾರು ಮಾಡೋಂಗಿಲ್ಲ ಮಧ್ಯ ಹೋಗಿ ಮಾರಬೇಕಂದ್ರೆ ಏನು ಮಾಡ್ತಾನಾಗ ಮಧ್ಯ ಪ್ರದೇಶದಲ್ಲಿ ಒಂದು ಕಂಪ್ನಿ ಹಾಕ್ತಾನಂದಾಗ ಆ ರಾಜ್ಯದಲ್ಲಿ ಏನು ಅಂದ್ರೆ ಉದ್ಯೋಗಗಳು ಆಗ್ತು ಅದೇ ಕರ್ನಾಟಕ ಸರ್ಕಾರ ಏನು ಬಂದಾಗ ಕರ್ನಾಟಕ ಸರ್ ಸರ್ಕಾರ ಏನು ಮಾಡ್ತಂದಾಗ ಆಸ್ಸಾಮ್ ಅಸ್ಸಾಮಲ್ಲಿ ಮಾರ್ಬೇಕಂದ್ರೆ ಏನು ಮಾಡ್ತೈತಿ ಇಲ್ಲಿಂದ ಅಲ್ಲಿ ಮಟ್ಟ ಹೋಗ್ಬೇಕಂದ್ರೆ ನಂಗೆ ಏನಪ್ಪ ಅಬಿಯಸ್ಲಿ ಏನಪ್ಪ ಅಂದ್ರೆ ಅಬಿಯಸ್ಲಿ ಏನಪ್ಪ ಸಾರಿಗೆ ವ್ಯವಸ್ಥೆಯಲ್ಲಿ ತೆರಿಗೆ ಕಟ್ಟಬೇಕು ಅದ್ರ ಬದಲು ಇವಾಗ ಏನು ವಿಚಾರ ಮಾಡ್ತೈತಿ ಇಲ್ಲಿದ್ರೂ ಅಷ್ಟೇ ತೆರಿಗೆ ಅಲ್ಲಿ ಹೋದರೂ ಅಷ್ಟೇ ತೆರಿಗೆ ಅಲ್ಲಿದ್ದರೂ ಅಷ್ಟೇ ಲಾಭ ಇಲ್ಲಿದ್ರೂ ಅಷ್ಟೇ ಲಾಭ ಪ್ಲಸ್ ಇಲ್ಲಿಂದ ಅಲ್ಲಿ ಹೋಗಕ್ಕೆ ನಾನೇ ಲಾಸ್ನಾಗೆ ಹೋಗ್ಕೆಂಥ ಏನು ಮಾಡ್ತಾನೆ ಅಂದಾಗ ತನ್ನ ಒಂದು ಸಬ್ ಬ್ರಾಂಚ್ ಏನು ಮಾಡ್ತಾನೆ ಈಗ ಅಸ್ಸಾಮಲ್ಲಿ ಹೋಗಿ ಏನಪ್ಪ ಅಂದ್ರೆ ಓಪನ್ ಮಾಡ್ತಾನೆ ಅಂದಾಗ ಅಸ್ಸಾಮಲ್ಲಿ ಒಂದು ಕಂಪ್ನಿ ಹಾಕ್ಬೇಕಂದ್ರೆ ಅಬಿಯಸ್ಲಿ ಅಲ್ಲಿ ಏನಪ್ಪ ಉದ್ಯೋಗಗಳು ಸೃಷ್ಟಿಯಾಗತ್ತೋ ಅಂದ್ರೆ ಏನಾಗುತ್ತೆ ಉದ್ಯೋಗಗಳು ಸೃಷ್ಟಿಯಾಗತ್ತೋ ಅಂದಾಗ ಅಂದಾಗ ಅಲ್ಲಿ ಏನಪ್ಪ ಅಂದ್ರೆ ಜನರ ಹತ್ರ ಹಣ ಬರಕ್ಕೆ ಸ್ಟಾರ್ಟ್ ಆಗತ್ತಿ ಆ ರಾಜ್ಯದ ಆ ರಾಜ್ಯದ ಏನಪ್ಪ ಆರ್ಥಿಕತೆ ಬೆಳವಣಿಗೆ ಆಗ್ತೈತಿ ಪ್ಲಸ್ ದೇಶದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳು ಸಮಾನವಾಗಿ ಬೆಳವಣಿಗೆ ಹೋಗ್ತವೆ ಅಂದಾಗ ಅದಕ್ಕೆ ಕಾನ್ಸೆಪ್ಟ್ ಮೇಲೆ ಇದು ಬಂದಿದ್ದು ಸೊ ಪ್ಲೀಸ್ ನೆನ್ಪಿಟ್ ಸೆಂಟ್ರಲ್ ಜಿ ಎಸ್ ಟಿ ಅಂದಾಗ ಅಂದ್ರೆ ಇಷ್ಟು ಅದೇ ತೊಗೊಂಡು ಹೋಗಂಗಿಲ್ಲ ಸೆಂಟ್ರಲ್ ಏನು ಮಾಡ್ತೈತಿ ಜಿ ಎಸ್ ಟಿ ಅಡಿಯಲ್ಲಿ ಜಿ ಎಸ್ ಟಿ ಅಡಿಯಲ್ಲಿ ಏನು ಅಂದಾಗ ಹತ್ತು ಪರ್ಸೆಂಟ್ ಇತ್ತಂದ್ರೆ ಏನಪ್ಪ ಅಂದ್ರೆ ಐದೈದು ಪರ್ಸೆಂಟ್ ಮೀನ್ಸ್ ಆ ರಾಜ್ಯ ಸರ್ಕಾರಿ ಮೀನ್ಸ್ ಸ್ಟೇಟ್ ಗೌರ್ಮೆಂಟಿಗೆ ಕೊಡತೈತಿ ಸೆಂಟ್ರಲ್ ತೊಗೊಂತೈತಿ ಇವಾಗ ನೋಡ್ಕೊಡಿರಿ ಮೈಸೂರು ಸ್ಯಾಂಡಲ್ ಕರ್ನಾಟಕದಲ್ಲಿ ರೆಡಿ ಆಗಿದ್ದಕ್ಕೆ ಏನು ಅಂದಾಗ ಮೈಸೂರು ಸ್ಯಾಂಡಲ್ಲು ಕರ್ನಾಟಕದ ಜನ ಕರ್ನಾಟಕದ ಒಳಗೆ ಪರಿ ಖರ್ಚು ಖರೀದಿ ಮಾಡತ್ತಂದಾಗ ಐದು ರೂಪಾಯಿ ತಾ ತೊಗೊಂಡು ಐದು ರೂಪಾಯಿ ಕರ್ನಾಟಕ ಸರ್ಕಾರ ಕೊಡ್ತೈತಿ ಅದೇ ಮೈಸೂರು ಸ್ಯಾಂಡಲ್ ಸೋಪ್ ಅಂದ್ರೆ ಕರ್ನಾಟಕದಲ್ಲಿ ತಯಾರಾಗಿ ಮಧ್ಯ ಪ್ರದೇಶದಲ್ಲಿ ಮಾರಾಟ ಮಾಡಾಕತ್ತೀವಿ ಅಂದ್ರೆ ಮಧ್ಯ ಪ್ರದೇಶದಲ್ಲಿ ಮಾರಾಟ ಮಾಡಿದಾಗ ಮಧ್ಯ ಪ್ರದೇಶದಲ್ಲಿ ಯಾವ ಕಂಪ್ನಿ ಇಲ್ಲ ಅಂದಾಗ ಮತ್ತು ಜನರ ಹಣ ಬೇರೊಂದು ರಾಜ್ಯಕ್ಕೆ ಹೋಗಬಾರ್ದಲ್ಲ ಆ ರಾಜ್ಯನೂ ಉದ್ಧಾರ ಆಗಬೇಕು ಏನು ಮಾಡಿದೆ ಅದು ಕೇಂದ್ರ ಸರ್ಕಾರ ಐ ಜಿ ಎಸ್ ಟಿ ಅಂತೇಳಿ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಕಲೆಕ್ಟ್ ಮಾಡಿಕೊಂಡು ಡೆಸ್ಟಿನೇಷನ್ ಬೇಸ್ಡ್ ಅಂದರೆ ಗಮ್ಯ ಸ್ಥಾನ ಕರ್ನಾಟಕದಲ್ಲಿ ತಯಾರಾದರೂ ಕೂಡ ಏನು ಪಂದ್ರೆ ಮಧ್ಯಪ್ರದೇಶದಲ್ಲಿ ಅದು ಅಲ್ಲಿಯ ಜನರು ಖರೀದಿ ಮಾಡ್ತಾರೆ ಅಂತ ಏನು ಮಾಡ್ತಾರೆ ಅಂದಾಗ ಮಧ್ಯ ಪ್ರದೇಶದ ಜನರಿಗೆ ಏನು ಮಾಡ್ತಾರೆ ಅಂದಾಗ ಆ ಹಣದ ಮೀನ್ಸ್ ಆ ಸರ್ಕಾರಕ್ಕೆ ಏನು ಮಾಡ್ತಾರೆ ಆ ತೆರಿಗೆನ ಅರ್ಧ ಕೊಡ್ತಾರೆ ಅದೇ ಐ ಜಿ ಎಸ್ ಟಿ ಪ್ಲೀಸ್ ಹೇಳ್ತನಲ್ಲ ಅದಕ್ಕೆ ನೋಡ್ಕೊಡ್ರಿ ಭಾರತ ಸರ್ಕಾರ ಐ ತಿಂಕ್ ನೀವು ನೆನ್ಪ್ ಮಾಡ್ಕೊಡ್ರಿ ಬೇಕು ಸ್ಟಾರ್ಟ್ಅಪ್ ಮೊನ್ನೆ ಮೊನ್ನೆ ಹೇಳಿದೆ ನೋಡ್ಕೊಡ್ರಿ ಸ್ಟಾರ್ಟಪ್ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಏನಪ್ಪ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಸ್ಟಾರ್ಟಪ್ ಕಂಪ್ನಿಗಳಿಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಅವಕಾಶಗಳು ಅಂದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿಕೊಂಡ್ರೆ ಸ್ಟಾರ್ಟಪ್ ಅಪ್ ಇಂಡೆಕ್ಸಲ್ಲಿ ಭಾರತ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ ಪ್ಲೇಸ್ ಇತ್ತು ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ಇಪ್ಪತ್ತನೇ ಸ್ಥಾನದಾಗ ಮೂರು ಸ್ಥಾನ ನಾವು ಅಭಿವೃದ್ಧಿ ಹೊಂದೇ ಇತ್ತು ಅಂದಾಗ ನೀವು ಬೆಂಗಳೂರದಾಗ ಓಪನ್ ಮಾಡಿದ್ರೂ ಅಷ್ಟೇ ಗುಜರಾತಲ್ಲಿ ಓಪನ್ ಮಾಡಿದರೂ ಅಷ್ಟೇ ಗಮ್ಯ ಸ್ಥಾನ ನಿನ್ನ ಪ್ರಾಡಕ್ಟನ್ನು ಯಾವ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಉಪಯೋಗಿಸ್ತಾರಲ್ಲ ಅದೇ ರಾಜ್ಯಕ್ಕೆ ಲಾಭ ಹೋಗ್ತೈತೆ ಅಂದಾಗ ಏನು ಮಾಡ್ತಾನೆ ನಾನು ಬ್ರಾಂಚ್ನ ಎಲ್ಲ ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಹಾಕ್ತೇನೆ ಎಲ್ಲ ರಾಜ್ಯಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಐ ಹೋಪ್ ಇವು ಮೂರು ಅರ್ಥ ಆಗಿದೆ ಅನ್ಕೊಂತಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ರೈಟ್ ನೆಕ್ಸ್ಟ್ ನೋಡು ಆಮೋದ್ ಅಂತೀವಲ್ಲ ಆಮದನ್ನ ನೋಡ್ಕೊಡ್ರಿ ಆಮೋದ್ ಅಂದಾಗ ಸ್ವಲ್ಪ ನೆನ್ಪಿಟ್ ಐ ತಿಂಕ್ ಹೇಳಿರ್ಬೇಕು ನಾ ಆಲ್ರೆಡಿ ಕಸ್ಟಮ್ ತೆರಿಗೆ ಅಂತೇನು ಆಮೋದಾಗ ಅಂದ್ರೆ ನತಿಂಗ್ ಮಟ್ಟ ನೋಡ್ಕೊಡ್ಲಿ ಯಾವುದೇ ಒಂದು ಭಾರತದ ಯಾವುದೇ ಒಂದು ವಸ್ತು ಭಾರತದಲ್ಲಿ ತಯಾರಾಗಿಲ್ಲ ಆದರೆ ಬೇರೊಂದು ದೇಶದಲ್ಲಿ ತಯಾರಾಗಿ ಬೇರೊಂದು ದೇಶದಲ್ಲಿ ತಯಾರಾಗಿ ಭಾರತದ ಮಾರುಕಟ್ಟೆಗೆ ಬರ್ತೈತೆ ಅಂದಾಗ ಅದಕ್ಕೆ ಏನು ಮಾಡ್ತೀವಿ ಅದಕ್ಕೆ ಆಮದು ಇಂಪೋರ್ಟ್ ಡ್ಯೂಟಿ ಅಂತ ಏನು ಮಾಡ್ತೀವಿ ಅಂದಾಗ ಕಸ್ಟಮ್ ತೆರಿಗೆ ಹಾಕ್ತೀವಿ ಕಸ್ಟಮ್ ತೆರಿಗೆ ಯಾಕಂದ್ರೆ ನಿಮ್ಮಲ್ಲಿ ತಯಾರು ಮಾಡ್ಕೊಂಡು ನಮ್ಮ ನೆಲದಿಂದ ಹಣ ತೊಗೊಂಡು ಹೋಗ್ತೀವಿ ನೀ ಸರ್ಕಾರಕ್ಕೆ ತೆರಿಗೆ ಕಟ್ಟಲೇಬೇಕು ಯಾಕಂದ್ರೆ ಆ ದೇಶ ಮೀನ್ಸ್ ನಮ್ಮ ದೇಶದ ಜನರಲ್ಲಿ ಹಣ ಎಲ್ಲಿಂದ ಬಂತು ನಮ್ಮ ಸರ್ಕಾರದಿಂದಲ್ಲ ಅದಕ್ಕೇನು ಮಾಡ್ತಾರೆ ಅಂದಾಗ ಇದಕ್ಕೆ ಕಸ್ಟಮ್ ತೆರಿಗೆ ಹಾಕ್ತಾರೆ ಅದೇ ಥರ ಅದೇ ಥರ ಏನಪ್ಪ ಅಂದ್ರೆ ಮೈಸೂರು ಸ್ಯಾಂಡಲ್ ತೋರು ಮೈಸೂರು ಸ್ಯಾಂಡಲ್ ಅಂದ್ರೆ ಭಾರತದೊಳಗೆ ಮೀನ್ಸ್ ಕರ್ನಾಟಕದಲ್ಲಿ ಅಂದಾಗ ಭಾರತದೊಳಗೆ ತಯಾರಾಗಿ ಭಾರತದ ಒಳಗಡೆನೆ ಅಂದ್ರೆ ಭಾರತದ ಒಳಗಡೆನೆ ಮಾರಾಟ ಆಗ್ತದೆ ಅಂದಾಗ ಏನು ಏನು ಇದಕ್ಕೇನು ಮಾಡ್ತಂದಾಗ ಎಕ್ಸೈಸ್ ತೆರಿಗೆ ಎಕ್ಸೈಸ್ ತೆರಿಗೆ ಅಂತ ಹಾಕ್ತಾರೆ ಇಲ್ಲಿ ನೋಡ್ಕೊಳ್ಳಿ ಯಾವುದೇ ಒಂದು ವಸ್ತು ಬೇರೆ ದೇಶದಿಂದ ಭಾರತದ ಒಳಗೆ ಬರ್ತೈತೆ ಅಂದಾಗ ಅದಕ್ಕೆ ಏನು ಅಂದಾಗ ಕಸ್ಟಮ್ ತೆರಿಗೆ ಮೀನ್ಸ್ ಆಮದೊಳಗೆ ಕಸ್ಟಮ್ ತೆರಿಗೆ ಹಾಕ್ತಾರೆ ಓಕೆ ಅದೇ ಒಂದು ವಸ್ತು ಭಾರತದ ಗಡಿ ಭಾಗದೊಳಗೆ ತಯಾರಾಗಿ ಭಾರತದ ಗಡಿ ಮಾರಾಟ ಆಗ್ತೈತೆ ಅಂದಾಗ ಅದಕ್ಕೆ ಎಕ್ಸೈಸ್ ತೆರಿಗೆ ಹಾಕ್ತಾರೆ ಎಕ್ಸೈಸ್ ತೆರಿಗೆ ಹಾಕ್ತಾರೆ ಐ ಹೋಪ್ ಅರ್ಥ ಆಗಿರ್ಬೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಸ್ ಇದನ್ನು ಕೂಡ ಸಲ ಕೇಳಿದ್ರೆ ಸೆಸ್ಗೆ ಅಂದಾಗ ತೆರಿಗೆ ಮೇಲೆ ತೆರಿಗೆ ಅಂತೀವಿ ಸೊ ಪ್ಲೀಸ್ ನೆನ್ಪಿಟ್ಟು ಟ್ಯಾಕ್ಸ್ ಅನ್ನೋ ಟ್ಯಾಕ್ಸ್ ಅಂತೀವಿ ತೆರಿಗೆ ಮೇಲೆ ತೆರಿಗೆ ಅನ್ನೋ ಸೆಸ್ ಅಂದಾಗ ಇವಾಗ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಒಂದು ಕಡೆ ಹಣ ಬರ್ತಾ ಇದೆ ಅಂದಾಗ ಅತಿ ಹೆಚ್ಚು ಲಾಭ ತೊಗೊಂಡ್ತಾರೆ ಅಂದ್ರೆ ಪಬ್ಲಿಕ್ ಪಬ್ಲಿಕ್ಕಿಂದ ತೊಗೊಂಡ್ತಾರಲ್ಲ ಪಬ್ಲಿಕ್ಕಲ್ಲೇ ತೊಗೊಂಡಂದಾಗ ಆ ವ್ಯಕ್ತಿನೂ ಕೂಡ ಏನು ಮಾಡೋದಂದಾಗ ಕೆಲವೊಂದಿಷ್ಟು ಸಮಾಜದಲ್ಲಿ ಸುಧಾರಣೆ ಆಗ್ಬೇಕಂದಾಗ ಏನಪ್ಪ ಆರೋಗ್ಯ ಶಿಕ್ಷಣ ಏನು ಹೆಲ್ತ್ ಅಂತೀವಲ್ಲ ಹೆಲ್ತ್ ಎಜುಕೇಷನ್ ಸಮ್ ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಏನಪ್ಪ ಅಂದ್ರೆ ಈ ರಿನ್ಯೂವೇಬಲ್ ಮಾಡ್ತೀವಿ ಮೀನ್ಸ್ ಯಾವುದಾದ್ರು ಇಂಧನ ಏನಪ್ಪ ಅಂದ್ರೆ ಇಂಧನ ನವೀಕರಿಸಬಹುದ ಇಂಧನದಿಂದ ಅಲ್ಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಸೆಟ್ ಅಪ್ ಮಾಡಬೇಕು ಅಂದ್ರೆ ಒಂದು ಸಾಮಾಜಿಕ ಕಳೆ ಕಳೆಯಿಂದ ಏನು ಮಾಡ್ತೈತಿ ಅಂದ್ರೆ ಸರ್ಕಾರ ಸೆಸ್ ತೆರಿಗೆ ಹಾಕ್ತೈತಿ ಸೆಸ್ ತೆರಿಗೆ ಏನಂತಂದ್ರೆ ಆದಾಯದ ಮೇಲೆ ಏನು ಸಾರಿ ತೆರಿಗೆ ಮೇಲೆ ತೆರಿಗೆ ಅಂದಾಗ ಐದು ಎಕ್ಸ್ಟ್ರಾ ಅಂತೇನು ಐ ತಿಂಕ್ ನೀವು ಎಷ್ಟು ಜನ ಕನ್ಫ್ಯೂಸ್ ಇಲ್ಲಿ ಎರಡು ಟೈಪ್ ಬರ್ತವೆ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಓಕೆ ಸರ್ ಚಾರ್ಜ್ ಆ್ಯಂಡ್ ಸೆಸ್ ಅಂತೇನು ಇಲ್ಲಿ ನೋಡ್ಕೊಡ್ರಿ ಸರ್ಸ್ ಚಾರ್ಜ್ ಮತ್ತು ಸೆಸ್ ಅನ್ನೋದು ಬೇರೆ ಏನಪ್ಪಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ವರ್ಷದ ಆದಾಯ ಒಂದು ಕೋಟಿ ಅಂತ ಮೇಲೆ ಇದ್ದರೆ ಯಾವುದೇ ಒಬ್ಬ ವ್ಯಕ್ತಿ ಆದಾಯ ಒಂದು ಕೋಟಿಗಿಂತ ಮೇಲೆ ಇದ್ದರೆ ಆ ವ್ಯಕ್ತಿಗೇನಪ್ಪಂದ್ರೆ ಆ ವ್ಯಕ್ತಿಗೆ ಏನಪ್ಪ ಅಂದ್ರೆ ಸರ್ ಚಾರ್ಜ್ ಹಾಕ್ತಾರೆ ಅಂದ್ರೆ ಇಷ್ಟು ಪರ್ಸೆಂಟ್ ನೀನು ಏನಪ್ಪಂದ್ರೆ ನಿನ್ನ ಆದಾಯ ಏನು ನಿರ್ಮ ನಾರ್ಮಲ್ ಆಗಿ ಡೈರೆಕ್ಟ್ ಹಾಕಿಸ್ ಹಾಕ್ತಿದ್ವಲ್ಲ ಮೀನ್ಸ್ ನೇರ ತೆರಿಗೆ ಎಷ್ಟು ಹಾಕ್ತೀವಲ್ಲ ನಿನ್ನ ಆದಾಯದ ಮೇಲೆ ಒಂದು ಕೋಟಿ ಮೇಲೆ ಅದಕ್ಕೆ ಪ್ಲಸ್ ಆಗಿ ನೀನು ಕೊಡ್ಬೇಕಂದ್ರೆ ಸರ್ ಚಾರ್ಜ್ ಕೊಡಬೇಕಂದ್ರೆ ನಿನ್ನ ಆದಾಯ ಒಂದು ಕೋಟಿ ಮೇಲೆ ಐತೆ ಅಂತ ಹೇಳ್ತಾರೆ ಓಕೆ ಇದು ಸರ್ ಚಾರ್ಜ್ ಎಲ್ಲಿ ಬರ್ತೈತೆ ಅಂದಾಗ ಎಲ್ಲ ತೆರಿಗೆಗಳು ಕಲೆಕ್ಟ್ ಆಗಿ ಎಲ್ಲಿ ಹೋಗ್ತಾವ್ರಿ ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಅಂದಾಗ ಭಾರತದ ಸಂಚಿತ ನಿಧಿ ಅಂತೀವಿ ಅಥವಾ ಕರ್ನಾಟಕ ಸರ್ಕಾರದ ಸಂಚಿತ ನಿಧಿ ಅಂತೀವಲ್ಲ ಈ ಸರ್ ಸರ್ ಚಾರ್ಜ್ ತೆರಿಗೆ ಅಂದಾಗ ಎಲ್ಲಿ ಹೋಗ್ತೈತೆ ಅಂದಾಗ ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಅದ ಏನಪ್ಪ ಸಂಚಿತ ಭಾರತದ ಸಂಚಿತ ನಿಧಿ ಅಂತೀವಿ ಇದನ್ನ ನೋಡ್ಕೊಡ್ರಿ ಈ ಸಂಚಿತ ನಿಧಿನ ಅವಸ್ಲಿ ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಕೋಬಹುದು ಸರ್ಕಾರ ಸಂಚಿತ ನಿಧಿಯಲ್ಲಿ ಏನಪ್ಪ ನಾವು ಏನೇ ತೆರಿಗೆ ಕಟ್ತೀವಲ್ಲ ರೀ ಎಲ್ಲ ಇಲ್ಲಿ ಬರ್ತೈತಿ ಸಂಚಿತ ನಿಧಿಯಲ್ಲಿ ಈ ತೆರಿಗೆ ಏನಪ್ಪ ಅಂದ್ರೆ ಯಾವುದಾದ್ರೂ ಕೆಲಸಕ್ಕೆ ಯೂಸ್ ಮಾಡಬೇಕು ಯಾವುದಾದ್ರು ಸ್ಪೆಷಲ್ ಪರ್ಪಸ್ ಆಗ ಮಾಡಬೇಕಂದಾಗ ರಾಷ್ಟ್ರಪತಿ ಮೀನ್ಸ್ ಇದು ಕೂಡ ಎಷ್ಟೋ ಸಲ ಕ್ವೆಶನ್ ಆಯ್ತು ನೋಡಿ ಸಂಚಿತ ನಿಧಿಯಿಂದ ಹಣವನ್ನು ತೆಗೆದುಕೊಳ್ಳಬೇಕಾದ್ರೆ ಅಥವಾ ಪಡೆದುಕೊಳ್ಳಬೇಕಾದ್ರೆ ಯಾರ ಪರ್ಮಿಷನ್ ಬೇಕಂತ ಕೇಳಿದ್ರಂದಾಗ ನೆನ್ಪಿಟ್ಗೋಡ್ರಿ ಏನಪ್ಪ ಅಂದಾಗ ರಾಷ್ಟ್ರಪತಿ ಪ್ರೆಸಿಡೆಂಟ್ ಪರ್ಮಿಷನ್ ತಗೋಬೇಕು ಸಂಚಿತ ನಿಧಿಯಿಂದ ಆದರೆ ಸರ್ ಚಾರ್ಜ್ ಏನಪ್ಪ ಅಂದಾಗ ಒಬ್ಬ ವ್ಯಕ್ತಿ ಆದ ಒಂದು ಕೋಟಿ ಮೇಲಿದ್ದರಷ್ಟೇ ಹಾಕ್ತಾರೆ ನೆಕ್ಸ್ಟ್ ನೋಡ್ಕೊಳ್ರಿ ಆದರೆ ಈ ಸೆಸ್ ತೆರಿಗೆ ಅನ್ನೋದು ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಲಾಭಗಳು ಸಾತ್ ಅಂದಾಗ ಅವನಿಗೆ ಕೂಡ ಏನಪ್ಪ ಅಂದಾಗ ಸೋಷಲ್ ವರ್ಕ್ ಸಾಮಾಜಿಕ ವರ್ಕ್ಗಳು ಮಾಡ್ಬೇಕಲ್ಲ ಅಂಥವ್ಗೆ ಅಕೌಂಟೇಬಲ್ ಮಾಡೋಕೆ ಏನು ಅಂದಾಗ ಸೆಸ್ ತೆರಿಗೆ ಅಂತ ಈ ತೆರಿಗೆಯನ್ನು ಈ ತೆರಿಗೆ ಏನಪ್ಪ ಅಂದಾಗ ಸ್ಪೆಷಲ್ ಪರ್ಪಸ್ ಅಂತೀವಿ ಮೀನ್ಸ್ ಈ ಥರ ಏನು ಆರೋಗ್ಯ ಶಿಕ್ಷಣ ಶಿಕ್ಷಣ ಮತ್ತು ಹಸಿವು ಈ ಥರ ಕೇಳ ಏನಪ್ಪ ಅಂದ್ರೆ ಕೆಲಸ ಮಾಡಬೇಕು ನೀನು ಭಾಳ ಆದಾಯ ತೊಗೊಳೋದು ಮೀನ್ಸ್ ಲಾಭ ಬರಾಗತೈತಿ ಆದರೆ ಸಸ್ ತೆರಿಗೆ ಏನೇನುಪಂದ್ರಾಗ ಆ ಯಾವ ಉದ್ದೇಶದಿಂದ ತೊಗೊಂಡ್ರೆ ತರಗ ನೋಡ್ಕೊಡ್ರಿ ಅಂಬಾನಿದಾನ ಅಂತ ಕೊಡ್ರಿ ಅವರ ಮೇಲೆ ಏನಪ್ಪ ಅಂದ್ರೆ ಅವರ ಮೇಲೆ ಅವರ ಆದಾಯದ ಮೇಲೆ ಅಂದ್ರೆ ಪ್ರತಿ ವರ್ಷ ಒಂದು ಏನು ಪ ಹತ್ತು ಕೋಟಿ ಸಸ್ ತೆರಿಗೆ ಅಂತ ಅಂತ ಅಂತೇಳ್ಕೊಡ್ರಿ ಸಸ್ ತೆರಿಗೆ ಹಾಕಬೇಕಾದಾಗ ಅಂದ್ರೆ ಯಾವ ಪರ್ಪಸ್ ಆಗಿ ನೀ ಸಸ್ಯ ತೆರಿಗೆ ಹಾಕಾಗತ್ತೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಶಿಕ್ಷಣ ಅಂತಾನೆ ಓಕೆ ಶಿಕ್ಷಣ ಅಂತಾನೆ ನಿನ್ನಿಂದ ನೀ ಅಂಬಾನಿ ಇದೆಯಲ್ಲ ನಿನ್ನ ಕಂಪನಿ ಮೇಲೆ ಹತ್ತು ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನಪ್ಪ ತೆರಿಗೆ ಹಾಕ್ತೀವಿ ಯಾಕಂದ್ರೆ ಈ ಹಣವನ್ನು ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಅಂತ ಹೇಳ್ತಾರೆ ಸರ್ಕಾರ ಆದರೆ ಸರ್ಕಾರ ಸೆಸ್ ತೆರಿಗೆನ ಯಾವ ಉದ್ದೇಶದಿಂದ ಹಾಕಿರ್ತೈತೆ ಅಂದಲ್ಲ ಆ ಹತ್ತು ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಉಪಯೋಗಿಸ್ಬೇಕು ಆದರೆ ಇಲ್ಲಿ ಸಂಚಿತ ನಿಧಿಯಲ್ಲಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಯೂಸ್ ಮಾಡಬೇಕಾದ್ರೆ ಸೆಸ್ ತೆರಿಗೆ ಏನು ಯಾವ ಪರ್ಪಸ್ ಇಂದ ಕಲೆಕ್ಟ್ ಮಾಡ್ಕೊಂಡಿರ್ತಲ್ಲ ಯಾವ ಉದ್ದೇಶದಿಂದ ತೊಗೊಂಡಿರ್ತಲ್ಲ ಆ ಉದ್ದೇಶಕ್ಕೆ ಹಾಕಬೇಕು ಇದು ಕೂಡ ಎಷ್ಟೋ ಸಲ ಪ್ರಶ್ನೆ ಇದೆ ಸೊ ಪ್ಲೀಸ್ ನೇನ್ಪಿಗೊಡ್ರಿ ಸೆಸ್ ತೆರಿಗೆ ಅಂದಾಗ ಒಂದು ಸ್ಪೆಷಲ್ ಪರ್ಪಸ್ ಇಂದ ಅವ್ರನ್ನೂ ಕೂಡ ಅಕೌಂಟೇಬಲ್ ಮಾಡಕ್ಕೆನಪ್ಪ ಅಂದಾಗ ತಗೊಂಡಿರ್ತಾರ ರೈಟ್ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೇನೆ ರೈಟ್ ಈಗ ಹೆಂಗೂ ಜಿ ಎಸ್ ಟಿ ಬಗ್ಗೆ ಮಾತಾಡತ್ತೀರ ಸಮ್ ಸ್ಟ್ಯಾಟಿಕ್ ಪಾರ್ಟ್ ನೋಡ್ರಿ ಸ್ಟ್ಯಾಟಿಕ್ ಪಾರ್ಟ್ ಅಂದಾಗ ಅಬ್ವಿಯಸ್ಲಿ ಎಷ್ಟೋ ಪರೀಕ್ಷೆಯಲ್ಲಿ ನೋಡ್ಕೊಳ್ಳಿ ಜಿ ಎಸ್ ಟಿ ನೋಡ್ಕೊಡ್ರಿ ಯಾವಾಗ ಬಂತು ಜಿ ಎಸ್ ಟಿ ಸೊ ನೂರ ಒಂದನೆಯ ನೂರ ಒಂದನೆಯ ಸಂವಿಧಾನ ತಿದ್ದುಪಡಿ ನೂರ ಒಂದನೇ ಸಂವಿಧಾನ ತಿದ್ದುಪಡಿ ನೂರ ಇಪ್ಪತ್ತೆರಡನೇ ಮಸೂದೆ ಅದು ಇದನ್ನು ಕೂಡ ಕೇಳಿದ್ದಾರೆ ಯಾಕಂದಾಗ ಐದು ವರ್ಷಗಳಾಗ್ತಾ ಬಂತು ಜಿ ಎಸ್ ಟಿ ಬಂದು ಐದು ವರ್ಷಗಳಾಗ್ತಾಯಿರೋದ್ರಂದಾಗ ನಿಮ್ಮ ಎಕ್ಸಾಮ್ಗೆ ಇಂಡೈರೆಕ್ಟಾಗಿ ಕ್ವೆಶನ್ ಇರ್ತೈತಿ ಜಿ ಎಸ್ ಟಿ ಅಂದಾಗ ನೂರ ಒಂದನೇ ಸಂವಿಧಾನ ತಿದ್ದುಪಡಿ ನೂರ ಇಪ್ಪತ್ತೆರಡನೇ ಮಸೂದೆ ಮುಖಾಂತರ ಏನಪ್ಪ ಅಂದಾಗ ಭಾರತದಲ್ಲಿ ಜಿ ಎಸ್ ಟಿನ ಕಾಯ್ದೆ ಮಾಡಿದರು ಜಿ ಎಸ್ ಟಿನ ಕಾಯ್ದೆ ಮಾಡಿದ್ರಂದಾಗ ಪ್ರತಿ ವರ್ಷ ಪ್ರತಿ ವರ್ಷ ಏನಪ್ಪ ಅಂದಾಗ ಜುಲೈ ಒಂದು ನೆನಪಂದಾಗ ಜಿ ಎಸ್ ಟಿ ದಿನ ಅಂತ ಮಾಡ್ತೀವಿ ಜಿ ಎಸ್ ಟಿ ದಿನ ಮಾಡ್ತೀವಿ ಸಿನ್ಸ್ ಪ್ರಾಮ್ ಏನು ಬಂದಾಗ ಎರಡು ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ಜುಲೈ ಒಂದನೇಂದ್ರೆ ಜಿ ಎಸ್ ಟಿ ದಿನ ಮಾಡ್ತೀವಿ ಇದನ್ನು ಕೂಡ ಕ್ವೆಶನ್ ಕೇಳಿ ಯಾರಿಗೆ ನೆಕ್ಸ್ಟ್ ಮಂತ್ ಹಿಂಗೆ ಬರಿತಲ್ಲ ಅಬ್ಬಿಯಸ್ಲಿ ಜುಲೈ ದಾಟಿ ಅಂದಾಗ ಇದ್ರ ಮೇಲೆ ಪ್ರಶ್ನೆ ಇರ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಜಿ ಎಸ್ ಟಿ ಮಂಡಳಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ವರದಿ ಬಿಟ್ಟಾರಲ್ರಿ ಈ ಜಿ ಎಸ್ ಟಿ ಮಂಡಳಿ ಬಿಡ್ತೈತೆ ಮೀನ್ಸ್ ಜಿ ಎಸ್ ಟಿ ಮಂಡಳಿ ಅಂದರೆ ಗೊತ್ತಾಗಿರ್ಬೇಕಂದಾಗ ಭಾರತ ಸಂವಿಧಾನದಲ್ಲಿ ಎಷ್ಟನೇ ವಿಧಿಯಲ್ಲಿ ಏನಪ್ಪ ಅಂದಾಗ ಈ ಮಂಡಳಿ ಬಗ್ಗೆ ಮೀನ್ಸ್ ಮಂಡಳಿ ಬಗ್ಗೆ ಮಾಡಿರಂದಾಗ ಸೊಪ್ಲೀಜ್ ನೆನ್ಪಿಟ್ಕೊಡು ಎರಡು ನೂರ ಎಪ್ಪತ್ತೊಂಬತ್ತು ಎ ಇದೇ ಕ್ವಶನ್ ಏನಪ್ಪ ಅಂದಾಗ ಕೆ ಎಸ್ ಎರಡು ಸಾವಿರದ ಇಪ್ಪತ್ತು ಎಷ್ಟನೇ ವಿಧಿಯೊಳಗೆ ಏನಪ್ಪ ಅಂದ್ರೆ ತೆರಿಗೆ ವಿಚಾರ ಹೇಳ್ಯಾರು ಅಂತ ಕೇಳಿದಾರೆ ಇಲ್ಲಿ ನೋಡ್ಕೊಡಿ ನಾ ಇವ್ನ ತೆರಿಗೆ ಅಂದರೆ ಅರ್ಥ ಇಲ್ಲಿ ನೋಡ್ಕೊಡ್ರಿ ಸೊ ಪ್ಲೀಸ್ ಇದನ್ನು ಬ್ಯಾಟ್ ಹೊಡಿಬೇಡ್ರಿ ಮೀನ್ಸ್ ಎಷ್ಟು ಕೋಟಿ ಅಂತ ಬ್ಯಾಟ್ ಹೊಡಿಬೇಡ್ರಿ ಆದರೆ ಇವುಗಳ ಅರ್ಥ ತಿಳ್ಕೊಡ್ರಿ ಪ್ಲಸ್ ಇದೇ ತಿಂಗಳು ಯಾರ ಪರೀಕ್ಷೆ ಅಂದಾಗ ಇದನ್ನು ಬಾಯಿಟ್ ಇದೇ ತಿಂಗಳು ಬರಿತಿದ್ರೆ ಅಷ್ಟೇ ಬಿಡ್ರಿ ಯಾಕಂದ್ರೆ ಮುಂದಿನ ತಿಂಗಳ ಪರೀಕ್ಷೆ ಬರಿಬೇಕಾದಾಗ ನಿಮ್ಗೆ ಅಗಸ್ಟ್ದು ಬರ್ತೈತಿ ಯಾವಾಗ ನೋಡ್ಕೊಳ್ರಿ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ ಜಿ ಎಸ್ ಟಿ ಮಂಡಳಿ ಅಂತಂದಾಗ ನಮ್ಮ ಸಂವಿಧಾನದ ಎರಡುನೂರ ಎಪ್ಪತ್ತೊಂಬತ್ತನೇ ವಿಧಿ ಒಳಗೆ ಹೇಳ್ತಾರ ವಿಧಿ ಒಳಗೆ ಇದೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಆಗಿದೆ ನೆಕ್ಸ್ಟ್ ಇದರಲ್ಲಿ ಏನಪ್ಪ ಅಂದ್ರೆ ಒಟ್ಟು ಎಷ್ಟು ಎಷ್ಟು ಸದಸ್ಯರು ಇರ್ತಾರೆ ಅಂತ ಕೇಳ್ತಾರೆ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಜಿ ಎಸ್ ಟಿ ಮಂಡಳಿಯಲ್ಲಿ ಒಟ್ಟು ಏನಪ್ಪ ಅಂದಾಗ ಮೂವತ್ತ್ಮೂರು ಸದಸ್ಯರು ಇರ್ತಾರೆ ಮೂವತ್ತ್ಮೂರು ಸದಸ್ಯರು ಏನಪ್ಪ ಅಂದಾಗ ಇಬ್ಬರು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇಬ್ರು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇರ್ತಾರೆ ಪ್ರಸ್ತುತವಾಗಿ ನಮ್ಮಲ್ಲಿ ಏನಪ್ಪ ಅಂದಾಗ ಇಪ್ಪತ್ತೆಂಟು ರಾಜ್ಯಗಳಿದ್ದವು ರಾಜ್ಯಗಳಿದಾವೆ ನೆಕ್ಸ್ಟ್ ಏನಪ್ಪ ಅಂದಾಗ ಮೂರು ಕೇಂದ್ರ ಆಡಳಿತ ಒಟ್ಟು ಏನಪ್ಪ ಅಂದಾಗ ಮೂವತ್ತ್ಮೂರು ಜನ ಇರ್ತಾರೆ ಅದರ ಅಧ್ಯಕ್ಷತೆಯಲ್ಲಿ ಯಾರು ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಹಣಕಾಸು ಸಚಿವಾಲಯದ ಸಚಿವರು ಯಾರಪ್ಪ ಅಂದಾಗ ನಿರ್ಮಲಾ ಸೀತಾರಾಮನ್ ಏನಪ್ಪ ಅಂದಾಗ ಈ ಏನಪ್ಪ ಅಂದ್ರೆ ಈ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಜಿ ಎಸ್ ಟಿ ಮಂಡಿ ಇದನ್ನೆಲ್ಲ ಲೆಕ್ಕ ಹಾಕಿಬಿಡ್ದೈತಿ ರೈಟ್ ಇದಾಯ್ತು ನೆಕ್ಸ್ಟ್ ಏನಪ್ಪ ಅಂದಾಗ ಏನು ಕೆಲಸ ಮಾಡೋದಕ್ಕೆ ನೋಡ್ಕೊಡ್ರಿ ಪ್ರಶ್ನೆ ಐತೆ ಅಂದಾಗ ಹಣಕಾಸು ಸಚಿವಾಲಯ ಹಣಕಾಸು ಸಚಿವಾಲಯ ಏನಪ್ಪರ ಭಾರತದ ಭಾರತದ ಏನ್ಪಂದ್ರ ಭಾರತದ ವಿತ್ತೀಯ ಯೋಜನೆ ಮೀನ್ಸ್ ಫಿಸ್ಕಲ್ ಫಿಸ್ಕಲ್ ಪಾಲಿಸಿ ಮಾಡ್ದತಿ ಇಲ್ಲಿ ನೋಡ್ಕೊಡ್ರಿ ಒಂದು ಮೂರು ಕ್ವಶನ್ ಇದೆ ಅಂದಾಗ ಭಾರತದಲ್ಲಿ ವಿತ್ತೀಯ ಯೋಜನೆ ಯಾರು ಅಂದಾಗ ಹಣಕಾಸು ಸಚಿವಾಲಯ ಮಾಡ್ತೈತಿ ಅದೇ ಭಾರತದಲ್ಲಿ ಭಾರತದಲ್ಲಿ ಏನಪ್ಪ ಅಂದಾಗ ಮಾನಿಟರಿ ಮಾನಿಟರಿ ಯೋಜನೆ ಯಾರು ಬಿಡ್ತಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಆರ್ ಬಿ ಐ ಈ ಡಿಫ್ರೆನ್ಸ್ನೇನು ಪಟ್ಕೊಡ್ರಿ ಭಾರತದ ವಿತ್ತೀಯ ಯೋಜನೆ ಯಾರು ಅಂದಾಗ ಹಣಕಾಸು ಸಚಿವಾಲಯ ಭಾರತದಲ್ಲಿ ಮಾನಿಟ್ರಿ ಯೋಜನೆ ಯಾರು ಬಿಡುಗಡೆ ಅಂದಾಗ ಆರ್ ಬಿ ವಿತ್ತೀಯದಂದಾಗ ನೋಡ್ಕೊಡ್ರಿ ವಿತ್ತೀಯ ಅಂದಾಗ ನತ್ತಿಂಗ್ ಮಟ್ಟು ಏನು ಅಂದಾಗ ಪ್ರತಿ ವರ್ಷ ಬಜೆಟ್ ಕತ್ತಲ್ಲ ರೀ ಏನಪ್ಪ ಅಂದ್ರೆ ಖರ್ಚು ಮೈನಸ್ ಆದಾಯ ಆದಾಯ ಅಂದಾಗ ಇದೇನಪ್ಪ ಅಂದ್ರೆ ಫಿಸ್ಕಲ್ ಡೆಪಿಸಿಟ್ ಅಂದಾಗ ವಿತ್ತೀಯ ಕುಂದು ಕೊರತೆ ಅಂದಾಗ ಒಂದು ವರ್ಷ ನಾನೇನಪ್ಪ ಅಂದ್ರೆ ಖರ್ಚನ್ನ ಐವತ್ತು ರೂಪಾಯಿ ಮಾಡೀನಿ ಆದರೆ ಆದಾಯ ನನಗೇನಪ್ಪ ಅಂದ್ರೆ ಬರೀ ನಲ್ವತ್ತು ರೂಪಾಯಿ ಬಂದೈತಿ ಅಂದ್ರೆ ಏನು ಅಂದಾಗ ಈ ವರ್ಷದ ವಿತ್ತೀಯ ಕೊರತೆ ಎಷ್ಟಾಗೈತಿಪ್ಪ ಹತ್ತು ರೂಪಾಯಿ ಆಗೈತಿ ಯಾಕಂದ್ರೆ ನಾನು ಖರ್ಚು ಮಾಡಿದ ಹತ್ತು ಏನಪ್ಪ ಐವತ್ತು ರೂಪಾಯಿ ಆದರೆ ನನಗೆ ಈ ತೆರಿಗೆಗಳ ಮುಖಾಂತರ ಬಂದ ಆದಾಯ ಎಷ್ಟಪ್ಪ ಅಂದ್ರೆ ಬರೀ ನಲ್ವತ್ತು ಅಂದಾಗ ಏನಪ್ಪ ಅಂದ್ರೆ ಹತ್ತು ರೂಪಾಯಿ ನನಗೆ ವಿತ್ತೀಯ ಕೊರತೆ ಮೀನ್ಸ್ ಫಿಸ್ಕಲ್ ಡೆಪಿಸಿಟ್ ಆಯಿತು ಅದೇ ಸರ್ಕಾರ ಅದೇ ಸರ್ಕಾರ ಏನು ಹೇಳ್ತೈತೆ ಅಂದಾಗ ಈ ವಿತ್ತೀಯ ಕೊರತೆ ಕಡಿಮೆ ಆಗಬೇಕು ಅಂದಾಗ ಕಡಿಮೆ ಆಗ್ಬೇಕಂದ್ರೆ ಆಬ್ವಿಯಸ್ಲಿ ಭಾರತದಲ್ಲಿ ಹಣ ಸಂಚಾಲನೆ ಆಗ್ಬೇಕಲ್ಲ ಹಣ ಸಂಚಾಲನೆ ಆಗ್ಬೇಕಂದಾಗ ಅದಕ್ಕೆ ಏನು ಮಾಡಿದ್ರಪ್ಪ ಆದಾಗ ಅದಕ್ಕೆ ಏನು ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಮಾನಿಟರಿ ಮಾನಿಟರಿ ಕಮಿಟಿ ಮಾನಿಟರಿ ಕಮಿಟಿ ಅಂತ ಅಂದಾಗ ಒಟ್ಟು ಆರು ಜನ ಇರ್ತಾರೆ ಮಾನಿಟರಿ ಕಮಿಟಿಯಲ್ಲಿ ಮೂರು ಜನ ಆರ್ ಬಿ ಪ್ಲಸ್ ಮೂರು ಜನ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇರ್ತಾರೆ ಇವರ ಮೂಲ ಉದ್ದೇಶನೇ ಏನಪ್ಪ ಅಂದ್ರೆ ಭಾರತದಲ್ಲಿ ಭಾರತದಲ್ಲಿ ಏನು ಅಂದಾಗ ಹಣದುಬ್ಬರ ಇನ್ಫ್ಲೇಷನ್ ಹಣದುಬ್ಬರ ಹಣದುಬ್ಬರ ಏನಪ್ಪ ಅಂದಾಗ ಎರಡರಿಂದ ಆರು ಪ್ರತಿಶತ ಒಳಗಡೆನೇ ಇರಬೇಕಂತ ಹೇಳ್ತಾರೆ ಐ ತಿಂಕ್ ಹಣದುಬ್ಬರ ಗೊತ್ತಿರಬೇಕು ನೀವು ಇನ್ಫ್ಲೇಷನ್ ಅಂದಾಗ ಒಂದು ವಸ್ತುವಿನ ಬೆಲೆ ಸಡನ್ನಾಗಿ ಏರ್ತೈತಲ್ಲ ಅದಕ್ಕೆ ಇವಾಗ ಇಲ್ಲಿ ನೋಡ್ಕೊಡ್ರಿ ಇದು ಪೆನ್ನಿನ ಬೆಲೆ ಏನಪ್ಪ ಇವತ್ತು ಇವತ್ತು ಇವತ್ತೇನಪ್ಪ ಹತ್ತು ರೂಪಾಯಿ ಐತಿ ನಾಳೆಗೆ ಸಡನ್ನಾಗಿ ಏನಪ್ಪ ನೂರು ರೂಪಾಯಿ ಐತಿ ಅಂದಾಗ ನೂರು ರೂಪಾಯಿ ಆಗೈತಿ ಅಂದ್ರೆ ತೊಂಬತ್ತು ರೂಪಾಯಿ ಹೆಚ್ಚಿಗೆ ಆತಲ್ಲ ತೊಂಬತ್ತು ರೂಪಾಯಿ ಯಾವಾಗಲೂ ಒಂದು ವಸ್ತುವಿನ ಬೆಲೆ ಸಡನ್ನಾಗಿ ಹೆಚ್ಚಿಗೆ ಆಗೋದಂದಾಗ ನಮಗೆ ಎಷ್ಟು ಬೇಡಿಕೆ ಇತ್ತು ಎಷ್ಟು ಬೇಡಿಕೆ ಇತ್ತು ಅಷ್ಟು ಅನ್ಪಂದಾಗ ಮಾರುಕಟ್ಟೆಯಲ್ಲಿ ಪೆನ್ಗಳು ಇಲ್ದಾಗ ಒಬ್ಬಿಯಸ್ಲಿ ಶಾರ್ಟೇಜ್ ಆಗುತ್ತೆ ಆದರೆ ನನಗೆ ಅವಶ್ಯಕತೆ ಐತೆ ಅಂದಾಗ ಒಬ್ಬಿಯಸ್ಲಿ ಏನು ಮಾಡ್ತೀನಿ ಎಷ್ಟೇ ಹಣ ಆದರೂ ಏನು ಮಾಡ್ತೀನಿ ನಾನು ಅದನ್ನು ಕೊಟ್ಟು ತಗೊತೀನಿ ಅಂದಾಗ ಒಂದು ವಲಯದಲ್ಲಿ ಒಂದು ಕ್ಷೇತ್ರದ ಮಂದಿ ಎಷ್ಟು ಏನು ಪಂದ್ರೆ ಅದನ್ನು ತೊಗೊತಾರೆ ಮಧ್ಯಮ ವರ್ಗದವ್ಪತ್ತು ಒಣಕ್ಕಾಗಲ್ಲ ಯಾಕಂದ್ರೆ ಹತ್ತು ರೂಪಾಯಿ ಇದ್ದಾಗ ಅಷ್ಟೇ ತೊಗೊತೀನಿ ನಾನು ಸಡನ್ನಾಗಿ ನೂರು ರೂಪಾಯಿ ಆಗೈತೆ ಅಂದಾಗ ನನ್ನ ಹತ್ರ ಅಷ್ಟು ಇಲ್ಲಲ್ಲ ಹಣ ಅಂಥ ಟೈಮಲ್ಲಿ ಅಂದ್ರೆ ಮಾರುಕಟ್ಟೆ ಏನಪ್ಪ ಅಂದ್ರೆ ಖುಷಿ ಕೊಳ್ತೈತಿ ಖುಷಿ ತಗೊಂಡು ಜನ ತೊಗೊಳ್ಳೋಕೆ ಹೋಗಂಗಿಲ್ಲ ಬಟ್ ಹಣ ಇದ್ದವ್ರ ಅಷ್ಟೇ ತೊಗೊಂತಾರೆ ಅದನ್ನು ರೇಟ್ ಎಲ್ಲ ಅಂದ್ರೆ ಇರಬೇಕು ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದಾಗಪ್ಪ ಅಂದ್ರೆ ಆ ದೇಶಕ್ಕೆ ಹಣದುಬ್ಬರ ಇರಬೇಕಾದ್ರೆ ಹಣದುಬ್ಬರ ಅತಿಯಾದ ಹಣದುಬ್ಬರ ಆಗಬಾರ್ದು ಅಂತ ಹೇಳ್ತಾರೆ ಇನ್ಫ್ಲೇಷನ್ ಆಗಬಾರ್ದು ಅಂದಾಗ ಈ ಆರ್ ಬಿ ಐದೇನು ಮಾನಿಟ್ರಿ ಕಮಿಟಿದು ಉದ್ದೇಶನ ಏನಪ್ಪ ಅಂದಾಗ ದೇಶದಲ್ಲಿ ಏನು ಮಾಡ್ಬೇಕಂದಾಗ ಹಣದುಬ್ಬರ ಇನ್ಫ್ಲೇಷನ್ ಎರಡರಿಂದ ಆರು ಪ್ರತಿಶತ ಒಳಗಡೆನೇ ಇರಬೇಕು ಇವ್ರು ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಹಣದುಬ್ಬರವನ್ನು ನಾಲ್ಕು ಪರ್ಸೆಂಟ್ ಮೈಂಟೈನ್ ಮಾಡತ್ತಾರೆ ನಾಲ್ಕು ಪರ್ಸೆಂಟ್ ಈ ಕಮಿಟಿ ಫಾರ್ಮ್ ಆಗಿದ್ದು ನೋಡಿಕೊಡ್ರಿ ಎರಡು ಸಾವಿರದ ಹದಿನಾರು ರೈಟ್ ಐ ಹೋಪ್ ಅರ್ಥ ಇದೆ ಅನ್ಕೊಂತೀನಿ ಸೊ ಇಷ್ಟೆಲ್ಲ ಪ್ರಸ್ತುತವಾಗಿ ಏನಪ್ಪ ಕೇಳುವ ಕ್ವಶನ್ಗಳೇ ಸೊ ಪ್ಲೀಸ್ ನೆನ್ಪಿಟ್ ಓಕೆ ನೆಕ್ಸ್ಟ್ ಒಂದೆರಡು ನೋಡ್ಕೊಡ್ರಿ ಸುಧಾರಣೆ ಅಂತೇಳಿ ಹೆಂಗು ಅಂದಾಗ ಕಮಿಟಿ ನೋಡ್ಕೊಡ್ರಿ ಕಮಿಟಿ ಅಂದಾಗ ಕಮಿಟಿ ಅಂದಾಗ ಈ ಪರೀಕ್ಷೆಗೆ ಇತ್ತೀಚೆಗೆ ಪರೀಕ್ಷೆಯಲ್ಲಿ ನೋಡ್ಕೊಡ್ರಿ ಯಾವ ಆಯೋಗವನ್ನು ಯಾವ ಉದ್ದೇಶದಿಂದ ಯಾವ ಆಯೋಗವನ್ನು ಯಾವ ಉದ್ದೇಶದಿಂದ ರಚನೆ ಮಾಡ್ತೈತಿ ಅಂತ ಕ್ವಶನ್ ಭಾಳ ಆಯ್ತದ ಸೊ ಪ್ಲೀಸ್ ಇದನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಡ್ರಿ ಒಂದಿಷ್ಟು ಆಯೋಗಗಳದುವ ಅವನ್ನ ನೋಡಿಕೊಡ್ರಿ ಏನಪ್ಪ ಅಂದಾಗ ಇವಾಗ ಹೆಂಗೂ ತೆರಿಗೆ ಅಲ್ಲ ಅದು ಜಿ ಎಸ್ ಟಿ ಬಂದಿರೋದು ಸು ಉದ್ದೇಶ ಏನಪ್ಪ ತೆರಿಗೆ ಸಂಬಂಧ ಅಲ್ಲ ತೆರಿಗೆ ಸಂಬಂಧ ಅಲ್ಲ ಅದಕ್ಕೆ ನೋಡ್ಕೊಡಿ ಭಾರತದಲ್ಲಿ ಭಾರತದಲ್ಲಿ ಅಂದ್ರೆ ವಿಜಯ್ ವಿಜಯ್ ಕೇಳ್ಕರ್ ಸೊ ಪ್ಲೀಸ್ ಇದನ್ನು ಕರೆಕ್ಟಾಗಿ ಬರ್ಕೊಡ್ರಿ ವಿಜಯ್ ಕೇಳ್ಕರ್ ವಿಜಯ್ ಕೇಳ್ಕರ್ ಏನಪ್ಪ ವಿಜಯ್ ಕೇಳ್ಕರ್ ಕಮಿಟಿ ಮೀನ್ಸ್ ಆಯೋಗವು ಯಾವ ಉದ್ದೇಶದಿಂದ ಅಂತ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಮತ್ತೆ ಅಂದಾಗ ಪಿ ಎಸ್ ಐಲಿ ಪೇಪರ್ ತೆಗೆದು ನೋಡ್ಕೊಡಿ ಜನವರಿ ಮತ್ತು ಮಾರ್ಚ್ ಅಂದ್ರೆ ಆಯೋಗವನ್ನು ಏನಪ್ಪ ಈ ಆಯೋಗ ಯಾರಿದ್ರು ಅಥವಾ ಈ ಆಯೋಗದ ಉದ್ದೇಶ ಏನಿತ್ತು ಅಂತ ಕೇಳ್ತಾನೆ ಅದೇ ಕೆ ಎಸ್ ಅಲ್ಲಿ ಏನು ಕೇಳಿದಂದಾಗ ನಾಲ್ಕು ಆಯೋಗದ ಹೆಸರು ಕೊಟ್ಟು ಹೊಂದಿಸಿ ಬರಿ ಅಂತ ಕೇಳೋಣ ಅದೇ ಪಿ ಎಸ್ ಐ ಜನವರಿ ಮಾರ್ಚ್ಲ್ ಏನಪ್ಪ ಒಂದೊಬ್ಬರ ಹೆಸರು ಕೇಳಿ ಇವರು ಯಾವ ಅಂದಾಗ ಹೇಗೂ ತೆರಿಗೆ ಬಂದ ತೆಲ ಇಲ್ಲ ಸೊ ವಿಜಯ್ ಕೇಳ್ಕರ್ ಅವರು ವಿಜಯ್ ಕೇಲ್ಕರ್ ಅವ್ರು ಎರಡು ಸಾವಿರದ ಎರಡರಲ್ಲಿ ವಿಜಯ್ ಕೇಲ್ಕರ್ ಅವ್ರ ಕಮಿಟಿ ಅಂದಾಗ ತೆರಿಗೆಯ ಸುಧಾರಣೆ ಸೊ ಪ್ಲೀಸ್ ಬರ್ಕೊಡ್ರಿ ಮೀನ್ಸ್ ಟ್ಯಾಕ್ಸ್ ರಿಫಾರ್ಮ್ಸ್ ಅಂತ ಸೊ ಇಲ್ಲಿ ನೋಡ್ಕೊಡ್ರಿ ಪ್ಲೀಸ್ ನೆನ್ಪಿಡ್ಕೊಡ್ರಿ ವಿಜಯ್ ಕೇಳ್ಕರ್ ಅವ್ರ ಏನ್ಪಂದ್ರೆ ಎರಡು ಸಾವಿರದ ಎರಡಲ್ಲಿ ಬಂದಾಗ ತೆರಿಗೆಯ ಸುಧಾರಣೆ ಅಂತಂದ್ರೆ ಟ್ಯಾಕ್ಸ್ ರಿಫಾರ್ಮ್ ಮಾಡಕ್ಕೆ ಇವ್ರನ್ನ ಆಯೋಗ ಅಂತೇಳಿ ಎಕ್ಸಾಮ್ ವಿಜಯ್ ಕೇಲ್ಕರ್ ಅವರ ಆಯೋಗ ಯಾವುದಕ್ಕೆ ಸಂಬಂಧ ಅಂದಾಗ ತೆರಿಗೆ ಸುಧಾರಣೆ ಅಂದ್ರೆ ಟ್ಯಾಕ್ಸ್ ರಿಫಾರ್ಮ್ ಅಂತೀವಿ ಇದೇ ವಿಜಯ್ ಕೆಲ್ಕರ್ ಅವ್ರನ್ನ ಇದೇ ವಿಜಯ್ ಕೆಲ್ಕರ್ ಅವ್ರ ಅಂದ್ರೆ ಮತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಅರ್ ಎರಡು ಸಾವಿರದ ಹದಿನೈದರಲ್ಲಿ ಏನಪ್ಪ ಅಂದಾಗ ಅರುಣ್ ಅವರು ಅರುಣ್ ಅವ್ರು ಏನು ಅಂದಾಗ ಇದರಲ್ಲಿ ಏನಾದರೂ ಸುಧಾರಣೆ ತರಬಹುದಾ ಚೆಕ್ ಮಾಡಿರಿ ಅಂತೇಳಿ ಯು ಕಮಿಟ್ ಮಾಡಿದರು ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಕ್ವಶನಲ್ಲಿ ನೋಡಿಕೊಡ್ರಿ ವಿಜಯ್ ಕೇಲ್ಕರ್ ಅವರು ಕೆಳಗಿನ ಯಾವ ವಿಷಯದ ಸಂಬಂಧ ಆಯೋಗ ಅಂತ ಅಂದಾಗ ತೆರಿಗೆ ಸುಧಾರಣೆ ಅಂತ ಇದ್ದರೂ ರೈಟ್ ಆನ್ಸರು ಪಿ 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 ಮಾಡಲ್ ಅಂದ್ರೆ ಇದು ಮೀನ್ಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಪಬ್ಲಿಕ್ ಪ್ರೈವೇಟ್ ಅಂದಾಗ ಸಾರ್ವಜನಿಕರು ಮತ್ತು ಖಾಸಗಿ ಮಂದಿ ಏನಪ್ಪ ಇಬ್ಬರೂ ಜೊತೆಗೆ ಸೇರಿಸಿ ಏನು ಮಾಡ್ತೀವಿ ನಾವು ಏನಪ್ಪ ಡೆವಲಪ್ಮೆಂಟ್ ಮಾಡತ್ತೀವಿ ಸೊ ಇಲ್ಲಿ ನೋಡಿಕೊಡಿ ವಿಜಯ್ ಕೇಳ್ಕರ್ ಅವ್ರು ಅಂದಾಗ ಎರಡು ಸಾವಿರದ ಎರಡರಲ್ಲಿ ಏನಪ್ಪ ಅಂದ್ರೆ ತೆರಿಗೆ ಸುಧಾರಣೆ ಮೀನ್ಸ್ ಟ್ಯಾಕ್ಸ್ ರಿಫಾರ್ಮು ಅದೇ ವಿಜಯ್ ಕೇಳ್ಕರ್ ಅವ್ರನ್ನ ಅರುಣ್ ಜೇಟ್ಲಿಯವ್ರು ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಪಿ 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 ಮಾಡಲ್ ಆಯೋಗವನ್ನು ಮಾಡಿದರು ಓಕೆ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ಸರ್ಕಾರಿಯ ಸರ್ಕಾರಿ ಆಯೋಗ ಮೀನ್ಸ್ ಸರ್ಕಾರಿ ಆಯೋಗ ಮೀನ್ಸ್ ಹತ್ತೊಂಬತ್ತು ನೂರ ಎಂಬತ್ಮೂರಲ್ಲಿ ಭಾರತ ಸರ್ಕಾರ ಇವ್ರಿಗೆ ಏನು ಮಾಡ್ತೈತಿ ಅಂದ್ರೆ ಎಂಬತ್ತ್ಮೂರಲ್ಲಿ ಮೂರಲ್ಲಿ ಏನಪ್ಪ ಅಂದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಸುಧಾರಣೆ ತರಕ್ಕೆ ಮಾಡ್ತೈತಿ ಮೀನ್ಸ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಏನಪ್ಪ ಅಂದಾಗ ಹತ್ತೊಂಬತ್ತು ನೂರ ಸರ್ಕಾರಿ ಆಯೋಗ ಮಾಡ್ತತಿ ಸರ್ಕಾರಿ ಆಯೋಗ ಮಾಡ್ತತಿ ನೆನಪಿಡ್ಕೊಡ್ರಿ ಓಕೆ ನೆಕ್ಸ್ಟ್ ಏನಪ್ಪ ಇನ್ನೊಂದು ಮೂರು ನೆನ್ಪಿಡ್ಕೊಡ್ರಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಸುರೇಶ್ ಸುರೇಶ್ ತೆಂಡೂಲ್ಕರ್ ಓಕೆ ತೆಂಡುಲ್ಕರ್ ಸುರೇಶ್ ತೆಂಡೂಲ್ಕರ್ ಕಮಿಟಿ ಯಾವುದಕ್ಕಂದಾಗ ಬಡತನ ಸುಧಾರಣೆ ಬಡತನ ಭಾರತದಲ್ಲಿ ನೋಡ್ಕೊಡ್ರಿ ಭಾರತದಲ್ಲಿ ಬಡತನದ ಬಗ್ಗೆ ಏನಪ್ಪ ಅಂದ್ರೆ ಇದು ಬಹಳತನ ಹೋಗಿಸ್ಬೇಕನ್ನು ನಾವು ಯಾವ ಥರ ಮಾಡಬೇಕು ಏನಂತೇಳಿ ಏನಪ್ಪ ಅಂದ್ರೆ ಸುರೇಶ್ ತೆಂಡೂಲ್ಕರ್ ಅವರ ಆಯೋಗ ಯಾವ ಕ್ಷೇತ್ರಕ್ಕೆ ಅಂದಾಗ ಬಡತನ ಕುರಿತಾಗಿತ್ತು ಬಡವತನ ಕುರಿತಾಗಿತ್ತು ನೆಕ್ಸ್ಟ್ ಏನಪ್ಪ ಅಂದಾಗ ಭಗವತಿ ಭಗವತಿ ಯಾಕಂದ್ರೆ ಭಗವತಿನ ಭಾಳ ಸುದ್ದಿ ಐತಿ ರೀ ಭಗವತಿ ಏನಪ್ಪ ಅಂದಾಗ ನಿರುದ್ಯೋಗ ನಿರುದ್ಯೋಗ ಮತ್ತು ನಿರುದ್ಯೋಗ ಮತ್ತು ಸಾರ್ವಜನಿಕ ಸಾರ್ವಜನಿಕ ಕಲ್ಯಾಣ ಸೊ ಪ್ಲೀಸ್ ನೆನ್ಪಿಟ್ಕೊಡು ಮೀನ್ಸ್ ಇಲ್ಲಿ ನೋಡ್ಕೊಡ್ರಿ ಸುರೇಶ್ ತೆಂಡೂಲ್ಕರ್ ಅವ್ರ ಕಮಿಟಿ ಅಂದ್ರೆ ಭಾರತದಲ್ಲಿ ಏನಪ್ಪ ಪವರ್ಟಿ ಬಡತನದ ಕುರಿತಾಗಿತ್ತು ಅದೇನು ಅಂದ್ರೆ ಭಗವತಿಯವರ ಆಯೋಗ ಎದುರು ಉದ್ದೇಶ ಯಾವ ಉದ್ದೇಶದಿಂದ ಮಾಡಿದೆ ಅಂದಾಗ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಏನಪ್ಪ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಪಬ್ಲಿಕ್ ವೆಲ್ಫೇರ್ ಅಂತೀವಿ ಪಬ್ಲಿಕ್ ವೆಲ್ಫೇರ್ ನೆಕ್ಸ್ಟ್ ಏನಪ್ಪ ಅಂದಾಗ ಇನ್ನೊಂದು ನೋಡ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಕೋಥಾರಿ ಓಕೆ ಕೋಟಾರಿ ಕಮಿಷನ್ ಅಂತಲ್ಲ ಕೋಟಾರಿ ಅಂತಿಲ್ಲ ಕೋಟಾರಿ ಆಯೋಗ ಎದಕ್ಕೆ ಸಂಬಂಧಪಟ್ಟಿತ್ತು ಅಂದಾಗ ಕೋಟಾರಿ ಆಯೋಗ ಏನಪ್ಪ ಅಂದ್ರೆ ಶಿಕ್ಷಣ ಭಾರತದಲ್ಲಿ ಎಜುಕೇಷನ್ ಸೆಕ್ಟರು ಶಿಕ್ಷಣದ ಮಾರ್ಪಾಡು ಏನು ಮಾಡಬೇಕು ನಾವು ಯಾವ ಥರ ಶಿಕ್ಷಣವನ್ನು ಇನ್ನೂ ಬಲಿಷ್ಠ ಮಾಡ್ಬೇಕಂತ ಯಾರು ಮಾಡಿದ್ರೆ ಕೋಟಾರಿ ಕಮಿಟಿ ಮಾಡಿದ್ರು ಕೋಟಾರಿ ಆಯೋಗ ಅಂತ ಇರ್ತೈತಿ ನೆಕ್ಸ್ಟ್ ಇನ್ನೊಂದು ಎರಡು ಏನಪ್ಪ ಅಂದ್ರೆ ಇನ್ನೊಂದು ಎರಡು ನೋಡ್ಕೊಡ್ರಿ ಬಲವಂತ ರಾಯ್ ರಾಯ್ ಕಮಿಟಿ ಅದಕ್ಕೆ ರೀ ಪಂಚಾಯತಿ ಪಂಚಾಯತ್ ಸೊ ಪ್ಲೀಸ್ ನೆನ್ಪಿಟ್ ಇಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಹಾಕ್ಕೊಬಿಡಿ ನೆಕ್ಸ್ಟ್ ಏನಪ್ಪ ಇಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಹಾಕ್ಕೊಬಿಡ್ರಿ ಏನಪ್ಪ ಅಂದ್ರೆ ಭೀಮಲ್ ಜಲನ್ ಅಂತ ಬರ್ತಾರ ಇತ್ತೀಚೆಗೆ ಕೆ ಎಸ್ ಅಲ್ಲಿ ಹಿ ಇದ್ರಿ ಭೀಮಲ್ ಜಲ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಏನಪ್ಪ ಇನ್ಸ್ಟಿಟ್ಯೂಷನ್ಸ್ ಅಂತ ಬರ್ತು ಅದರಲ್ಲಿ ಮಾಡಿರಂದಾಗ ಇವೆಲ್ಲ ಏನಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಹೇಳ್ತಾ ಅಂದಾಗ ಈ ತೆರಿಗೆ ಏನಪ್ಪ ಅಂದ್ರೆ ಜಿ ಎಸ್ ಟಿ ಬಂದಿರೋದಂದಾಗ ಐ ಹೋಪ್ ಟೈಮ್ ಆದರೂ ಪರವಾಗಿಲ್ಲ ಸೊ ಇವೆಲ್ಲ ಪಾಯಿಂಟ್ಸ್ ಕವರ್ ಮಾಡಿಕೊಡ್ರಿ ಓಕೆ ಸೊ ಇದನ್ನು ಸ್ವಲ್ಪ ಕರೆಕ್ಟಾಗಿ ಬರ್ಕೊಡ್ರಿ ರೈಟ್ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ಇಲ್ಲಿ ನೋಡ್ಕೊಡ್ರಿ ಇವಾಗ ಬರ್ಕೊಡ್ರಿ ಆದ್ರೆ ಏನಪ್ಪ ನೆಕ್ಸ್ಟ್ ಮಂತಿಂದ ಏನಪ್ಪಾ ಒಂದು ಸಿರೀಸ್ ಮಾಡ್ತಿಲ್ಲ ಕರೆಂಟ್ ಅಫೇರ್ಸ್ದು ಒಂದು ವರ್ಷದಲ್ಲಿ ಆಗಿರುವ ಪ್ರಮುಖ ಪ್ರಶಸ್ತಿಗಳು ಅಂದಾಗ ಒಂದು ಸೈಡ್ ಮಾಡಿಕೊಡ್ತೀನಿ ನೀವು ಒಂದು ಸೈಡ್ ಅದಕ್ಕೆ ನಾನು ಹೇಳ್ತಾನೆ ಈಗ ಸದ್ಯದ ಮಟ್ಟಿಗೆ ನೀವೇನಪ್ಪ ಸಬ್ಜೆಕ್ಟ್ನ ಒಂದು ಸೈಡ್ ಹಾಕೊಳಕ್ ಮೀನ್ಸ್ ಮನೇಲಿ ಕೂತ್ಕೊಂಡು ಓದೋರಿಗೆ ಅಂದ್ರೆ ಸಬ್ಜೆಕ್ಟ್ನ ಹೇಗೆ ಓದ್ಬೇಕು ಸಬ್ಜೆಕ್ಟ್ನ ಕರೆಂಟ್ ಅಫೇರ್ಸಲ್ಲೇ ಯಾವ ಥರ ಓದ್ಕೋಬೇಕು ಪ್ರಸ್ತುತವನ್ನು ನೋಡ್ಕೊಳ್ರಿ ಜಿ ಎಸ್ ಟಿ ಬಂತ ಮತ್ತೆ ಪುಸ್ತಕ ಇಡೀ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಜಿ ಎಸ್ ಟಿ ಅಂದರೆ ಏನು ಸ್ಟೇಟ್ ಜಿ ಎಸ್ ಟಿ ಅಂದರೆ ಏನೇನು ಇಂಟಿಗ್ರೇಟೆಡ್ ಅಂದರೆ ಅಂದಾಗ ಅಲ್ಲೇ ನಿಮ್ಮ ಪ್ರಚಲಿತ ಘಟನೆಯಲ್ಲೇ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೇನೆ ರೈಟ್ ಇಲ್ಲಿ ನೋಡ್ಕೊಡ್ರಿ ರಾಷ್ಟ್ರೀಯ ಲೋಕಮಾನ್ಯ ತಿಲಕ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಹೇಳತ್ತೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಯಾವುದೇ ಒಂದು ಯಾವುದೇ ಒಂದು ಭಾರತ ಸರ್ಕಾರದ ಯೋಜನೆಯಲ್ಲಿ ಏನು ಬರೋದಿದೆ ಅಂದಾಗ ಇಂಡಿಯಾ ಆ್ಯಟ್ ಸೆವೆಂಟಿ ಫೈ ಅಂದಾಗ ಭಾರತ ಸರ್ಕಾರ ಅಂದಾಗೆ ಭಾರತ ಎರಡು ಸಾವಿರದ ಇಪ್ಪತ್ತೆರಡು ಕೇನಪ್ಪ ನಾವು ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷ ಆಗುತ್ತೆ ಎಪ್ಪತ್ತೈದು ವರ್ಷ ಆಗ್ತೈತೆ ಅಂದಾಗ ನಿಮ್ಮ ಪರೀಕ್ಷೆ ನೋಡ್ಕೊಡ್ರಿ ಇತಿಹಾಸ ಇತಿಹಾಸ ಅಂದಾಗ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಇತಿಹಾಸ ಪ್ರಶ್ನೆಗಳು ಆಧುನಿಕ ಭಾರತದಿಂದ ಅತಿ ಹೆಚ್ಚು ಬರ್ತವೆ ಅತಿ ಹೆಚ್ಚು ಯಾಕಂದಾಗ ನಮಗೇನು ಬೇಕಾಗಿತ್ತು ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಪ್ಪತ್ತೈದು ವರ್ಷ ಪೂರ್ಣ ಆಗೋದ್ರಿಂದಾಗ ಮಾಡರ್ನ್ ಹಿಸ್ಟ್ರಿ ಸರಿಯಾಗಿ ಓದ್ಕೊಡ್ರಿ ಓಕೆ ಆಧುನಿಕ ಭಾರತ ಒಟ್ಟು ಮಿಸ್ ಮಾಡ್ಕೊಳಾಕೊಬೇಡ್ರಿ ಎಲ್ಲಿಂದಪ್ಪ ಅಂದಾಗ ಹದಿನೇಳು ನೂರ ಎಪ್ಪತ್ತರಿಂದ ಇಲ್ಲಿವರೆಗೆ ನೀವು ಎಲ್ಲಿ ಮಾತ್ರ ಪರೀಕ್ಷೆ ಬರೀತೀರ ಅಲ್ಲಿವರೆಗೆ ಸೊ ಅದಕ್ಕೆ ತನ್ನಲ್ಲ ಸೊ ಪ್ಲೀಸ್ ನೆನ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಪ್ಪತ್ತೈದು ವರ್ಷ ಆಗುವುದರಿಂದ ನಮಗೇನಪ್ಪ ಅಂದ್ರಾಗ ಮಾಧುರ್ ಸಾರಿ ಮಾಡರ್ನ್ ಹಿಸ್ಟ್ರಿ ಆಧುನಿಕ ಭಾರತದಿಂದ ಭಾಗ ಕೇಳ್ತಂದಾಗ ಅದರಾಗ ವೆರಿ ವೆರಿ ಇಂಪಾರ್ಟೆಂಟ್ ಈ ಪ್ರಸ್ತುತವಾಗಿ ಒಂದು ಕರೆಂಟ್ ಅಫೇರ್ಸಲ್ಲಿ ಏನಾಗಿದೆ ನೋಡ್ಕೊಡ್ರಿ ರಾಷ್ಟ್ರೀಯ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಲೋಕಮಾನ್ಯ ತಿಲಕ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೊಂದು ಅಂದಾಗ ಇಲ್ಲಿ ನೋಡ್ಕೊಡಿ ಇದನ್ನ ಕೊಟ್ಟರು ಅಂದಾಗ ಸೈರಸ್ ಪುನಾವಾಲ ಸೈರಸ್ ಪುನಾವಾಲಾ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವರು ಇಲ್ಲದ್ರಿ ಸೈರಸ್ ಪುನಾವ ಅಲ್ಲ ನಮ್ಮ ಎಕ್ಸಾಮಿನೇಷನ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಯಾಕಂದಾಗ ಪ್ರಪಂಚದಲ್ಲೇ ಅತಿ ಹೆಚ್ಚು ಏನಪ್ಪ ಅತಿ ಹೆಚ್ಚು ಲಸಿಕೆಗಳನ್ನು ತಯಾರು ಮಾಡುವ ಕಂಪ್ನಿ ಯಾವುದಪ್ಪ ಅಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತೇಳಿ ಆಲ್ರೆಡಿ ನೋಡ್ಕೊಡ್ರಿ ಪಿ ಎಸ್ ಐ ಕೆ ಎಸ್ ಆರ್ ಪಿ ಪಿ ಎಸ್ ಐನ್ಪಾದ್ರೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ ಸಾರಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಎಲ್ಲಿ ಅಂತ ಕೇಳಿದ ಆಲ್ರೆಡಿ ಕೇಳಂದಾಗ ಇಲ್ಲಿ ನೋಡಿಕೊಡ್ರಿ ಪ್ರಪಂಚವನ್ನೇ ಭಾರತದ ಕಡೆ ತಿರುಗಿ ನೋಡೋಂ ಮಾಡಿದ್ದೆ ಅಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯಾಕಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಲಸಿಕೆಗಳನ್ನ ತಯಾರು ಮಾಡುವ ಕಂಪ್ನಿ ಅಂತ ಬಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಐತಿ ಅದು ಭಾರತದಲ್ಲಿ ಐತೆ ಎಲ್ಲರೂ ಏನು ಅಂದಾಗ ನಮಗೆ ಇಷ್ಟು ಹೂಡಿಕೆ ಕೊಡ್ತೀವಿ ನಾವು ಇಷ್ಟು ದುಡ್ಡು ಕೊಡ್ತೀವಿ ನಮಗೇನು ಬಂದಾಗ ಇಷ್ಟು ಡೋಸ್ ಲಸಿಕೆ ತಯಾರು ಮಾಡಿಕೊಡ್ರಿ ಅಂದಾಗ ಇಲ್ಲೇನಾಗತ್ತೊ ಭಾರತದಲ್ಲಿ ಹಣ ಭಾಳ ಬರತ್ತೆ ಹೂಡಿಕೆ ಬರಕತ್ತ ಅಂದ್ರೆ ಏನು ಅಂದ್ರೆ ಭಾರತದ ಜಿ ಡಿ ಪಿ ಗ್ರೋತ್ ಆಗತ್ತಿಲ್ರಿ ಜಿ ಡಿ ಪಿ ಗ್ರೋತ್ ಆಗುತ್ತಿಲ್ಲ ಅದಕ್ಕೆ ಅಂತಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಲೋಕಮಾನ್ಯ ರಾಷ್ಟ್ರೀಯ ಲೋಕಮಾನ್ಯ ತಿಲಕ ಪುರಸ್ಕಾರ ಯಾರಿಗೆ ಕೊಟ್ಟಿದ್ದಾರೆ ಅಂದಾಗ ಸೈರಸ್ ಪುನಾವಾಲ ಏನಪ್ಪ ಅಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಇಂಡಿಯಾದ ಏನಪ್ಪ ಅಂದಾಗ ಸ್ಥಾಪಕ ಸ್ಥಾಪಕ ಸುಪ್ಲೀನ್ ಏನು ಪಿಡ್ಕೊಡ್ರಿ ಇವ್ರ ಮೇಲೆ ಪ್ರಶ್ನೆಗಳು ಬರ್ತು ಈ ಸಂಸ್ಥೆ ಮೇಲೆ ಆಲ್ರೆಡಿ ಪಿ ಎಸ್ ಸಿ ಆಗೈತಿ ನೆಕ್ಸ್ಟ್ ಏನಪ್ಪ ನೆಕ್ಸ್ಟು ಒಂದು ಇನ್ನೊಂದು ಕರೆಂಟ್ ಅಫೇರ್ಸ್ ಇರ್ಸ್ತೀನಿ ಅವರ ಮಗ ಇದನ್ನು ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸ್ಥಾಪಕ ಯಾರಂದಾಗ ಸೈರಸ್ ಪುನಾವಾಲಾ ಪ್ರಸ್ತುತವಾಗಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಾರಿ ಇಂಡಿಯಾದ ಸಿ ಇ ಓ ಅಂದಾಗ ಆದರ್ ಪುನಾವಾಲಾ ಸೊ ಪ್ಲೀಸ್ ಈ ಪ್ರತಿ ಈ ಪರ್ಸನ್ ಹೆಸರು ನೆನ್ಪಿಟ್ಕೊಡ್ರಿ ಎಕ್ಸಾಮಲ್ಲಿ ನೋಡ್ಕೊಡ್ರಿ ಸ್ಥಾಪಕ ಅಂತ ಕೇಳ್ದಂದಾಗ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಆಲ್ರೆಡಿ ಕೇಂದ್ರ ಕಚೇರಿ ಕೇಳಂದ್ರೆ ಎಕ್ಸಾಮ್ ಸ್ಥಾಪಕ ಅಂತ ಕೇಳ್ದು ಸೈರಸ್ ಪುನಾವಾಲ ಯಾರು ಬಂದಾಗ ಸೈರಸ್ ಪೂನಾವಾಲ ಅದೇ ಪ್ರಸ್ತುತವಾಗಿ ಸಿ ಯಾರದ ಅಂದಾಗ ಸೈರಸ್ ಪುನಾವಾಲ ಮಗ ಏನಪ್ಪ ಅಂದ್ರೆ ಆದರ್ ಪುನಾವಾಲ ಇದ್ದಾರ ಆಧಾರ್ ಪುನಾವಾಲ ಇದಾರ ಇಲ್ಲಿ ನೋಡ್ಕೊಡ್ರಿ ಇವ್ರಿಗೆ ಯಾಕೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದಾಗ ಲೋಕಮಾನ್ಯ ತಿಲಕವ್ರದ್ದು ಯಾಕೆ ಕೊಟ್ಟಿದ್ದಾರೆ ಅಂದಾಗ ಈ ಕೋವಿಡ್ ಸಮಯದಲ್ಲಿ ಏನಪ್ಪ ಅಂದ್ರೆ ಕಂಟಿನ್ಯೂ ಏನಪ್ಪ ಪ್ಯಾಂಡಮಿಕ್ ಟೈಮಲ್ಲಿ ಕಂಟಿನ್ಯೂ ಏನಪ್ಪ ಅಂದ್ರೆ ಕಂಪ್ನಿಯಿಂದ ಲಸಿಕೆಗಳನ್ನು ತಯಾರು ಮಾಡ್ಕೊತಾನೆ ಇದ್ದಾರೆ ಪ್ಲಸ್ ಎಷ್ಟೋ ಕೋಟಿ ಲಸಿಕೆಗಳು ಎಷ್ಟೋ ದೇಶಗಳಿಗೆ ಹಂಚಿದ್ದಾರೆ ಅಂದಾಗ ನಿಮ್ಮ ಎಕ್ಸಾಮಿನೇಷನ್ಗೆ ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಭಾರತದ ಕಡೆ ತಿರುಗಿ ನೋಡೋಂಗೆ ಮಾಡಿದ ಕಂಪ್ನಿಯೇ ಇದು ಓಕೆ ಹಾಗಾದರೆ ಭಾರತದಲ್ಲಿ ಈಗ ಪ್ರಸ್ತುತ ಏನು ಬರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಥವಾ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯಾವ ಲಸಿಕೆ ತಯಾರು ಮಾಡದ್ರಿ ಯಾವ ಲಸಿಕೆ ತಯಾರು ಮಾಡತ್ತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎಲ್ಲರೂ ಫಸ್ಟ್ ಡೋಸ್ ಹಾಕಿಸ್ಕೊಂಡ್ರಿ ಕೋವಿ ಕೋವಿಶೀಲ್ಡ್ ಓಕೆ ಇಲ್ಲಿ ನೋಡ್ಕೊಡ್ರಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವ್ರೇನು ಪಂದ್ರೆ ಪ್ರಸ್ತುತವಾಗಿ ಯಾವ ಲಸಿಕೆಯನ್ನು ತಯಾರು ಅಂದಾಗ ಕೋವಿಶೀಲ್ಡ್ ಆದ್ರೆ ಇಲ್ಲಿ ಕನ್ಫ್ಯೂಸ್ ಆಗೋಬಿಡ್ರಿ ಪರೀಕ್ಷೆಯಲ್ಲಿ ಯಾವ ಕಂಪನಿ ಯಾವ ಕಂಪ್ನಿ ಕೋವಿಶೀಲ್ಡ್ ಲಸಿಕೆಯನ್ನು ತಯಾರು ಮಾಡೋದತ್ತಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆದರೆ ಕೋವಿಶೀಲ್ಡನ್ನು ಕೋವಿಶೀಲ್ಡನ್ನ ಡಿಸೈನ್ ಕೊಟ್ಟವ್ರು ಯಾರು ಅಂತ ಕೇಳಿದಾಗ ಅಂದ್ರಾಗ ಸಿರಮ್ ಸಿರಮನ್ನು ಹಾಕ್ಕೊಬ್ರಿ ಒಬ್ಬರು ಏನು ಅಂದಾಗ ಇದರ ಲಸಿಕೆ ಮೀನ್ಸ್ ಲಸಿಕೆ ಇದ್ರ ಡಿಸೈನ್ ಕಂಡಿಡ್ದಾರ ಅತಿ ಹೆಚ್ಚು ತಯಾರು ಮಾಡೋ ಕಂಪ್ನಿ ಆದಿತ್ತು ಅಂದಾಗ ಪೂನಾವಾಲ ಇತ್ತು ಮೀನ್ಸ್ ಸಿರಮ್ ಇತ್ತು ಅದಕ್ಕೆ ಏನು ಅಂದ್ರೆ ಅವರ ಲಸಿಕೆ ತೊಗೊಂಬಂದು ಕೊಟ್ಟು ಇದನ್ನ ಹೆಚ್ಚಿಗೆ ಮಾಡಿರಿ ತಯಾರು ಮಾಡಿರಿ ಈಗ ಬೆಸ್ಟ್ ಎಕ್ಸಾಂಪಲ್ ನಾವಿವಾಗ ನಂದು ಕಡೆ ಒಂದು ನೋಟ್ಸ್ ಐತೆ ಅಂತ ಹೇಳಿ ಕೊಡ್ರಿ ನೂರು ಜನಕ್ಕೆ ಅದೇ ನೋಟ್ಸ್ ಬೇಕಾಗಿತ್ತು ಅಂದರೆ ಏನು ಮಾಡ್ತೀವಿ ನಾವು ಜೆರಾಕ್ಸ್ ಸೆಂಟ್ರಿಗೆ ಹೋಗಿ ಏನು ಕೊಡ್ತೀವಿ ಒರಿಜಿನಲ್ ಕೊಟ್ಟು ಇದನ್ನು ಒಂದು ನೂರು ಕಾಪಿ ಮಾಡಿಕೊಡಂತಲ್ಲ ಯಾಕಂದ್ರೆ ನೂರು ಜನಕ್ಕೆ ಬೇಡಿಕೆ ಇತ್ತು ಅದೇ ಥರ ಏನಪ್ಪ ಅಂದಾಗ ಈ ಕೋವಿಶೀಲ್ಡ್ ಅನ್ನೋದೇನಪ್ಪ ಕೋವಿಶೀಲ್ಡ್ ಅನ್ನೋದೇನಪ್ಪ ಅಂದಾಗ ಆಕ್ಸ್ಫರ್ಡ್ ಸಾರಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಯು ಕೆ ನೋಡ್ಕೊಡ್ರಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಯುನಿವರ್ಸಿಟಿ ಮತ್ತೆ ಆ್ಯಂಡ್ ಅಸ್ಟ್ರಾಜೆನಿಕ್ ಅನ್ನೋದು ಏನಪ್ಪ ಅಂದ್ರೆ ಇವೆರಡೂ ಸೇರಿಕೊಂಡು ಏನು ಮಾಡಿದ್ರೆ ಕೋವಿಶೀಲ್ಡ್ ಅನ್ನೋದನ್ನ ತಯಾರು ಮಾಡಿದೆ ಮೀನ್ಸ್ ಡಿಸೈನನ್ನು ತಯಾರು ಮಾಡ್ಕೊಂಡು ಯಾರು ಕೊಟ್ಟಿದ್ದಾರೆ ಅಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯಾಕೆ ಕೊಟ್ಟಿದ್ದಾರೆ ಅಂದಾಗ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಲಸಿಕೆಗಳ ತಯಾರು ಮಾಡ್ಕೊ ಕಂಪ್ನಿ ಇರೋದ್ರಿಂದಾಗ ಇವ್ರ ಜೊತೆ ಟಯಪ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಕ್ವಶನಲ್ಲಿ ಏನಂತ ಕೇಳತ್ತಾರೆ ನೋಡ್ರಿ ಯಾವ ಕಂಪನಿ ಏನಪ್ಪ ಅಂದ್ರೆ ಕೋವಿಶೀಲ್ಡನ್ನ ತಯಾರು ಮಾಡೋದಕ್ಕೆ ಅಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದೇ ಲಸಿಕೆಗೆ ಡಿಸೈನ್ ಯಾರು ಏನಪ್ಪ ಅಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಏನಪ್ಪ ಅಷ್ಟಾಜನಕ ಇವಾಗ ಪ್ರಸ್ತುತವಾಗಿ ನೋಡಿಕೊಡ್ರಿ ಸುದ್ದಿಯಲ್ಲಿ ಭಾಳ ಇದ್ದಾರೆ ಅಂತಂದ್ರೆ ಆಧಾರ್ ಪುನಾಲ್ ಅವರು ಅಂದಾಗ ಭಾಳ ಸುದ್ದಿಯಲ್ಲಿ ಇದ್ದಾರೆ ಯಾಕೆಂದಾಗ ನೋಡ್ರಿ ಇವರ ಕೋವಿಡ್ ಸಿಚುವೇಶನ್ದಲ್ಲಿ ಈ ಥರ ಹೆಲ್ಪ್ ಮಾಡಿದಕ್ಕೆ ಈ ಥರ ವರ್ಕ್ ಮಾಡಿದಕ್ಕೆ ಏನು ಮಾಡತ್ತೆ ಅಂದಾಗ ಮಹಾರಾಷ್ಟ್ರದಲ್ಲಿ ಏನಪ್ಪ ರಾಷ್ಟ್ರೀಯ ಲೋಕಮಾನ್ಯ ತಿಲಕ್ ಪುರಸ್ಕಾರ ಯಾರಿಗೆ ಕೊಟ್ಟಾರಿ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸ್ಥಾಪಕಕ್ಕೆ ಇವಾಗ ನೆಕ್ಸ್ಟ್ ಪ್ರೆಸೆಂಟ್ ಸಿ ಇ ಆರ್ ಇದೆ ಅಂದಾಗ ಅವ್ರ ಮಗ ಇದ್ದಾರೆ ಆಧಾರ್ ಪೂನಾವಲ್ಲ ಇವ್ರಿಗೆ ನೋಡ್ಕೊಡ್ರಿ ಇವ್ರಿಗೆ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇವನ್ನ ಎನ್ಕರೇಜ್ಮೆಂಟ್ ಪ್ರೋತ್ಸಾಹಕ್ಕೆ ಆಬಿಯಸ್ಲಿ ಅವ ಪ್ರಶಸ್ತಿ ಕೊಡ್ತಾರೆ ಎರಡು ಸಾವಿರದ ಇವ್ರಿಗೆ ಏನು ಮಾಡಿದ ಆಧಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತರ ಏಷ್ಯಾದ ವ್ಯಕ್ತಿ ಅಂತ ಕೊಟ್ಟಾರೆ ಸೊ ಪ್ಲೀಸ್ ಇಬ್ರು ಒಳಗೆ ಯಾವ್ದಾರು ಒಂದು ಅವಾರ್ಡ್ ಆಗ್ಬೋದು ಇಲ್ಲಿ ನೋಡ್ಕೊಡ್ರಿ ರಾಷ್ಟ್ರೀಯ ಲೋಕಮಾನ್ಯ ತಿಲಕ್ ಪುರಸ್ತಿಯನ್ಪಾಂದ್ರೆ ಇದು ಸರ್ಕಾರ ಕೊಡಲ್ಲ ಪ್ಲೀಸ್ ನೆನ್ಪಿಟ್ಕೊಡ್ರಿ ಸರ್ಕಾರ ಕೊಡೋಲ್ಲ ಏನಪ್ಪ ಅಂದಾಗ ಏನಪ್ಪ ಲೋಕಮಾನ್ಯ ತಿಲಕ್ ಅವ್ರದ್ದು ಏನಪ್ಪ ಅಂದ್ರೆ ಟ್ರಸ್ಟ್ ಇದೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಸರ್ಕಾರ ಕೊಡ್ತಾಯಿಲ್ಲ ಇಲ್ಲಿ ನೋಡ್ಕೊಡಿರಿ ಲೋಕಮಾನ್ಯ ತಿಲಕ ಟ್ರಸ್ಟ್ ಅಂತ ಇದೆ ಟ್ರಸ್ಟ್ನವ್ರು ಏನು ಮಾಡ್ತಾರೆ ಅಂದಾಗ ರಾಷ್ಟ್ರೀಯ ಲೋಕಮಾನ್ಯ ತಿಲಕ್ ಪುರಸ್ಕಾರ ಕೊಡ್ತಾರೆ ಓಕೆ ಅದನ್ನ ಯಾರಿಗೆ ಕೊಟ್ಟರು ಅಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸ್ಥಾಪಕ ಸೈರಸ್ ಪೂನಾವಲ್ ಕೊಟ್ಟಾರೆ ನೆಕ್ಸ್ಟ್ ನೋಡ್ಕೊಡ್ರಿ ಅವರ ಮಗ ಏನಪ್ಪ ಅಂದ್ರೆ ಪ್ರಸ್ತುತವಾಗಿ ಸಿಇಒದನ ಆಧಾರ್ ಪೂನಾವಲ್ಲ ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ಗೆ ಏನು ಬಂದಾಗ ಸಿಂಗಾಪುರ್ ಒಂದು ಅವಾರ್ಡ್ ಕೊಡ್ದೈತಿ ಏನಪ್ಪ ಅಂದಾಗ ಏಷ್ಯಾದ ಅಂತೇಳಿ ಅನೌನ್ಸ್ ಮಾಡ್ದತಿ ಏಷ್ಯಾದ ವ್ಯಕ್ತಿಗಳ ಆರು ಜನದಲ್ಲಿ ಏನುಪಂದಾಗ ಇವ್ರೇನುಪ ಆಧಾರ್ ಪೂನಾವಾಲ್ ಅವರು ಇದ್ರು ಏನಂತ ಅಂದಾಗ ಇವರು ಅತಿ ಹೆಚ್ಚು ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ರೀ ಅಂದಾಗ ಈ ಉದ್ದೇಶ ಏನಪ್ಪ ಅಂದಾಗ ಈಗ ಆಧಾರ್ ಪುನಾವಾಲ ಏಷ್ಯಾದ ಆಗ್ತಾನೆ ಭಾರತ ಬರೆದು ಏಷ್ಯಾದಲ್ಲಿ ಇವ್ರಿಗೆ ಏಷ್ಯಾದ ವ್ಯಕ್ತಿ ಅಂದಾಗ ಅವ್ರಿಗೆ ಗೌರವ ಕೊಟ್ಟುಬಿಡಲಿ ಅನ್ಪ ಇನ್ನೂ ಅತಿ ಹೆಚ್ಚಾದ ಉತ್ಸಾಹದಿಂದ ಏನಪ್ಪ ಕೆಲಸ ಮಾಡ್ತಾರೆ ಅಂತ ಏನು ಮಾಡಿದ್ರು ಅಂದಾಗ ಆಧರ್ ಪುನಾಲ್ ಅವ್ರು ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಏಷ್ಯಾದ ವ್ಯಕ್ತಿ ಕೊಟ್ಟಿದ್ದಾರೆ ಅವರ ತಂದೆ ಸ್ಥಾಪಕಗೆ ಏನಪ್ಪ ಅಂದರೆ ಇತ್ತೀಚೆಗೆ ತಿಲಕ್ ಪುರಸ್ಕಾರ ಕೊಟ್ಟಾರೆ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತ ಯಾವ ಥರ ಲಿಂಕ್ ಇಟ್ಕೋಬೇಕು ನೋಡ್ರಿ ಒಂದೊಂದು ರೈಟ್ ನೆಕ್ಸ್ಟ್ ಒಂದೆರಡು ಪಾಯಿಂಟ್ ಏನು ಅಂದಾಗ ನಾನು ಹೇಳಿದ ಇವಾಗ ಎಲ್ಲ ಏನಪ್ಪ ಪರೀಕ್ಷೆಯಲ್ಲಿ ಸ್ವಲ್ಪ ಆಧುನಿಕ ಭಾರತ ಭಾಳ ಕಡೆ ಅಂದಾಗ ಸ್ವಲ್ಪ ಇವ್ರು ತಿಲಕದವರ ಬಗ್ಗೆ ನೋಡಿಕೊಡ್ರಿ ತಿಲಕವ್ರೆನ್ಪಂದ್ರೆ ಬಾಲಗಂಗಾಧವ್ರ ಅವ್ರ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ ಬಾಲಗಂಗಾಧರ ಅವ್ರಿಗೆ ಏನಪ್ಪ ಅಂದಾಗ ಬ್ರಿಟಿಷರು ಇವ್ರಿಗೆ ಒಂದಿಷ್ಟು ನಿಖ್ ಕೊಡ್ತಾರೆ ಇವ್ರಿಗೆ ಬ್ರಿಟಿಷರು ರೀ ಬ್ರಿಟಿಷರು ಏನಪ್ಪ ಅಂದಾಗ ಏನು ನಿಕ್ ನೇಮ್ ಕೊಟ್ಟಿರ್ತ ಅಂದಾಗ ಬಾಲಗಂಗಾಧರ ಏನಪ್ಪ ಏನಪ್ಪಂದ್ರೆ ಭಾರತದ ಭಾರತದ ಆ ಶಾಂತಿಯ ಪಿತಾಮಹ ಅಂತಾರೆ ಇವ್ರಿಗೆ ಸೊ ಪ್ಲೀಸ್ ನೇನ್ಪಿಟ್ ಯಾಕಂದ್ರೆ ಲೋಕಮಾನ್ಯ ತಿಲಕ್ ಪುರಸ್ಕಾರ ಇಷ್ಟಕ್ಕೆ ಸ್ಟಾಪ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಮಾಡರ್ನ್ ಹಿಸ್ಟ್ರಿ ಕ್ವಶನ್ ಬರ್ತಾಯಿರೋದಾಗ ಬ್ರಿಟಿಷರು ಏನಪ್ಪ ಅಂದ್ರೆ ಲೋಕಮಾನ್ಯ ತಿಲಕ ಏನಪ್ಪ ಬಾಲ್ ಗಂಗಾಧರ್ ಹೇಳ್ತಿರ್ತಾರೆ ಅಂದಾಗ ಇವರು ಭಾರತದ ಅಶಾಂತಿಯ ಪಿತಾಮಹ ಅಂತ ಹೇಳ್ತಾರೆ ಅದೇ ಥರ ಒಂದು ಪರೀಕ್ಷೆ ಏನಪ್ಪ ಅಂದಾಗ ಈ ಬಿರುದನ್ನು ಯಾರು ಯಾರಿಗೆ ಕೊಟ್ಟರು ಅಂತ ಕೇಳ್ತಾರೆ ಇದೇ ಥರ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವ್ರ ಏನಪ್ಪ ಅಂದ್ರೆ ಲೋಕಮಾನ್ಯ ತಿಲಕ್ ಅಂದಾಗ ಆಧುನಿಕ ಆಧುನಿಕ ಭಾರತದ ಭಾರತದ ಸೃಷ್ಟಿಕರ್ತ ಅಂತ ಹೇಳ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮಹಾತ್ಮ ಗಾಂಧಿಯವರು ಏನಪ್ಪ ಅಂದ್ರೆ ಬಾಲಗಂಗಾಧರ್ ತಿಲಕ್ ಅವ್ರಿಗೆ ಏನಂತ ಹೇಳ್ತಾರೆ ಅಂದಾಗ ಆಧುನಿಕ ಭಾರತದ ಸೃಷ್ಟಿಕರ್ತ ಅಂತ ಹೇಳ್ತಾರೆ ಅದೇ ಬ್ರಿಟಿಷರು ಅಂತ ಭಾರತದ ಅಶಾಂತಿಯ ಪಿತಾಮ ಅಂತ ಹೇಳ್ತಾರೆ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟು ಸ್ವಲ್ಪ ಚಳವಳಿ ನೋಡ್ಕೊಡ್ರಿ ಎಷ್ಟೋ ಪರೀಕ್ಷೆ ಕೇಳಿದಾನೆ ಹೋಮ್ ರೂಲ್ ಹೋಮ್ ರೂಲ್ ಚಳವಳಿ ಚಳವಳಿ ಯಾರು ಪ್ರಾರಂಭ ಮಾಡಿದ್ರು ಫಸ್ಟ್ ಯಾರು ಪ್ರಾರಂಭ ಮಾಡಿದ್ದಂದಾಗ ಬಾಲ್ಗಂಗಾಧರ ತಿಲಕ್ ಅವ್ರು ಏನಪ್ಪ ಅಂದ್ರೆ ನೈನ್ಟೀನ್ ಸಾರಿ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಏನಪ್ಪ ಅಂದ್ರಾಗ ಹೋಮ್ ಲೀಗ್ ಅಥವಾ ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಏನುಪಾರ ಐ ಬರ್ಸೆಂಟ್ ಅವ್ರು ಏನಪ್ಪ ಅಂದ್ರೆ ಅವರು ಒಂದು ಭಾಗದಿಂದ ಸ್ಟಾರ್ಟ್ ಮಾಡ್ತಾರೆ ಐ ಹೋಪ್ ಅರ್ಥ ಇದ್ದೀನಿ ಇಲ್ಲಿ ನೋಡ್ಕೊಡ್ಲಿ ಹೋಮ್ ರೂಲ್ ಈಗ ಯಾರು ಪ್ರಾರಂಭ ಅಂತ ಕೇಳಿದ್ರೆ ನೆಕ್ಸ್ಟ್ ಸ್ವಲ್ಪ ಬರಗಳು ನೋಡ್ಕೊಡ್ರಿ ಬರಗಳು ಏನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ತಿಲಕ್ ಅವರು ಬರಗಳು ಅಂತ ಬಂದಾಗ ಪುಸ್ತಕ ನೋಡ್ಕೊಂಡು ಪುಸ್ತಕ ಏನ್ಪ್ರ ಇವರು ಜೇಲಲ್ಲಿ ಇದ್ದಾಗ ಏನ್ಪವ್ರ ಗೀತಾ ರಹಸ್ಯ ಓಕೆ ಜೇಲ್ ಇದ್ದಾಗ ಏನ್ಪದ ಗೀತಾ ರಹಸ್ಯ ಯಾಕಂದ್ರೆ ಇತ್ತೀಚೆಗೆ ನೀವು ಸುದ್ದಿಯಲ್ಲಿ ಕೇಳ್ತೀವಿ ನೋಡ್ರಿ ಸೆಡಿಷನ್ ಚಾರ್ಜ್ ಸೆಡಿಷನ್ ಚಾರ್ಜ್ ಅಂತಿರಲ್ಲ ಸೆಡಿಷನ್ ಚಾರ್ಜ್ ಏನಪ್ಪ ಬಾಲಗಂಗಾಧರ್ ಅವ್ರ ಮೇಲೆ ಏನಪ್ಪ ಬ್ರಿಟಿಷರು ಭಾಳ ಸೆಡಿಷನ್ ಕೇಸ್ ಅಂದಾಗ ಇವರು ಏನಪ್ಪ ದೇಶ ಸರ್ಕಾರದ ವಿರುದ್ಧ ಮಾತಾಡತ್ತಾರ ದೇಶದ ಹಿತದಿಂದ ಮಾತಾಡತ್ತಿಲ್ಲ ಅಂದ್ರೆ ಸೆಡಿಷನ್ ಕೇಸ್ ಹಾಕಿ ಏನಪ್ಪ ಬಾಲಗಂಗಾಧರ್ ಅವ್ರನ್ನ ಭಾಳ ಅಂದ್ರೆ ಜೈಲಲ್ಲಿ ಇರ್ತಿದ್ರು ಅದೇ ಟೈಮಲ್ಲಿ ಜೈಲಲ್ಲಿ ಏನಪ್ಪ ಪುಸ್ತಕ ಬರೆದಿದ್ರು ಗೀತಾ ರಹಸ್ಯ ಅಂತೇಳಿ ಒನ್ ಆಫ್ ದ ಎಷ್ಟೋ ಇಷ್ಟೋ ಪರೀಕ್ಷೆ ಲೇಔಗೇನಪ್ಪ ಲೇಖನಗಳ ಬಗ್ಗೆ ಕೇಳಿದಾರೆ ನೋಡ್ರಿ ಲೇಖನಗಳು ಲೇಖನಗಳಲ್ಲಿ ಏನು ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ ಕೊಡಿರಿ ಮರಾಠಿ ಅನ್ನೋ ಲೇಖನ ಯಾವ ಭಾಷೆಯಲ್ಲಿ ಬರ್ದಾರ ಅದೇ ನೋಡ್ಕೊಡ್ರಿ ಕೇಸರಿ ಕೇಸರಿ ಅಂತೇಳಿ ಇಲ್ಲಿ ನೋಡ್ಕೊಡ್ರಿ ಮರಾಠಿ ಅನ್ನೋ ಲೇಖನ ಏನಪ್ಪ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಬರ್ದಿದ್ದಾರೆ ಆಂಗ್ಲ ಭಾಷೆಯಲ್ಲಿ ಕೇಸರಿ ಅನ್ನೋದೇನಪ್ಪ ಅಂದ್ರೆ ಮರಾಠಿ ಭಾಷೆದಲ್ಲಿ ಬರ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈಗ ಲೋಕಮಾನ್ಯ ತಿಲಕ್ ಅವ್ರದ್ದು ಪುರಸ್ಕಾರ ಅಂತ ಬರೀ ಹೆಡ್ಲೈನ್ ಓದ್ಕೊಂಡು ಹೋಗ್ಬಿಡ್ರಿ ಇಲ್ಲೇನು ಸೈರಸ್ ಪೂರ್ಣಾವಲಿ ಕೊಟ್ರಲ್ಲ ಅದಕ್ಕಿಂತ ಹಿಂದೆ ಏನು ಬಂದಾಗ ಏಷ್ಯಾದ ವ್ಯಕ್ತಿ ಅಂತೇಳಿ ಒಂದು ಸಿಂಗಾಪುರದ ಬೇಸ್ಡ್ ಏನಪ್ಪ ಅಂದಾಗ ಅವರ ಮಗ ಪ್ರಸ್ತುತ ಸೀ ವೆ ಕೊಟ್ರೆ ಯಾಕಂದ್ರೆ ಕೋವಿಶೀಲ್ಡ್ ನೋಡಿ ಕೊಡ್ರಿ ಕೋವಿಶೀಲ್ಡ್ ಎಲ್ಲ ಕಡೆ ಕೊಡತ್ತರಿ ಪ್ಲಸ್ ಭಾರತದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಏನಪ್ಪ ಅಂದ್ರೆ ಎಲ್ಲೂ ಉತ್ಪಾದನೆ ಅಂದಾಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸೊ ಅವರಿಬ್ಬರು ಇದ್ದಾಗ ಅಂದಾಗ ಈ ಗ್ಲೋಬಲಿ ಐಡೆಂಟಿಫೈರ್ ಇವರು ಮೀನ್ಸ್ ಪ್ರಪಂಚದ ಎರಡು ಏನಪ್ಪ ಅಂದ್ರೆ ಬೇಕಾದ ಅತಿ ಮುಖ್ಯವಾದ ಮನುಷ್ಯರ ಸಾರಿ ವ್ಯಕ್ತಿಗಳಲ್ಲಿ ಇವರು ಬರ್ತಾರೆ ಯಾಕಂದ್ರೆ ಲಸಿಕೆ ಬೇಕಲ್ಲ ಎಷ್ಟು ನೀವು ವ್ಯಾಕ್ಸಿನ್ ಹಾಕ್ಕೊಂತೀರ ಅಷ್ಟು ಸೇಫಾಗಿರ್ತೀರ ಅನ್ನೋತಾರೆ ರೈಟ್ ಸೊ ಇಲ್ಲಿ ನೋಡಿಕೊಡ್ರಿ ಲೋಕಮಾನ್ಯ ಅವ್ರದ್ದು ಏನಪ್ಪ ಅಂದಾಗ ಎರಡು ಇನ್ನು ಲೇಖನಗಳನ್ನ ಏನ್ಪಿಟ್ಟು ಕೊಡ್ರಿ ಮರಾಠಿ ಮತ್ತು ಕೇಸರಿ ಈ ಮರಾಠಿ ಲೇಖನವನ್ನು ಅಂದ್ರೆ ಆಂಗ್ಲ ಭಾಷೆದಲ್ಲಿ ಇಂಗ್ಲೀಷಲ್ಲಿ ಬರ್ದಾರ ಅದೇ ಕೇಸರಿ ಕೇಸರಿ ಏನಪ್ಪ ಅಂದ್ರೆ ಮರಾಠಿ ಭಾಷೆಯಲ್ಲಿ ಬರ್ದಿದ್ದಾರೆ ರೈಟ್ ಐ ಹೋಪ್ ಬರ್ತಾ ಇದೆ ಅನ್ಕೊತಮ್ಮೆ ಎಲ್ಲ ಸೇರಿಸಿದ್ರಿ ಚಿಂತೆ ಮಾಡೋಕೆ ಹೋಗಬೇಕೆನ್ಪಾರ ಮುಂದೆ ಮುಂದೆ ಸಪ್ಟೆಂಬರ್ದು ಏನ್ಪಾದ್ರೆ ವಿಷಯ ತಕ್ಕಂಗೆ ಏನಪ್ಪ ಒಂದು ವರ್ಷದ ಕರೆಂಟ್ ಅಫೇರ್ಸು ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿ ರೈಟ್ ಓಕೆ ಇಲ್ಲಿ ನೋಡ್ಕೊಡ್ಲಿ ಇಲ್ಲಿ ನೋಡ್ಕೊಡು ಸಾರಿ ಸ್ವಲ್ಪ ಇದಾಗಿದೆ ಇತ್ತೀಚೆಗೆ ಇತ್ತೀಚಿಗೆ ಮೀನಾಕ್ಷಿ ಲೇಖಿ ಮೀನಾಕ್ಷಿ ಲೇಖಿ ಮೀನಾಕ್ಷಿ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಟ್ವೆಂಟಿ ಜಿ ಟ್ವೆಂಟಿ ಅಧಿವೇಶನದೇನಪ್ಪ ಅಂದ್ರೆ ಸಾಂಸ್ಕೃತಿಕ ಅಧಿವೇಶನದಲ್ಲಿ ಪಾಲ್ಗೊಂಡಿರೋದಂದಾಗ ಸೊ ಜಿ ಟ್ವೆಂಟಿ ನೋಡಿಕೊಡ್ರಿ ಕಲ್ಚರಲ್ ಮಿನಿಸ್ಟ್ರ್ದೆಲ್ಲದ್ದು ಮೀಟಿಂಗ್ ಮಾಡ್ತಾರೆ ಕಲ್ಚರಲ್ ಮಿನಿಸ್ಟ್ರ್ದೆಲ್ಲರದ್ದು ಮೀಟಿಂಗ್ ಮಾಡ್ತಾರೆ ಅದನ್ನು ಯಾರು ಅಟೆಂಡ್ ಆಗಿದ್ರು ಅಂದಾಗ ಮೀನಾಕ್ಷಿ ಲೇಖಿ ಅಂತೇಳಿ ನಿಮ್ಗೆ ಒನ್ ವರ್ಡ್ ಹೇಳ್ತೀನಲ್ಲ ನವಂಬರಲ್ಲಿ ಜಿ ಟ್ವೆಂಟಿ ಸಮಿಟ್ ಇದೆ ಆದರೆ ಜಿ ಟ್ವೆಂಟಿ ಸಮಿಟ್ ಏನಪ್ಪ ಅಂದ್ರೆ ನವೆಂಬರಲ್ಲಿ ಏನಪ್ಪ ಅಂದ್ರೆ ಆಯಾ ದೇಶಗಳ ಮುಖ್ಯಸ್ಥರು ಆಯಾ ದೇಶದ ಮುಖ್ಯಸ್ಥರು ಭೇಟಿ ಯಾವಾಗ ಏನಪ್ಪ ಅಂದ್ರೆ ನವಂಬರಲ್ಲಿ ಅದಕ್ಕಿಂತ ಮುಂಚೆ ಏನಪ್ಪ ಅದಕ್ಕಿಂತ ಮುಂಚೆ ಎಲ್ಲ ಏನಪ್ಪ ಮಿನಿಶ್ಟ್ರಿ ಎಲ್ಲ ಸಚಿವಾಲಯಗಳು ಹೋಗಿ ಏನು ಮಾಡ್ತಾರೆ ಅಂದಾಗ ಏನಪ್ಪ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರಂದಾಗ ಜಿ ಟ್ವೆಂಟಿ జీ ట్వంటీ జి ట్వంటీ అనిపందా ఈ కల్చర్లు ఏపార సా సాంస్కృతిక ఇలాఖే మినిస్ట్రు ఏంప మీటింగ్ ఆగ్ యాక్చువల్లీ ఇల్లు నోడుకు భారతదలు క్యాబినెట్ బర్తవల్ క్యాబినెట్ నోడ్కోడ్రీ మినిస్ట్రీ ఆఫ్ కల్చర్ అంతే సాంస్కృతిక ఇలాఖే ఇల్ ఏ నోడ్కూజ సాంస్కృతిక ఇలాఖ ఏ ಇಲ್ಲಿ ನೋಡ್ಕೊಡಿ ಮಿನಾಕ್ಷಿಲೇಖಿ ಅಂದಾಗ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರಲ್ಲ ಏನಪ್ಪ ಅಂದಾಗ ಅಲ್ಲಿ ಇವ್ರು ಪಂದ್ರೆ ಅಂದಾಗ ಮಿನಿಸ್ಟರ್ ಫಾರ್ ಏನಪ್ಪ ಅಂದಾಗ ಮಿನಿಸ್ಟ್ ಫಾರ್ ಸ್ಟೇಟ್ ಕಲ್ಚರ್ ಆ್ಯಂಡ್ ಎಕ್ಸ್ಟರ್ನಲ್ ಅಫೇರ್ ಅಂತ ಆದರೆ ಸಚಿವಾಲಯ ಮಿನಿಸ್ಟ್ರಿ ಆಫ್ ಕಲ್ಚರ್ದು ಸಚಿವಾಲಯದ ಸಚಿವರಲ್ಲ ಸೊ ಪ್ಲೀಸ್ ಏನ್ಪುಟ್ಟು ಕೊಡ್ರಿ ಸಚಿವರು ಯಾರಿದ್ದಾರೆ ಅಂದಾಗ ಜಿ ಕೆ ರೆಡ್ಡಿ ಇಲ್ಲಿ ನೋಡ್ಕೊಡ್ರಿ ಜಿ ಕೆ ರೆಡ್ಡಿ ಏನಪ್ಪ ಅಂದ್ರೆ ಸಚಿವಾಲಯ ಮೀನ್ಸ್ ಕಲ್ಚರ್ದು ಕಲ್ಚರ್ದು ಇಲಾಖೆ ಅನ್ಪ ಸಾರಿ ಮಿನಿಸ್ಟ್ರದ್ದು ಯಾರಿದ್ದಾರೆ ಅಂದಾಗ ಜಿ ಕೆ ರೆಡ್ಡಿ ಇವ್ರು ಅಂದಾಗ ಮಿನಿಸ್ಟ್ರ್ ಫಾರ್ ಏನಪ್ಪ ಸ್ಟೇಟ್ ಕಲ್ಚರ್ ಇದಾರೆ ಮೀನಾಕ್ಷಿ ಲೇಖಿ ಅವರು ಆಲ್ರೆಡಿ ಹೇಳಿದ್ರು ನಮ್ಮ ಮನ್ನಿ ಕ್ಲಾಸಲ್ಲಿ ಮೀನ್ಸ್ ಲಾಸ್ಟ್ ಸಾಟರ್ಡೆ ಕರೆಂಟ್ ಅಫೇರ್ಸ್ ಲಾಸ್ಟಿಗೆ ನೋಡ್ಕೊಡ್ರಿ ಜಿ ಟ್ವೆಂಟಿ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಎಲ್ಲಿ ಹೋಸ್ಟ್ ಅಂದಾಗ ಇಟಲಿ ಸೊ ಜಿ ಟ್ವೆಂಟಿ ಅಲ್ಲಿ ಎಲ್ಲಿ ಹೋಸ್ಟ್ ಮಾಡತ್ತಾರಂದ್ರೆ ಇಟಲಿ ಸೊ ಪ್ಲೀಸ್ ನೆನ್ಪಿಟ್ಕೊಂಡ್ರೆ ಜಿ ಟ್ವೆಂಟಿ ಅನ್ನೋದೆಲ್ಲ ಹೋಸ್ಟ್ ಮಾಡತ್ತಾಗ ಇಟಲಿ ಎರಡು ಸಾವಿರದ ಇಪ್ಪತ್ತರ ಜಿ ಟ್ವೆಂಟಿ ಸಮ್ಮೇಳನ ಎಲ್ಲಿಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತರ ಜಿ ಟ್ವೆಂಟಿ ಅಂತಂದ್ರೆ ಸೌದಿ ಅರೇಬಿಯಾದಲ್ಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಟಲಿ ಇಟಲಿ ರೋಮಲ್ಲಿ ನಡೀತಾ ಇದೆ ರೋಮಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಏನಪ್ಪಂದ್ರೆ ಇಂಡೋನೇಷ್ಯಾ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತದಲ್ಲಿ ಅಂಕತಿ ನೋಡ್ಕೊಡ್ರಿ ಯಾಕಂದ್ರೆ ಒನ್ ವರ್ಡ್ ನಾನು ಜಾಸ್ತಿ ಕರೆಂಟ್ ಅಫೇರ್ಸ್ ಅಲ್ಲಿ ತಗೊಳಂತ ಯಾಕಂದಾಗ ಯಾವ್ಯಾವ ಅಧಿವೇಶನದವಲ್ಲ ಮೀನ್ಸ್ ಸಮಿಟ್ಸ್ ಸಮಿಟ್ಸ್ ಏನದವಲ್ಲ ರೀ ಸಮಿಟ್ಸ್ ಏನದಲ್ಲ ಎರಡು ಸಾವಿರದ ಇಪ್ಪತ್ತು ಏನಪ್ಪ ಅಂದಾಗ ನಿಮ್ಮ ಎಕ್ಸಾಮ್ ಈಗ ಅಕ್ಟೋಬರ್ ಬಂತು ಎವರೇಜ್ ಅಕ್ಟೋಬರ್ ಇಡ್ತೀನಿ ಹೋದ ವರ್ಷ ಸೆಪ್ಟೆಂಬರ್ ಇಂದ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ವರೆಗೆ ಪ್ಲಸ್ ಮುಂದೆ ಅಂದ್ರೆ ಮುಂದೆ ಬರೋ ಏನಂತಲ್ಲ ಒಂದೇ ವೀಡಿಯೋದಲ್ಲಿ ಹಾಕಿ ಕೊಡ್ತೀನಿ ಯಾವ ಗುಂಪುಗಳದು ಯಾವ ಅಧಿವೇಶನ ಯಾರು ಹೋಸ್ಟ್ ಮಾಡ್ತಾರೆ ಅವನ್ನೆಲ್ಲ ಸಪ್ರೇಟಾಗಿ ಮಾಡಿಕೊಡ್ತೀನಿ ಸೊ ಸ್ವಲ್ಪ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರ ಜಿ ಟ್ವೆಂಟಿ ಸಮ್ಮೇಳನ ಯಾರು ಹೋಸ್ಟ್ ಅಂದ್ರೆ ಇಟಲಿಯಲ್ಲಿ ಇಟ್ಲಿಯ ರೋಮಲ್ಲಿ ಆಗ್ತೈತಿ ಜಿ ಟ್ವೆಂಟಿ ಅಂದಾಗ ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಸೊ ಇಷ್ಟೇ ನೆನ್ಪಿಟ್ಟುಗೌಡ್ರೆ ಸಾಕು ಓಕೆ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ ಸ್ವಲ್ಪ ನೋಡ್ಕೊಂಡು ಸ್ಟಾರ್ಟಿಂಗ್ ಏನೈತಲ್ಲ ಸ್ವಲ್ಪ ಎಕನಾಮಿಕ್ಸ್ ರಿಲೇಟೆಡ್ ಜಿ ಎಸ್ ಟಿ ಅಂದ್ರೆ ಸ್ವಲ್ಪ ಕವರ್ ಮಾಡಿಕೊಟ್ಟಿದ್ದೀನಿ ಐ ಹೋಪ್ ಅದಕ್ಕೆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಬಟ್ ಆದರೆ ಈ ಒನ್ ವರ್ಡ್ ಕರೆಂಟ್ ಅಫೇರ್ಸ್ ಏನೈತಲ್ಲ ನಾವು ಟಾಪಿಕ್ ವೈಸ್ ಏನಪ್ಪ ಅಂದ್ರೆ ಒಂದು ವರ್ಷದ ನಿಮಗೆ ಏನು ಅಂದಾಗ ಬಿಫೋರ್ ಎಕ್ಸಾಮಿನೇಷನ್ ಮೀನ್ಸ್ ಮುಂದಿನ ತಿಂಗಳು ಸೆಪ್ಟೆಂಬರಿಂದ ಏನಪ್ಪ ಅಂತ ಇದ್ದಾಗ ಪ್ರಶಸ್ತಿಗಳು ಪ್ರಮುಖ ಪ್ರಶಸ್ತಿಗಳು ಆ ಪ್ರಶಸ್ತಿಗಳು ಏನು ಅಂದಾಗ ಕ್ರೀಡೆ ಪ್ರಶಸ್ತಿ ಬೇರೆ ಏನಪ್ಪ ಅಂದ್ರೆ ಆರ್ಥಿಕ ಪ್ರಶಸ್ತಿ ಬೇರೆ ಜಾಗ್ರಫಿ ರಿಲೇಟೆಡ್ ಪರಿಸರ ತಕ್ಕಂಗೆ ಏನಪ್ಪ ಅಂದ್ರೆ ಈಗ ನೋಡ್ಕೊಡ್ರಿ ಏನಪ್ಪ ಲೈಫ್ ಆಫ್ ಲ್ಯಾಂಡ್ ಅನ್ನೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ತ್ ಹೀರೋ ಅನ್ನೋದು ಏನು ಅಂದಾಗ ಇವು ಪರಿಸರ ತಕ್ಕಂಗೆ ಪ್ರಶಸ್ತಿಗಳು ಆ ಥರ ಡಿವೈಡ್ ಮಾಡ್ಕೊಂಡು ಆ ಥರ ಡಿವೈಡ್ ಮಾಡ್ಕೊಂಡು ಏನಪ್ಪ ಅಂದಾಗ ನೆಕ್ಸ್ಟ್ ಮಂತಿಂದ ಹಾಕ್ತೀವಿ ಅಲ್ಲಿ ತನ ಏನೈತಿಲ್ಲ ಸೊ ಫಸ್ಟ್ ಟೈಮ್ ಓದ್ತಿರ್ತೀರಿ ಭಾಳ ಜನ ಏನಂತ ವಿಷಯಗಳನ್ನ ರಿವಿಷನ್ ಮಾಡ್ಕೊಳೋ ಜೊತೆ ಏನಪ್ಪ ಅಂದಾಗ ಕಲ್ಕೊಳ್ಳೋದು ಯಾಕಂದ್ರೆ ಎಷ್ಟೋ ಜನ ಮನೇಲಿ ಕುತ್ಕೊಂಡು ಕಲಿತಾ ಇರೋದಂದಾಗ ಸೊ ಸ್ವಲ್ಪ ಟಾಪಿಕ್ ತಗೊಂಡು ಕೊಡ್ರಿ ಓಕೆ ಸೊ ನೆಕ್ಸ್ಟ್ ಸೆಕ್ಷನ್ ಎಲ್ಲ ಏನಾಯ್ತಲ್ಲ ಮತ್ತು ಇದೇ ಥರ ಮಾಡೋಣ ಬಟ್ ಸೆಪ್ಟೆಂಬರ್ ಇದ್ದ ಏನೈತಲ್ಲ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಒಂದು ವರ್ಷದ್ದು ಟಾಪಿಕ್ ವೈಸ್ ಏನಪ್ಪ ಅಂದ್ರೆ ವಿಡಿಯೋ ಅಂಕರು ಕೊಡ್ತೀವಿ ಅಲ್ಲಿತನ ಏನೈತಲ್ಲ ಯಾವ ವಿಷಯವನ್ನು ಪ್ರಚಲಿತ ಘಟನೆಗೆ ಯಾವ ಥರ ಓದಬೇಕು ಪ್ಲಸ್ ಅದು ಕರೆಂಟ್ ಅಫೇರ್ಸಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಹೇಳಿಕೊಡ್ತೀವಿ ರೈಟ್ ಐ ಹೋಪ್ ಎಲ್ಲರಿಗೆ ಅರ್ಥ ಆಗಿದೆ ಅನ್ಕೊತೀನಿ ಸೊ ವೇಟ್ ಮಾಡಿಕೊಡ್ರಿ ಟಾಪಿಕ್ ವೈಸ್ ಏನಾಯ್ತಲ್ಲ ಡೇಟ್ ವೈಸ್ ಬೇಡ ಟಾಪಿಕ್ ವೈಸ್ ಕೊಡ್ತೀವಿ ನಮ್ಮ ಮುಂದೆ ಏನಪ್ಪ ಅಂದ್ರೆ ಸೆಪ್ಟೆಂಬರಿಂದ ಈ ತಿಂಗಳು ಯಾವ ಎಕ್ಸಾಮ್ ಇರಲ್ಲ ಅದಕ್ಕೆ ಏನು ಪಂದ್ರೆ ಅಷ್ಟು ತೊಗೊಂಡಿಲ್ಲ ರೈಟ್ ಐ ಹೋಪ್ ನೆಕ್ಸ್ಟ್ ಕ್ಲಾಸಿಂದ ಏನತ್ತಲ್ಲ ಮತ್ತೊಂದಿಷ್ಟು ಏನಪ್ಪ ಪಂದ್ರೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಓದಬೇಕಂತ ಹೇಳಿಕೊಡ್ತೀವಿ ಅಲ್ಲಿ ತಾನೇ ಏನಪ್ಪ ಅಂದ್ರೆ ನೀವು ವಿಡಿಯೋ ಲೈಕ್ ಆಗಿದ್ರೆ ಅಂತ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಮತ್ತು ಯಾರಾದರೂ ಮನೇಲಿ ಕೂತ್ಕೊಂಡು ಓದ್ತಾ ಇದ್ದರೆ ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಇದೊಂದು ಒಳ್ಳೆಯ ಅವಕಾಶ ಇದೆ ಕಲೀಲಿಕ್ಕೆ ಏನಪ್ಪ ಯೂಸ್ ಮಾಡ್ಕೊಳೋಕೇಳ್ರಿ ರೈಟ್ ಓಕೆ ಗಾಯ್ಸ್ ಥ್ಯಾಂಕ್ ಯು